ಎಲ್ಲ ಶಿಕ್ಷಕರಿಗೂ ಶುಭೋದಯ. ನಾನು ಧಾತ್ರಿ, ಕೇರಿಂಗ್ ವಿತ್ ಕಲರ್ ಮಾನಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಮಾತಾಡ್ತಾ ಇರೋದು. ಶಿಕ್ಷಕರ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ತರಬೇತಿ ಡಯಟ್ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಶಿಕ್ಷಕರೇ, ಮುಂದೆ ಈ ದಿನದ ವೆಬಿನಾರ್ ನ ಶುರು ಮಾಡೋಣ. ಈ ದಿನದ ವೆಬಿನಾರ್ ದ ವಿಷಯ ಆವಾಸ ಮತ್ತು ಹೊಂದಾಣಿಕೆ, ಹ್ಯಾಬಿಟೇಟ್ ಅಂಡ್ ಅಡಾಪ್ಟೇಷನ್ ಅಂತ. ಈ ಮಾಡ್ಯೂಲ್ ವಿಜ್ಞಾನ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ದಿನದ ಆನ್ಲೈನ್ ವೆಬಿನಾರ್ ಆಗಿರುತ್ತೆ. ಸೊ ನಮ್ಮ ಜೊತೆಲಿ ನಮ್ಮ ಪ್ರೀತಿಯ ಭಾರತಿ ಮೇಡಮ್ ಅವರಿದ್ದಾರೆ, ಇವರ್ ನೋಡಲ್ ಆಫೀಸರ್, ಹಿರಿಯ ಉಪನ್ಯಾಸಕರು ಡಯಟ್ ರಾಮನಗರ, ಇವರಿಂದ ವಂದನಾರ್ಪಣೆ. ಹಾಗೆ ಇವರು ನಮ್ಮ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸುಗುಮಕಾರನ್ನು ಸಹ ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಒಟ್ಟು ಯು ಭಾರತಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಧಾತ್ರಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಒಂದು ಶಿಕ್ಷಕ ಮಿತ್ರರು ಎಷ್ಟರ ಮಟ್ಟಿಗೆ ನಮ್ಮ ಜೊತೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಆ ಒಂದು ಇದು ಕೇಳೋದಿಕ್ಕೆ ಖುಷಿ ಆಗ್ತದೆ ನಮ್ಗೆ ತುಂಬಾ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಥ್ಯಾಂಕ್ಸ್ ನ ಹೇಳ್ತಾ, ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮದ ವಿಷಯ ಆವಾಸ ಮತ್ತು ಹೊಂದಾಣಿಕೆ. ಸೊ ನಂತರ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಉತ್ತೇಜನವನ್ನ ಕೊಟ್ಟು ಮಾರ್ಗದರ್ಶನ ಮಾಡ್ತಾ ಇರುವಂತ ನಮ್ಮ ಸಿಇಒ ಸಾಹೇಬ್ರು ವಿಕ್ರಮ್ ಸರ್ ಇದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ನಮ್ಮ CWC ಪರವಾಗಿ, ಡಯಟ್ನ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ನಮ್ಮ ಉಪನಿರ್ದೇಶಕರು ಆಡಳಿತ ಮತ್ತು ಉಪನಿರ್ದೇಶಕರು ಅಭಿವೃದ್ಧಿಯವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇವ್ರಿಗೆ ಕೂಡ ಇವರ ಒಂದು ಸಹಕಾರ ಮತ್ತು ಮಾರ್ಗದರ್ಶನ ಪ್ರತಿಯೊಂದು ಹಂತದಲ್ಲಿ ಇರೋದ್ರಿಂದನೇ ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಚಂದ ಎಲ್ಲರೂ ಇಷ್ಟಪಡುವಂತೆ ಬರ್ತಾ ಇದೆ. ಸೊ ಅವರಿಗೂ ಸಹ ಡಯಟ್ನ ಪರವಾಗಿ ಮತ್ತು CWC ಪರವಾಗಿ ಮತ್ತು ಸಮಸ್ತ ಶಿಕ್ಷಕರ ಬಳಗದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಗೆ ಆನ್ಲೈನ್ ಸಪೋರ್ಟ್ ಎಲ್ಲವನ್ನೂ ಕೊಟ್ಟು ತಾಂತ್ರಿಕವಾಗಿ ಸಪೋರ್ಟ್ ಅನ್ನು ಕೊಡ್ತಾ ಇರುವಂತಹ ನಮ್ಮ CWC ಸಂಸ್ಥೆಯ ಸಿಒ ಆಗಿರುವಂತಹ ರಾಜೀವ್ ಅನ್ನಲೂರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಪರಿಶ್ರಮವನ್ನ ಹಾಕಿ ನಮ್ಗೆ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣೀಭೂತರಾಗಿರ್ತಾರೆ. ಅವ್ರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರು ಕೂಡ ಡಯಟ್ ಪರವಾಗಿ, CWC ಎಲ್ಲ ಭಾಗಿದಾರರ ಪರವಾಗಿ ಮತ್ತು ಸಮಸ್ತ ಶಿಕ್ಷಕರ ಪರವಾಗಿ ಅವರನ್ನ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅವರಿಗೂ ಕೂಡ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಡಯಟ್ನಲ್ಲಿ ಇರುವಂತಹ ಉಪನ್ಯಾಸಕರಾದ ಶ್ರೀಮತಿ ನಾಗಮ್ಮ ಅವರು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು ನಮ್ಗೆ ಬಹಳಷ್ಟು ಸಹಕಾರವನ್ನ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿ ಕೂಡ ಆಗಿದ್ದಾರೆ ಅವರು. ಅವರನ್ನ ಕೂಡ ನಾನು ಡಯಟ್ನ ಪರವಾಗಿ, CWC ಪರವಾಗಿ ಮತ್ತು ಸಮಸ್ತ ಶಿಕ್ಷಕರ ಪರವಾಗಿ ಅವರನ್ನ ತುಂಬ ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿರುವಂತವ್ರು, ಸುಗಮಕಾರರಾಗಿ ಕೆಲಸ ಮಾಡ್ತಾ ಇರುವಂತಹ ಸೈಯದ್ ಅತಿಕ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ಒಂದು ಡಯಟಿಂದ ಹಾಗೂ CWC ಭಾಗಿದಾರರಿಂದ ಮತ್ತು ಶಿಕ್ಷಕರಿಂದ ಅವ್ರಿಗೆ ಕೂಡ ನಾವು ತುಂಬ ಹೃದಯದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೀವಿ. ನಂತರ ತಾಂತ್ರಿಕ ಸಹಕಾರವನ್ನು ಕೊಡುತ್ತಿರುವಂತಹ CWC ಒಂದು ಭಾಗಿದಾರರಾಗಿರುವಂತಹ ಮಲ್ಲೇಶ್ ಅವರು, ಯಲ್ಲಪ್ಪ ಅವರು ಮತ್ತೆ ಪ್ರಜ್ಞಾ ಅವರು, ಇವರು ಮೂರು ಜನಕ್ಕೆ ಕೂಡ ನಾನು ನಮ್ಮ ಡಯಟ್ ಪರವಾಗಿ, CWC ಪರವಾಗಿ, ಸಮಸ್ತ ಶಿಕ್ಷಕರ ಪರವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ಈ ದಿನದ ಒಂದು ಕಾರ್ಯಕ್ರಮದ ಆವಾಸ ಮತ್ತು ಹೊಂದಾಣಿಕೆ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಮನಗರ ಜಿಲ್ಲೆಯ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ರಂಗಲಕ್ಷ್ಮಿ ಶಿಕ್ಷಕರು, GHPS ಪಿ ರಾಮ್ಪುರ ಕನಕ್ಪುರ ಮತ್ತು ರುದ್ರಸ್ವಾಮಿ KS ಶಿಕ್ಷಕರು, GHPS BD ಕಾರ್ಮಿಕರ ಕಾಲೋನಿ ರಾಮನಗರ, ಇವರಿಬ್ರು ಕೂಡ ನಮ್ಮ ಜಿಲ್ಲೆಯ ಪರವಾಗಿ ಪ್ರತಿನಿಧಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಕೂಡ ನಾನು ಡಯಟ್ನ ಪರವಾಗಿ ಮತ್ತು CWC ಪರವಾಗಿ ಹಾಗೂ ನಿಮ್ಮ ಎಲ್ಲರ ಪರವಾಗಿ, ಶಿಕ್ಷಕರ ಪರವಾಗಿ ನಾನು ಅವ್ರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ CWC ಪರ ಕಡೆಯಿಂದ ನಮ್ಗೆ ಇನ್ನ ಇಬ್ರು ಸಂಪನ್ಮೂಲ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕುಮಾರಿ ಅನುಷಾ ಹಾಗೂ ಶ್ರೀಯುತ ರಾಹುಲ್ ಶ್ರೀನಿವಾಸನ್ ಇಬ್ರು ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ. ಸೊ ಅವರಿಗೂ ಸಹ ನಾನು CWC ಪರವಾಗಿ, ಡಯಟ್ನ ಪರವಾಗಿ ಮತ್ತು ಸಮಸ್ತ ಶಿಕ್ಷಕರ ಪರವಾಗಿ
ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ನಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣೀಭೂತರಾಗಿರುವಂತಹ ಸಮಸ್ತ ಶಿಕ್ಷಕರ ಬಳಗಕ್ಕೂ ಸಹ ನಾನು ಈ ಸುಸಂದರ್ಭದಲ್ಲಿ ಪ್ರಯತ್ನ ಪರವಾಗಿ ಹಾಗೂ ಸಿ ಡಬ್ಲ್ಯೂ ಸಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೆ ನಿಮ್ಮ ಒಂದು ಏನು ಸಹಕಾರ ಕೊಡ್ತಾ ಇದ್ದೀರಾ, ಯಾವ ರೀತಿಯಲ್ಲಿ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೀರಾ, ಮತ್ತೆ ನಿಮ್ಮ ಒಂದು ಎಲ್ಲ ಅಸೈನ್ಮೆಂಟ್ಸ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ, ಅದನ್ನ ಹೇಳಕ್ಕೆ ಭಾರಿ ಖುಷಿ ಅನಿಸ್ತದೆ. ಸೊ ಇಷ್ಟರ ಮಟ್ಟಿಗೆ ನೀವು ಕಲ್ತಿದ್ದೀರಾ ಅನ್ನೋದು ನಾನು ನಿಜವಾಗ್ಲೂ ಊಹೆಗೂ ನಿಲುಕದ್ದು. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ವಿಜ್ಞಾನ ವಿಷಯದ ವೆಬಿನಾರ್ ಸೆಷನ್ ನಲ್ಲಿ ಆವಾಸ ಮತ್ತು ಹೊಂದಾಣಿಕೆ ಎಂಬ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತಿದೆ ಆವಾಸ ಎಂದ್ರೆ ಏನು ಅಂತ. ಆವಾಸ ಅಂತಂದ್ರೆ ಜೀವಿಗಳು ವಾಸಿಸಲು ಯೋಗ್ಯವಾದ ಒಂದು ನಿರ್ದಿಷ್ಟ ಪ್ರದೇಶವನ್ನ ಆವಾಸ ಎಂದು ಕರೆಯುತ್ತಾರೆ. ಹಾಗಾದ್ರೆ ನಮ್ಮ ಆವಾಸ ಯಾವುದು ಅಂತಂದ್ರೆ ನಮ್ಮ ಮನೆ ಅಂತ ಹೇಳ್ಬೋದಲ್ವಾ? ಓಕೆ, ಹಾಗಾದ್ರೆ ಇಷ್ಟು ದೊಡ್ಡ ವಿಶ್ವದಲ್ಲಿ ನಮ್ಮ ಮನೆ ಎಲ್ಲಿದೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ನೀವ್ ಇವಾಗ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು ಚಿತ್ರ ನೋಡ್ತಾ ಇದ್ದೀರಾ. ನೋಡಿ, ಈ ಚಿತ್ರ ಏನು ಅಂತ ನೀವು ಊಹೆ ಮಾಡಿ, ಗೆಸ್ ಮಾಡಿ ಶಿಕ್ಷಕರೇ. ಎಸ್, ನಿಮ್ಮ ಊಹೆ ಸರಿಯಾಗಿದೆ. ಇದು ಕ್ಷೀರಪಥ ಗ್ಯಾಲಕ್ಸಿ, ಇದನ್ನ ಹಾಲುವಾದಿ ಗ್ಯಾಲಕ್ಸಿ ಅಂತ ಕೂಡ ಕರೀತಾರೆ. ಹಾಗೇನೆ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕೂಡ ಕರೀತಾರೆ. ಓಕೆ, ಹಾಗಾದ್ರೆ ಇಡೀ ವಿಶ್ವದಲ್ಲಿ ನಮ್ಮ ಮನೆ ಎಲ್ಲಿದೆ ಅಂತ ನಾವು ನೋಡೋದೇ ಆದ್ರೆ ಈ ಕ್ಷೀರಪಥ ಗ್ಯಾಲಕ್ಸಿ ಇದೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಇನ್ನು ನಾವು ನಿರ್ದಿಷ್ಟವಾಗಿ ಹೇಳೋದಾದ್ರೆ ಈ ಕ್ಷೀರಪಥ ಗ್ಯಾಲಕ್ಸಿಯಲ್ಲಿ ನಮ್ಮ ಮನೆ ಎಲ್ಲಿದೆಯಪ್ಪ ಅಂತಂದ್ರೆ ಸೌರಮಂಡಲದಲ್ಲಿದೆ, ಹೌದಲ್ವೇ? ನೆಕ್ಸ್ಟ್, ಈ ಸೌರಮಂಡಲವನ್ನ ನಾವು ನೋಡಿದಾಗ ಇನ್ನೂ ನಿರ್ದಿಷ್ಟವಾಗಿ ನಮ್ಮ ಮನೆ ಎಲ್ಲಿದೆಯಪ್ಪ ಅಂತಂದ್ರೆ ಈ ಭೂಗ್ರಹದಲ್ಲಿದೆ ಅಂತ ನಾವು ಹೇಳ್ಬೋದು. ಎಸ್, ಹಾಗಾದ್ರೆ ನಾವು ಈ ಭೂಮಿಯನ್ನ ನಾವು ಇಡೀ ವಿಶ್ವದಲ್ಲಿ ನಮ್ಮ ಮನೆ ಅಥವಾ ಆವಾಸ ಅಂತ ನಾವು ಹೇಳ್ಬಹುದು. ಈಗ ನಮ್ಗೆಲ್ಲ ಗೊತ್ತಿದೆ ಅಂದ್ರೆ ಭೂಮಿಯ ಮೇಲಷ್ಟೇ ಜೀವರಾಶಿಗಳು ಉಗಮವಾಗಿ ವಾಸ ಮಾಡ್ತಾ ಇದ್ದಾವೆ ಅಂತ ನಮ್ಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಭೂಮಿಯ ತರಹನೇ ಅಂದ್ರೆ ಭೂಗ್ರಹದ ರೀತಿಯಲ್ಲೇ ಬೇರೆ ಗ್ರಹದಲ್ಲೂ ಅಥವಾ ಬೇರೆ ಗ್ಯಾಲಕ್ಸಿಗಳಲ್ಲೂ ಕೂಡ ನಮ್ಮ ಭೂಮಿಯ ರೀತಿಯಲ್ಲೇ ಜೀವಿಗಳು ಉಗಮವಾಗಿ ವಾಸ ಮಾಡ್ತಾ ಇದ್ರು ಕೂಡ ಇರಬಹುದು. ಆದ್ರೆ ಇದ್ದಾವೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಾಗ್ಲಿ ಅಥವಾ ಪುರಾವೆಗಳಾಗ್ಲಿ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ಭೂಮಿಯನ್ನ ನಾವು ಒಂದು ಜೀವಂತ ಗ್ರಹ ಅಂತ ನಾವು ಇಲ್ಲಿ ಹೇಳ್ಬಹುದು. ಎಸ್, ಹಾಗಾದ್ರೆ ನಾವು ಈ ಭೂಮಿಯ ಮೇಲೆ ಸಾಕಷ್ಟು ಜೀವರಾಶಿಗಳು ಉಗಮವಾಗಿ ಇಲ್ಲಿ ವಾಸ ಮಾಡ್ತಿದ್ದಾವೆ ಅಂತಂದ್ರೆ ಏನಾದ್ರೂ ಒಂದು ಪ್ರಮುಖವಾದ ಕಾರಣ ಇರ್ಲೇಬೇಕಲ್ವಾ? ಹಾಗಾಗಿ ಆ ಪ್ರಮುಖವಾದ ಕಾರಣಗಳೇನಂತನೋ ಒಂದೊಂದಾಗಿ ನೋಡ್ತಾ ಹೋಗೋಣ ಶಿಕ್ಷಕರೇ. ಈ ಭೂಮಿಯ ಸುತ್ತಲೂ, ಮೊದಲಿಗೆ ಈ ಭೂಮಿಯ ಸುತ್ತಲೂ ವಾಯುವಿನ ಪದರ ಇದೆ. ಸೊ ಅದನ್ನ ನಾವು ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ನಂತರ ನೋಡೋದೇ ಆದ್ರೆ ಈ ಭೂಮಿಯ ಮೇಲೆ ಎಲ್ಲಾ ಜೀವಿಗಳಿಗೂ ಬೇಕಾದಷ್ಟು ಆಮ್ಲಜನಕದ ಲಭ್ಯತೆ ಇದೆ. ನೆಕ್ಸ್ಟ್, ನಂತರದಲ್ಲಿ ಭೂಮಿಯ ಮೇಲೆ ನೀರಿನ ಇರುವಿಕೆ ಇದೆ. ಸೊ ಹಾಗಾಗಿ ಇದು ತುಂಬಾ ಪ್ರಮುಖವಾದಂತ ಒಂದು ಕಾರಣ ಅಂತ ನಾವು ಹೇಳ್ಬೋದು, ಜೀವಿಗಳ ಉಗಮಕ್ಕೆ ಪ್ರಮುಖವಾದ ಕಾರಣ ಅಂತ ನಾವು ಇಲ್ಲಿ ಹೇಳ್ಬೋದು. ಮತ್ತೆ ಇವುಗಳ ಜೊತೆಯಲ್ಲಿ ಹಿತಕರವಾದ ಉಷ್ಣತೆಯನ್ನ ನಾವು ಭೂಮಿಯಲ್ಲಿ ನಿರೀಕ್ಷೆ ಮಾಡಬಹುದು. ಈ ಹಿತಕರವಾದಂತ ಉಷ್ಣತೆಯನ್ನ ನಾವು ಹೇಗೆ ನಿರೀಕ್ಷೆ ಮಾಡ್ಬೋದಪ್ಪ ಅಂತಂದ್ರೆ, ಸೌರಮಂಡಲದಲ್ಲಿ ಭೂಮಿಯ ಸ್ಥಾನ, ಭೂಮಿ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿದೆ, ಅಂದ್ರೆ ತುಂಬಾ ಹತ್ತಿರನೂ ಇಲ್ಲ ಅಥವಾ ತುಂಬಾ ದೂರನೂ ಇಲ್ಲ. ಸೊ ಆದ ಕಾರಣದಿಂದಾಗಿ ನಾವು ಭೂಮಿಯ ಮೇಲೆ ಒಂದು ಹಿತಕರವಾದಂತ ಉಷ್ಣತೆಯನ್ನು ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ನಂತರ ನೋಡದೆ ಆದ್ರೆ ಈ ಭೂಮಿಯ ಮೇಲೆ, ಈ ಭೂಮಿಯ ಸುತ್ತಲೂ ಓಝೋನ್ ಪದರ ಇದೆ. ಸೊ ಇದು ಭೂಮಿಯನ್ನ ರಕ್ಷಾ ಕವಚದಂತೆ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಸೂರ್ಯನಿಂದ ಬರ್ತಕ್ಕಂತಹ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತ ಹೇಗಿದ್ವೆ, ಈ ನೆರಳಾತೀತ ಕಿರಣಗಳನ್ನ ತಡೆದು ಭೂಮಿಯ ಮೇಲೆ ಇರ್ತಕ್ಕಂತಹ ಜೀವರಾಶಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಈ ಓಝೋನ್ ಪದರ ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ರಕ್ಷಾ ಕವಚ ಇದೆ, ಅದೇ ಕಾಂತೀಯ ವಲಯ.
ಈ ಕಾಂತಿಯ ವಲಯ ಸೂರ್ಯನಿಂದ ಬರತಕ್ಕಂತಹ ಸೌರ ಗಾಳಿಗಳು ಮತ್ತು ಚಾರ್ಜ್ಡ್ ಪಾರ್ಟಿಕಲ್ಸ್ ಗಳನ್ನ ತಡೆದು ನಮ್ಮ ಭೂಮಿನ ಇದು ಕೂಡ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಮಾಡುತ್ತಾ ಇದೆ ಸೋ ಈ ಎಲ್ಲಾ ಅಂಶಗಳನ್ನು ನಾವು ಗಮನಿಸಿದರೆ ಈ ಎಲ್ಲಾ ಅಂಶಗಳಿಂದಾಗಿ ಭೂಮಿಯ ಮೇಲೆ ಜೀವರಾಶಿಗಳು ಉಗಮವಾಗಿ ವಾಸ ಮಾಡುತ್ತಿದೆ ಅಂತ ನಾವು ಹೇಳಬಹುದು ಅಲ್ವೇ ಸೋ ಹಾಗಾಗಿ ಈ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಈ ಭೂಮಿಯನ್ನ ನಾವು ಒಂದು ಜೀವಂತ ಗ್ರಹ ಅಂತ ಕರೀಬಹುದು ಹೌದಲ್ವೇ ಎಸ್ ಹಾಗಾದ್ರೆ ಈ ಭೂಮಿಯ ಮೇಲೆ ಏಕಕೋಶ ಜೀವಿ ಅಮೀಬಾದಿಂದ ಹಿಡಿದು ಬಹುಕೋಶೀಯ ಜೀವಿಗಳಾದಂತ ಅದರಲ್ಲೂ ಕೂಡ ಅತ್ಯಂತ ದೊಡ್ಡ ಪ್ರಾಣಿ ನೀಲಿ ತಿಮಿಂಗಲದವರೆಗೂ ಕೂಡ ಎಲ್ಲಾ ಜೀವಿಗಳ ಉಗಮಕ್ಕೆ ಕಾರಣ ಅಥವಾ ಎಲ್ಲಾ ಜೀವಿಗಳ ಉಗಮವಾಗೋದಕ್ಕೆ ಮೂಲ ಕಾರಣ ಒಂದೇ ಜೀವಿನ ಅಂತಕಂತ ಪ್ರಶ್ನೆ ನಮ್ಮೆಲ್ಲ ಕಾಡ್ತಿದೆ ಅಲ್ವಾ ಶಿಕ್ಷಕರೇ ಎಸ್ ಈಗ ನಿಮಗೆ ಒಂದು ಸಮೀಕ್ಷಾ ಪ್ರಶ್ನೆ ನಾನು ಕೇಳ್ತೀನಿ ಆ ಸಮೀಕ್ಷಾ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕಾಗಿ ಹೇಳ್ಕೊಂತೀವಿ ಸಮೀಕ್ಷಾ ಪ್ರಶ್ನೆ ಆಗಿದೆ ಈ ಭೂಗ್ರಹದಲ್ಲಿ ಇರತಕ್ಕಂತಹ ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳು ಕೀಟಗಳು ಮತ್ತು ಇತರ ಜೀವಿಗಳು ಒಂದೇ ಜೀವಿಯಿಂದ ಬಂದಿದ್ಯಾ ಅದಂತ ನಿಮಗೆ ಅನಿಸ್ತಾ ಇದೆಯಾ ಹೌದು ಅಂತಂದ್ರೆ ಹೌದು ಅಂತ ಹೇಳಿ ಅಥವಾ ಇಲ್ಲ ಅಂತಂದ್ರೆ ಇಲ್ಲ ಅಂತಕಂತ ಉತ್ತರವನ್ನ ನೀವು ನಮ್ಮ ಸಮೀಕ್ಷಾ ಪ್ರಶ್ನೆಯಲ್ಲಿ ಹೇಳಿ ಶಿಕ್ಷಕರೇ ಈಗ ನನಗೇನಪ್ಪ ಅನಿಸ್ತದೆ ಅಂತಂದ್ರೆ ನಮ್ಗೇನಾದ್ರೂ ಒಂದು ಮ್ಯಾಜಿಕಲ್ ಪವರ್ ಅಂತಕ್ಕಂಥದ್ದು ಏನಾದ್ರು ನಮ್ಗೆ ಇದ್ದಿದ್ರೆ ಯಾವ ತರ ಅಂತಂದ್ರೆ ಈ ಭೂಮಿಯ ಮೇಲೆ ಜೀವಿಗಳ ಉಗಮದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನೋಡೋದಿಕ್ಕೆ ನಮ್ಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಈ ಒಂದು ಪ್ರಶ್ನೆಗೆ ನಾವು ಒಂದು ಸುಲಭವಾಗಿ ಉತ್ತರವನ್ನ ಹೇಳಬಹುದಿತ್ತು ಹೌದಲ್ವೇ ಎಸ್ ಹಾಗಾದ್ರೆ ಅಂತಹ ಒಂದು ಮ್ಯಾಜಿಕಲ್ ಪವರ್ ನಮ್ಗೆ ಇದೆ ಅಂತ ನಾವು ಅನ್ಕೊಳ್ಳೋಣ ಹಾಗಾಗಿ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗಿ ನಾವು ಒಂದು ಆಟವನ್ನ ಆಡುವುದರ ಮೂಲಕ ಈ ಒಂದು ಪ್ರಶ್ನೆಗೆ ನಾವು ಒಂದು ಸ್ಪಷ್ಟವಾದ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಸೋ ಈ ಆಟದ ಹೆಸರೇ ಉಳಿವಿನ ಆಟ ಈ ಉಳಿವಿನ ಆಟವನ್ನು ನಾವು ಆಡ್ತಾ ಹೋಗೋಣ ಈ ಆಟವನ್ನ ನಮ್ಮ ರಾಹುಲ್ ಸರ್ ಅವರು ಆಡಿಸ್ತಾರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಆಟ ಆಡ್ತಾ ಹೋಗೋಣ ಸರ್ ಇವಾಗ ನಾವೊಂದು ಆಟವನ್ನ ಆಡೋಣ ಸೊ ಸರ್ ಹೇಳ್ದಾಗೆ ನಮ್ಗೊಂದು ಮ್ಯಾಜಿಕಲ್ ಪವರ್ ಇದೆ ಅಂತ ಅನ್ಕೊಂಡು ನಾವು ಕೆಲವು ಸಾವಿರಾರು ವರ್ಷಗಳ ಹಿಂದೆ ಹೋಗೋಣ ಸೊ ಇವಾಗ ಸಿಚುವೇಶನ್ ಈ ರೀತಿ ಇದೆ ಆಟವನ್ನು ಶುರು ಮಾಡುವ ಮುಂಚೆ ನಾನು ಕೆಲವೊಂದು ಸೂಚನೆಗಳನ್ನು ಕೊಡ್ತೀನಿ ಮತ್ತೆ ಆಟದ ಒಂದು ಸಿಚುವೇಶನ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಸೂಚನೆಗಳು ಏನಂದರೆ ನಿಮ್ಮ ಹತ್ರ ಇರುವಂತಹ ಒಂದು ನೋಟ್ಬುಕ್ ಮತ್ತೆ ಪೆನ್ ಅನ್ನ ಕೊಳ್ಳಿ 30 ಸೆಕೆಂಡ್ ಆಗಿದೆ ನಂತರ ನಾವು ಈ ಆಟವನ್ನ ಶುರು ಮಾಡೋಣ ಓಕೆ ಸೊ ಎಲ್ಲರೂ ಒಂದು ನೋಟ್ಬುಕ್ ಪೆನ್ನು ಮತ್ತೆ ಒಂದು ಕಾಯಿನ್ ಅನ್ನು ಇಟ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವಾಗ ಈ ಆಟದ ಫಸ್ಟ್ ರೌಂಡ್ ಅನ್ನ ನಾವು ಶುರು ಮಾಡೋಣ ಸೊ ಈ ಆಟದ ಫಸ್ಟ್ ರೌಂಡ್ ಶುರು ಮಾಡೋ ಮುಂಚೆ ನಾನು ಒಂದು ಸನ್ನಿವೇಶನ ನಿಮ್ ಮುಂದೆ ಇಡ್ತೀನಿ ಸೊ ಆಟದ ಸನ್ನಿವೇಶ ಹೀಗಿದೆ ಸೊ ಇವಾಗ ನಾವು ಯಾರ್ಯಾರು ಆಟ ಆಡ್ತಿದೀವೋ ಇನ್ಕ್ಲೂಡಿಂಗ್ ನಮ್ಮ ಫೆಸಿಲಿಟೇಟರ್ ಟೀಮ್ ನಾವೇನಿದೀವೋ ಎಲ್ಲರೂ ನಿಮ್ ಜೊತೆ ಈ ಒಂದು ಆಟನ ನಾವು ಆಟ ಆಡ್ತಿದೀವಿ ಸೊ ಆಟದ ಸನ್ನಿವೇಶ ಏನಂದರೆ ನಾವ್ ಎಲ್ಲರೂ ಕೂಡ ವಿಹಾರಕ್ಕೆ ಹೋಗುವ ಒಂದು ಪಕ್ಷಿಯಾಗಿದ್ದೀವಿ ಅಂತ ನಾವು ಭಾವಿಸ್ಕೋಬೇಕು ಸೊ ಈ ಆಟದ ಸಮಯಕ್ಕೆ ನಾವು ಒಬ್ಬ ಮನುಷ್ಯರಲ್ಲ ಬಟ್ ಒಂದು ಪಕ್ಷಿ ಅಂತ ನಾವು ತಿಳ್ಕೊಳ್ಳೋಣ ಸೊ ಇವಾಗ ಇಲ್ಲಿ ಏನಾಗಿದೆ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಜಾತಿಗೆ ಸೇರಿರುವಂತಹ ಒಂದು ಪಕ್ಷಿಯಾಗಿದ್ದೀವಿ ಮತ್ತೆ ನಮ್ಮ ನಮ್ಮ ಕುಟುಂಬ ಮತ್ತೆ ನಮ್ಮ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಬೇರೆ ಒಂದು ದೇಶಕ್ಕೆ ನಾವು ವಿಹಾರಕ್ಕೆ ಅಥವಾ ಒಂದು ವೆಕೇಶನ್ಗೆ ನಾವು ಹೋಗ್ತಾ ಇದೀವಿ ಇವಾಗ ನಾವು ಎಲ್ಲ ಗಂಟು ಮೊಟ್ಟೆ ಎಲ್ಲ ಕಟ್ಕೊಂಡು ಸ್ನಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಬೇರೆ ಊರಿಗೆ ಹೋಗ್ತಾ ಇದೀವಿ ಬೇರೆ ಊರಿಗೆ ಹೋಗ್ಬೇಕಿದ್ರೆ ನಾವೇನ್ ಮಾಡ್ತೀವಿ ಸಮುದ್ರವನ್ನ ದಾಟಿ ಹೋಗ್ಬೇಕು ಸೊ ಸಮುದ್ರದಲ್ಲಿ ನಾವು ಹಾರ್ಬೇಕಿದ್ರೆ ನಮ್ಗೆ ಈ ತರ ಒಂದು ದೊಡ್ಡದಾದಂತಹ ಒಂದು ಚಂಡಮಾರುತ ಅಡ್ಡ ಬರುತ್ತೆ ಸೊ ಈ ಒಂದು ಚಂಡಮಾರುತದಲ್ಲಿ ನಾವು ಸಿಕ್ಕಾಕೊಂಡು ಏನ್ ಮಾಡ್ತೀವಿ ನಾವು ಮೂರ್ಛೆ ಹೋಗ್ಬಿಡ್ತೀವಿ ಸೊ ನಮಗೆ ಏನ್ ಆಗತ್ತೆ ಅಂತ ನಮಗೆ ಗೊತ್ತಾಗಲ್ಲ ಸೊ ಇವಾಗ ಸ್ವಲ್ಪ ದಿನ ಆದ್ಮೇಲೆ ಈ ಒಂದು ಚಂಡಮಾರುತದಲ್ಲಿ ಸಿಕ್ಕಾಕೊಂಡಾದ್ಮೇಲೆ ನಾವು ಒಂದು ದ್ವೀಪ ಪ್ರದೇಶದಲ್ಲಿ ನಾವು ಇವಾಗ ಎದ್ದೇಳ್ತೀವಿ ಸೊ ನಾವು ಯಾವ ದಿಕ್ಕಿನಲ್ಲಿದ್ದೀವಿ ಅಥವಾ ಜಗತ್ತಿನಲ್ಲಿ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ ನಮ್ಮ ಮನೆಯಿಂದ ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನಾವು ಇವಾಗ ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಸೊ ಈ ಒಂದು ಆಟಕ್ಕೆ ಈ ಒಂದು ಪ್ರದೇಶ ಅಥವಾ ಈ ಒಂದು ದ್ವೀಪ ಪ್ರದೇಶದಲ್ಲಿ ನಾವೇನ್ ಸಿಕ್ಕಾಕೊಂಡಿದ್ದೀವೋ ಇದು ನಮ್ಮ ಆವಾಸ ಸ್ಥಾನವಾಗತ್ತೆ ಸೊ ಈ ಒಂದು ಆವಾಸಕ್ಕೆ ನಾವು ಇವಾಗ ಹೊಂದ್ಕೊಂಡು ಹೋಗ್ಬೇಕು
ಇವಾಗ ಆಟದ ಮೊದಲನೆಯ ಒಂದು ಸುತ್ತನ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಸುತ್ತು ಒಂದರ ಹೆಸರೇನು, ಗುಣಲಕ್ಷಣಗಳು ಮತ್ತು ವಿಶಿಷ್ಟ ಲಕ್ಷಣಗಳು ಅಂದ್ರೆ ಏನು? ಇವಾಗ ನಾವೆಲ್ಲರೂ ಒಂದು ಪಕ್ಷಿಯಾಗಿ ಈ ಒಂದು ಆಟನ ಆಟಾಡ್ತಿದೀವಿ. ಸೊ ನಾವು ಪಕ್ಷಿಯಾಗಿದ್ದಾಗ ನಾವು ಯಾವ ತರ ಪಕ್ಷಿ ಅಥವಾ ನಮ್ಮ ಒಂದು ಗುಣಲಕ್ಷಣಗಳೇನು ಅಂತ ನಾವು ತಿಳ್ಕೊಬೇಕಾಗತ್ತೆ ಅಲ್ವಾ? ಸೊ ನೀವ್ ಯಾವ್ದೇ ಪ್ರಾಣಿ ಅಥವಾ ನೀವ್ ಏನೇ ಒಂದು ಹೊಸ ಕಾನ್ಸೆಪ್ಟ್ ತಂದ್ರು ಅದರ ವೈಶಿಷ್ಟ್ಯತೆಗಳು ಅಥವಾ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನಾನು ನೋಡ್ಬೇಕಾಗತ್ತೆ. ಸೊ ಇವಾಗ ನಾವೆಲ್ಲರೂ ಒಂದು ಪಕ್ಷಿ ಆಗಿದ್ದೀವಿ, ಮತ್ತೆ ನಮ್ಮ ಒಂದು ವೈಶಿಷ್ಟ್ಯತೆಗಳು ಏನು ಅಂತ ನಾವು ನೋಡೋಣ. ಇಲ್ಲಿ ನಿಮಗೆ ಮೂರು ಕಾಲಮ್ ಕಾಣ್ತಾ ಇದೆ. ಸೊ ಫಸ್ಟ್ ಕಾಲಮ್ ಅಲ್ಲಿ ಗುಣಲಕ್ಷಣಗಳು ಇದೆ, ಇನ್ನೆರಡು ಕಾಲಮ್ ಅಲ್ಲಿ ಹೆಡ್ಸ್ ಮತ್ತೆ ಟೈಲ್ಸ್ ಅಂತಿದೆ. ಸೊ ಇವಾಗ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಪ್ರಮುಖವಾಗಿ ಐದು ಗುಣಲಕ್ಷಣಗಳನ್ನ ನಾನಿಲ್ಲಿ ತೋರಿಸ್ಕೊತಾ ಹೋಗ್ತೀನಿ. ಐದು ಗುಣಲಕ್ಷಣಗಳಲ್ಲೂ ಎರಡೆರಡು ಆಪ್ಷನ್ ಬರುತ್ತೆ ನಮ್ಗೆ. ಸೊ ಈ ಎರಡು ಆಪ್ಷನ್ ಅಲ್ಲಿ ನಮ್ಮ ಯಾವ್ದು ಗುಣಲಕ್ಷಣ ಅಥವಾ ನಮ್ಮ ಪಕ್ಷಿಯ ಗುಣಲಕ್ಷಣ ಯಾವುದು ಅಂತ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಹೇಳಿರುವಂತಹ ಒಂದು ನೋಟ್ಬುಕ್ ಮತ್ತೆ ಪೆನ್ನು ಮತ್ತೆ ಒಂದು ಕಾಯಿನ್ ಅನ್ನ ನೀವು ಹತ್ರ ಇಟ್ಕೊಳ್ಳಿ, ಆಟವನ್ನು ಶುರು ಮಾಡೋಣ. ಸೊ ಇವಾಗ ಫಸ್ಟ್ ಗುಣಲಕ್ಷಣ ಬಂದ್ಬಿಟ್ಟು ಗಾತ್ರ, ಅಂದ್ರೆ ನಮ್ಮ ಪಕ್ಷಿಯ ಗಾತ್ರ ಏನಾಗಿದೆ. ಸೊ ಇಲ್ಲಿ ನಮ್ಗೆ ಎರಡು ಆಪ್ಷನ್ಸ್ ಬರುತ್ತೆ, ಒಂದು ದೊಡ್ಡದು ಮತ್ತೆ ಒಂದು ಸಣ್ಣದು. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಎಲ್ಲರೂ ನಿಮ್ಮ ಹತ್ರ ಇರುವಂತಹ ಒಂದು ಕಾಯಿನ್ ಏನಿದೆ ಇದನ್ನ ಟಾಸ್ ಮಾಡಿ. ಸೊ ಕಾಯಿನ್ ಟಾಸ್ ಮಾಡಿದಾಗ ನಿಮ್ಗೆ ಹೆಡ್ಸ್ ಬಂತು ಅಂದ್ರೆ ನಿಮ್ಮ ಪಕ್ಷಿಯ ಗಾತ್ರ ದೊಡ್ಡದಾಗತ್ತೆ, ಟೈಲ್ಸ್ ಬಂತು ಅಂದ್ರೆ ನಿಮ್ಮ ಪಕ್ಷಿಯ ಗಾತ್ರ ಸಣ್ಣದಾಗತ್ತೆ. ಸೊ ಇದನ್ನ ಮಾಡಿದ ತಕ್ಷಣ ನಿಮ್ಮ ನೋಟ್ಬುಕ್ ನಲ್ಲಿ ನಿಮ್ಮ ಪಕ್ಷಿಯ ಗಾತ್ರ ಯಾವ್ದು ಬಂತು ಅಂತ ನೀವು ಬರ್ಕೊಡಿ. ಇಲ್ಲಿ ನಮ್ ಜೊತೆ ನಮ್ ಅನುಷಾ ಮೇಡಮ್ ಅವರು ಆಟ ಆಡ್ತಿದ್ದಾರೆ, ಅವ್ರಿಗೆ ಕೇಳೋಣ ಯಾವ್ದು ಸಿಕ್ತು ಅಂತ. ಸೊ ಅನುಷಾ ಮೇಡಮ್, ನೀವು ಕಾಯಿನ್ ಫ್ಲಿಪ್ ಮಾಡಿದಾಗ ನಿಮ್ಗೆ ಏನ್ ಬಂತು? ನಂಗೆ ಟೈಲ್ಸ್ ಬಂತು. ಹಾ, ಸೊ ಇವಾಗ ನಿಮ್ಮ ಪಕ್ಷಿಯ ಗಾತ್ರ ಏನಿದೆ ಇದು ಸಣ್ಣದಾಗತ್ತೆ. ಸೊ ಇದೇ ರೀತಿ ಮುಂದಿನ ಗುಣಲಕ್ಷಣಕ್ಕೆ ಹೋಗೋಣ. ಇವಾಗ ವೇಗ, ಇಲ್ಲಿ ವೇಗದಲ್ಲಿ ನಮ್ಗೆ ಮತ್ತೆ ಎರಡು ಆಪ್ಷನ್ಸ್ ಬಂದಿದೆ, ಒಂದು ಹೆಚ್ಚು ವೇಗ ಮತ್ತೆ ಇನ್ನೊಂದು ಕಡಿಮೆ ವೇಗ. ಸೊ ಮತ್ತೆ ನೀವು ನಿಮ್ಮ ಕಾಯಿನ್ ಅನ್ನ ಟಾಸ್ ಮಾಡಿ, ಹೆಡ್ಸ್ ಬಂದ್ರೆ ನಿಮ್ಮ ಪಕ್ಷಿಯ ವೇಗ ಹೆಚ್ಚಾಗತ್ತೆ, ಮತ್ತೆ ಟೈಲ್ಸ್ ಬಂದ್ರೆ ನಿಮ್ಮ ಪಕ್ಷಿಯ ವೇಗ ಕಡಿಮೆ ಆಗತ್ತೆ. ಸೊ ಎಲ್ಲರೂ ಕಾಯಿನ್ ಅನ್ನ ಟಾಸ್ ಮಾಡಿ ನಿಮ್ಮ ಉತ್ತರಗಳು ಅಥವಾ ನಿಮ್ಮ ಪಕ್ಷಿಗೆ ಸೇರಿರುವಂತ ಒಂದು ಗುಣಲಕ್ಷಣಗಳನ್ನ ನೀವು ನೋಟ್ಬುಕ್ ಅಲ್ಲಿ ಬರ್ಕೋತಿದ್ದೀರಾ ಅಂತ ಭಾವಿಸ್ತಾ ಮುಂದಕ್ಕೆ ಹೋಗೋಣ. ಮುಂದಿನ ಒಂದು ಗುಣಲಕ್ಷಣ ಏನಿದೆ, ಹಿಂಡು ಅಂದ್ರೆ ಏನು? ಇಲ್ಲಿ ಎರಡು ಆಪ್ಷನ್ ಬಂದಿದೆ, ಒಂದು ಏಕಾಂಗಿ ಆಗಿರುವುದು ಮತ್ತೆ ಇನ್ನೊಂದು ಹಿಂಡ್ ಆಗಿರುವುದು ಅಂತ. ಅಂದ್ರೆ ಏನು, ಇದು ಬಂದ್ಬಿಟ್ಟು ಒಂದು ವರ್ತನೆ ಅಥವಾ ಒಂದು ಬಿಹೇವಿಯರ್ ಅಂತ ಕರಿಬಹುದು. ಕೆಲವೊಂದು ಪ್ರಾಣಿ ಪಕ್ಷಿಗಳು ಏಕಾಂಗಿಯಾಗಿ ಇರಕ್ಕೆ ಭಾವಿಸುತ್ತೆ, ಮತ್ತೆ ಇನ್ ಕೆಲವು ಪ್ರಾಣಿ ಪಕ್ಷಿಗಳು ಗುಂಪಿನಲ್ಲಿ ಇರುತ್ತೆ. ಸೊ ಇದರ ಒಂದು ಆಧಾರದ ಮೇಲೆ ನಿಮ್ಮ ಪಕ್ಷಿಗೆ ಯಾವ ತರಹವಾದ ಒಂದು ವರ್ತನೆ ಇದೆ ಅಂತ ನೀವು ಕಂಡ್ಕೋಬೇಕು. ಸೊ ಮತ್ತೆ ನೀವು ನಿಮ್ಮ ಹತ್ರ ಇರುವಂತಹ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿ, ಹೆಡ್ಸ್ ಬಂದ್ರೆ ಏಕಾಂಗಿ ಗುಣಲಕ್ಷಣ ಬರುತ್ತೆ, ಟೈಲ್ಸ್ ಬಂದ್ರೆ ಹಿಂಡಾಗಿರುವ ಒಂದು ಗುಣಲಕ್ಷಣ ನಿಮ್ಮ ಪಕ್ಷಿಗೆ ಬರುತ್ತೆ. ಸೊ ಮುಂದಿನ ಗುಣಲಕ್ಷಣ ಏನು ಅಂದ್ರೆ ಬಣ್ಣ. ಸೊ ಇಲ್ಲಿ ನಾವು ಎಲ್ಲಾ ಬಣ್ಣವನ್ನ ನಾವಿಲ್ಲಿ ಲಿಸ್ಟ್ ಡೌನ್ ಮಾಡಕ್ ಆಗಿಲ್ಲ. ಸೊ ಅದಕ್ಕಾಗಿ ನಾವೇನ್ ಮಾಡಿದೀವಿ, ಬ್ರಾಡ್ ಆಗಿ ಎರಡ್ ತರವಾದ ಒಂದು ಬಣ್ಣನ ನಾವಿಲ್ಲಿ ಸೂಚಿಸಿದ್ವಿ. ಸೊ ಒಂದ್ ಬಂದ್ಬಿಟ್ಟು ಗಾಢ ಬಣ್ಣ ಅಂದ್ರೆ ಡಾರ್ಕ್ ಕಲರ್, ಇನ್ನೊಂದ್ ಬಂದ್ಬಿಟ್ಟು ತಿಳಿ ಬಣ್ಣ ಅಂದ್ರೆ ಲೈಟ್ ಕಲರ್. ಸೊ ಮತ್ತೊಮ್ಮೆ ನಿಮ್ಮ ಕಾಯಿನ್ ಅನ್ನ ಟಾಸ್ ಮಾಡಿ, ನಿಮ್ಮ ಪಕ್ಷಿಯ ಬಣ್ಣ ಯಾವುದು ಅಂತ ನೀವು ಬರ್ಕೊಡಿ. ಸೊ ನೀವ್ ಇವಾಗ ಏನೇನ್ ಗುಣಲಕ್ಷಣಗಳು ಬರ್ಕೋತಿದ್ದೀರೋ ಇದು ನಮಗೆ ಮುಂದಿನ ಸುತ್ತುಗಳಲ್ಲಿ ತುಂಬಾ ಯೂಸ್ಫುಲ್ ಆಗತ್ತೆ. ಸೊ ದಯವಿಟ್ಟು ಬರ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಸೊ ಇವಾಗ ನಾವು ಒಂದು ಕೊನೆಯ ಗುಣಲಕ್ಷಣಕ್ಕೆ ಬರೋಣ. ಸೊ ಒಂದು ಪಕ್ಷಿ ಅಂತ ಆದ್ಮೇಲೆ ಅದಕ್ಕೆ ಮುಖ್ಯವಾದ ಗುಣಲಕ್ಷಣ ಏನು ಅಂದ್ರೆ, ಒಂದು ರೆಕ್ಕೆ ಮತ್ತೆ ಇನ್ನೊಂದು ಕೊಕ್ಕು. ಇಲ್ಲಿ ಕೊಕ್ಕು ಯಾಕೆ ನಾವು ತಗೊಂಡಿದೀವಿ ಅಂದ್ರೆ, ಪಕ್ಷಿಗಳು ತಿನ್ನುವಂತಹ ಒಂದು ಆಹಾರದ ಆಧಾರದ ಮೇಲೆ ಅವರ ಕೊಕ್ಕು ನಿರ್ಮಾಣವಾಗಿರುತ್ತೆ. ಸೊ ಅದಕ್ಕೆ ನಿಮಗ್ ಬಂದಿರುವಂತಹ ಕೊಕ್ಕು ಯಾವ ತರಹದು ಅಂತ ನಾವು ನೋಡೋಣ. ಸೊ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ಸ್ ಬರುತ್ತೆ, ಅಥವಾ ಇಲ್ಲಿ ನಿಮ್ಗೆ ನಾಲ್ಕು ಆಪ್ಷನ್ಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಹೆಡ್ಸ್ ಕಾಲಮ್ ಕೆಳಗೆ ನಿಮ್ಗೆ ಕೀಟಹಾರಿ ಮತ್ತು ಗೂಢಚಾರಿ ಕೊಕ್ಕು ಅಂತಿದೆ, ಅಂದ್ರೆ ಇದು ಕೀಟ ತಿನ್ನುವಂತಹ ಒಂದು ಕೊಕ್ಕು. ಮತ್ತೆ ಟೈಲ್ಸ್ ಕಡೆ ನೋಡಿದಾಗ ನೀವು ಬೀಜ ತಿನ್ನುವ ಅಥವಾ ಹಣ್ಣು ತಿನ್ನುವ ಕೊಕ್ಕು ಅಂತಿದೆ. ಸೊ ಇದು ಬಂದ್ಬಿಟ್ಟು ಸಸ್ಯಾಹಾರಿ ಕೊಕ್ಕು. ಸೊ ಫಸ್ಟ್ ನೀವ್ ಏನ್ ಮಾಡಿ ಅಂದ್ರೆ, ನಿಮ್ಮ ಕಾಯಿನ್ ಅನ್ನ ಟಾಸ್ ಮಾಡಿ. ಸೊ ಇಲ್ಲಿ ನಮ್ ಜೊತೆ ಅನುಷಾ ಮೇಡಮ್ ಅವರು ಇದ್ದಾರೆ, ಅವರು ಅವರ ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತಾರೆ. ಸೊ ಏನ್ ಬಂತು ಅಂತ ಕೇಳೋಣ. ಸೊ ಮೇಡಮ್, ನೀವು ಕಾಯಿನ್ ಟಾಸ್ ಮಾಡಿದಾಗ ಹೆಡ್ಸ್ ಬಂತ ಟೈಲ್ಸ್ ಬಂತ? ಹೆಡ್ಸ್ ಬಂತು. ಸೊ ಹೆಡ್ಸ್ ಬಂತು ಅಂದ್ರೆ ನಿಮ್ಮ ಒಂದು ಪಕ್ಷಿಗೆ ಇಲ್ಲ ಗೂಢಚಾರಿ ಕೊಕ್ಕಿರುತ್ತೆ ಅಥವಾ ಒಂದು ಕೀಟಹಾರಿ ಕೊಕ್ಕಿರುತ್ತೆ. ಸೊ ಇಲ್ಲಿ ನಮ್ಗೆ ಮತ್ತೆ ಎರಡು ಆಪ್ಷನ್ ಬಂದಿರೋದ್ರಿಂದ ನಾವೇನ್ ಮಾಡೋಣ, ಮತ್ತೊಮ್ಮೆ ಕಾಯಿನ್ ಅನ್ನ ಟಾಸ್ ಮಾಡೋಣ. ಸೊ ಅನುಷಾ ಅವರೇ, ಮತ್ತೆ ನಿಮ್ಮ ಕಾಯಿನ್ ಅನ್ನ ಟಾಸ್ ಮಾಡಿಬಿಟ್ಟು ಹೆಡ್ಸ್ ಬಂತ ಟೈಲ್ಸ್ ಬಂತ ಅಂತ ಹೇಳಿ. ಈ ಸಲಿನು ಹೆಡ್ಸ್ ಬಂತು. ಓಕೆ, ಸೊ ಇಲ್ಲೇನಾಗಿದೆ, ಸೊ ಫಸ್ಟ್ ಟೈಮ್ ಅವ್ರಿಗೆ ಹೆಡ್ಸ್ ಬಂದಾಗ ನಾವೇನ್ ಸೆಲೆಕ್ಟ್ ಮಾಡಿದ್ವಿ,
ಕೀಟಹಾರಿ ಕೊಕ್ಕನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಅಂದ್ರೆ ಇಲ್ಲಿ ಎರಡ್ ತರಹದವಾದ ಕೊಕ್ಕುಗಳಿದೆ. ಸೆಕೆಂಡ್ ಟೈಮ್ ಅವ್ರೇನ್ ಮಾಡಿದ್ರು, ಅವ್ರಿಗೆ ಮತ್ತೆ ಹೆಡ್ಸ್ ಬಂತು. ಸೊ ಮತ್ತೆ ಹೆಡ್ಸ್ ಬಂದಿರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಸಿಕ್ಕಿರುವಂತಹ ಒಂದು ಕೊಕ್ಕು ಕೀಟಹಾರಿ ಕೊಕ್ಕು ಆಗುತ್ತೆ. ಸೊ ಈ ಒಂದು ಗುಣಲಕ್ಷಣಕ್ಕೆ ಮಾತ್ರ ನೀವು ಎರಡು ಸತಿ ನೀವು ಕಾಯಿನ್ ಅನ್ನ ಟಾಸ್ ಮಾಡಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ಫಸ್ಟ್ ನಿಮ್ಗೆ ಯಾರಿಗಾದ್ರೂ ಟೇಲ್ಸ್ ಬಂದಿದ್ರೆ ನಿಮ್ಗೆ ಏನಾಗತ್ತೆ, ಇಲ್ಲ ಬೀಜ ತಿನ್ನುವ ಕೊಕ್ಕು ಅಥವಾ ಹಣ್ಣು ತಿನ್ನುವ ಕೊಕ್ಕು ನಿಮಗೆ ಸಿಗತ್ತೆ. ಮತ್ತೊಮ್ಮೆ ನೀವು ನಿಮ್ಮ ಕಾಯಿನ್ ಅನ್ನ ಟಾಸ್ ಮಾಡಿ, ಹೆಡ್ಸ್ ಬಂದ್ರೆ ಬೀಜ ತಿನ್ನುವ ಕೊಕ್ಕು, ಟೇಲ್ಸ್ ಬಂದ್ರೆ ಹಣ್ಣು ತಿನ್ನುವ ಕೊಕ್ಕು ಆಗುತ್ತೆ. ಸೊ ಇವಾಗ ನಾನು ಎಲ್ಲರಿಗೂ ಒಂದು 5 seconds ಟೈಮ್ ಕೊಡ್ತೀನಿ. ಈ 5 ಗುಣಲಕ್ಷಣಗಳನ್ನ ನೀವು ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ನಾನು ಮುಂದಕ್ಕೆ ಹೋಗ್ತೀನಿ. ಸೊ ಇವಾಗ ನಮ್ಮ ಗುಣಲಕ್ಷಣಗಳು ಏನಿದೆ ಅಂತ ಇವಾಗ ನಮಗೆ ಗೊತ್ತಾಯ್ತು. ಸೊ ಇದರ ಆಧಾರದ ಮೇಲೆ ನಾವು ಎಲ್ಲಿದ್ದೀವಿ, ಇವಾಗ ಯಾವ ಒಂದು ದ್ವೀಪ ಪ್ರದೇಶದಲ್ಲಿ ಇದೀವಿ, ಅದರ ಗುಣಲಕ್ಷಣಗಳೇನು ಅದು ನಾವು ನೋಡೋಣ. ಸೊ ಇಲ್ಲಿ ನಿಮ್ಗೊಂದು ನಕ್ಷೆ ಕಾಣಿಸ್ತಾ ಇದೆ. ಸೊ ನಕ್ಷೆನಲ್ಲಿ ನಾವಿರುವಂತಹ ಒಂದು ದ್ವೀಪ ಪ್ರದೇಶದಲ್ಲಿ 4 ಉಪದ್ವೀಪಗಳಿವೆ. 4 ಉಪದ್ವೀಪಗಳಲ್ಲಿ ಬೇರೆ ಬೇರೆ ತರಹವಾದ ಆಹಾರ ಸಿಗ್ತಾ ಇದೆ. ಸೊ ಇವಾಗ ನಮ್ಮ ಫೆಸಿಲಿಟೇಟರ್ಸ್ ನಮ್ಮ ಜೊತೆ ಆಟ ಆಡ್ತಿದ್ದಾರೆ. ಅವರು ಕೂಡ ಅವರ ಪಕ್ಷಿಯ ಒಂದು ಗುಣಲಕ್ಷಣ ಏನಿದೆ ಅದನ್ನ ಬರ್ಕೊಂಡಿದ್ದಾರೆ. ಸೊ ಅವರ ಒಂದು ಪಕ್ಷಿಯ ಕೊಕ್ಕಿನ ಆಧಾರದ ಮೇಲೆ ಅವರು ಯಾವ ರೀತಿಯ ಒಂದು ಆಹಾರವನ್ನ ಸೇವಿಸಬಹುದು ಅಂತ ನೋಡೋಣ. ಸೊ ಅನುಷಾ ಮೇಡಮ್, ನಿಮಗೆ ಯಾವ ತರವಾದ ಒಂದು ಕೊಕ್ಕು ಬಂತು? ನನಗೆ ಕೀಟ ತಿನ್ನುವ ಕೊಕ್ಕು ಬಂದಿದೆ. ಹಾಗಾದ್ರೆ ನಿಮ್ಮ ಪಕ್ಷಿ ಯಾವ ಉಪದ್ವೀಪದಲ್ಲಿ ಇರಬಹುದು? ದ್ವೀಪ ಬಿ ಮತ್ತು ದ್ವೀಪ ಡಿ. ಓಕೆ. ಸೊ ಇವಾಗ ನಾನು ನಮ್ಮ ರಂಗಲಕ್ಷ್ಮಿ ಮೇಡಮ್ ಅವರಿಗೆ ಕೇಳ್ತೀನಿ. ಮೇಡಮ್, ನಿಮ್ಮ ಪಕ್ಷಿಗೆ ಯಾವ ತರವಾದ ಒಂದು ಕೊಕ್ಕು ಬಂತು? ಸರ್, ನನಗೆ ಬೀಜಗಳನ್ನು ತಿನ್ನುವ ಕೊಕ್ಕು ಬಂದಿದೆ. ವೆರಿ ಗುಡ್. ಓಕೆ. ಸೊ ಹಾಗಿದ್ರೆ ನಿಮ್ಮ ಪಕ್ಷಿಯ ಒಂದು ಆವಾಸ ಯಾವ ದ್ವೀಪ ಆಗುತ್ತೆ? ಆವಾಸ ಎ ಸರ್. ಆವಾಸ ಎ ಆಗುತ್ತೆ. ವೆರಿ ಗುಡ್. ಸೊ ವೀಕ್ಷಕರೇ, ನೀವೇನ್ ಮಾಡಿ, ನಿಮ್ಮ ಒಂದು ಪಕ್ಷಿಯ ಕೊಕ್ಕಿನ ಒಂದು ಆಧಾರದ ಮೇಲೆ ಈ 4 ಉಪದ್ವೀಪಗಳಲ್ಲಿ ಯಾವ ಉಪದ್ವೀಪ ಸೂಕ್ತವಾಗಿದೆ ಅಂತ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಮ ಪಕ್ಷಿಯ ಗುಣಲಕ್ಷಣಗಳು ಮತ್ತು ನೀವು ವಾಸ ಮಾಡುವಂತಹ ಒಂದು ಉಪದ್ವೀಪ ಏನಿದೆ ಇದನ್ನ ಕಂಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಮುಂದಿನ ಸುತ್ತಿಗೆ ಹೋಗೋಣ. ಸೊ ಮುಂದಿನ ಸುತ್ತು ನಮ್ಮ ರಂಗಲಕ್ಷ್ಮಿ ಮೇಡಮ್ ಅವರು ಆಟ ಆಡಿಸ್ತಾರೆ, ಬನ್ನಿ ನೋಡೋಣ. ಓಕೆ. ನಮಸ್ಕಾರ ಸ್ನೇಹಿತರೆ, ಎಲ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಈಗ ನಾವು ಆರಾಮಾಗಿ ಜೀವನ ಮಾಡ್ಕೊಂಡು, ಅಂದ್ರೆ ನೀವೊಂದು ಪಕ್ಷಿ ಅಂತ ಭಾವಿಸಿದೀರಾ. ಸೊ ಆ ಪಕ್ಷಿಯಾಗಿ ಒಂದು ಆವಾಸವನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಆವಾಸದಲ್ಲಿ ಜೀವನವನ್ನ ನಡೆಸ್ತಾ ಇದ್ದೀರಾ. ಈಗ ಈ ಪರಿಸರದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಇದ್ದಕ್ಕಿದ್ದ ಹಾಗೆ ಕೆಲವೊಂದು ಚೇಂಜಸ್ ಆಗ್ಬಿಡುತ್ತೆ. ಅಂದ್ರೆ ಕೆಲವೊಂದು ಸವಾಲುಗಳು ಇಡುತ್ತೆ, ಕೆಲವೊಂದು ತೊಂದರೆಗಳು ಎದುರಾಗುತ್ತೆ, ಕೆಲವೊಂದು ಒಳ್ಳೆ ಒಂದು ಸಮಯನೂ ಬರುತ್ತೆ. ಆದ್ರೆ ಈ ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥ ಕೆಲವೊಂದು ಚೇಂಜಸ್ಗೆ ನಾವು ಹೊಂದ್ಕೋಬೇಕಾಗತ್ತೆ. ಸೊ ಇಲ್ಲಿ ನಮ್ಮ ನಮ್ಮ ಆವಾಸಗಳಲ್ಲಿ ನಾವು ಜೀವನ ಮಾಡ್ಕೊಂಡು ಆರಾಮಾಗಿದ್ದೀವಿ ಪಕ್ಷಿಯಾಗಿ. ಈಗ ಇಲ್ಲಿ ಏನಪ್ಪ ಒಂದು ಪರಿಸರದ ತೊಂದರೆ ಎದುರಾಯ್ತಪ್ಪ ಅಂತಂದ್ರೆ, ಇದ್ದಕ್ಕಿದ್ದ ಹಾಗೆ ಹದ್ದಿನ ದಾಳಿ ಆಯ್ತು ಅಂತ ಅನ್ಕೊಳ್ಳೋಣ. ಅಂದ್ರೆ ಇಲ್ಲಿ ನೀವು ಆಯ್ಕೆ ಮಾಡಿಕೊಂಡ ಆವಾಸದ ಮೇಲೆ ಅಥವಾ ದ್ವೀಪದ ಮೇಲೆ ಇದ್ದಕ್ಕಿದ್ದ ಹಾಗೆ ಹದ್ದಿನ ದಾಳಿ ನಡೆದಾಗ ನೀವು ಈಗ ಏನ್ ನೋಟ್ ಡೌನ್ ಮಾಡಿದ್ದೀರಾ ಗುಣಲಕ್ಷಣಗಳನ್ನ, ಅದರ ಆಧಾರದ ಮೇಲೆ ನಿಮ್ಮ ಪಕ್ಷಿ ಈ ಒಂದು ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಳ್ಳುತ್ತಾ ಅಥವಾ ಬದುಕುಳಿಯುತ್ತಾ ಅಥವಾ ಒಂದು ಹದ್ದಿನ ದಾಳಿಗೆ ತುತ್ತಾಗುತ್ತಾ ಅನ್ನೋದನ್ನ ಹೇಗೆ ನಿರ್ಧರಿಸೋದು ಅಂತ. ಈಗ ಈ ಒಂದು ಪರಿಸರದಲ್ಲಿ ಎಷ್ಟೊಂದು ಹೀಗೆ ಸಡನ್ ಚೇಂಜಸ್ ಆಗುತ್ತೆ ಅಂತಂದ್ರೆ, ಈಗ ನಾವು ಪ್ರಚಲಿತವಾಗಿ ನೋಡ್ತಾನೆ ಇದೀವಿ COVID-19 ಇದರೆಲ್ಲ ಒಂದು ಪರಿಸ್ಥಿತಿಗೆ ನಾವು ಹೇಗೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಸೊ ಇಲ್ಲೂ ಹಾಗೆ ಈ ಒಂದು ಹದ್ದಿನ ದಾಳಿ ಇದ್ದಕ್ಕಿದ್ದಾಗೆ ಆದಾಗ ಪಕ್ಷಿಯಾಗಿ ನಾವು ಯಾವ ರೀತಿಯಾದಂತ ಒಂದು ಗುಣಲಕ್ಷಣಗಳನ್ನ ಹೊಂದಿದ್ರೆ ಹದ್ದಿನ ದಾಳಿಯಿಂದ ತಪ್ಪಿಸ್ಕೋಬಹುದು ಅಂತ. ಸೊ ಇದನ್ನ ನಾವೇನ್ ಮಾಡೋಣ, ಇಲ್ಲಿ ಒಂದು ಸ್ಕೋರ್ನ ಕೊಡೋದ್ರ ಮುಖಾಂತರ, ಅಂದ್ರೆ ನಿಮ್ಮ ಒಂದು ಪಕ್ಷಿ ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಳುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಹಾಗೆ ಹೇಳೋದಿಕ್ಕೆ ಸಾಧ್ಯ ಆಗಲ್ಲ. ಸೊ ಇಲ್ಲಿ ಒಂದು ಚಾರ್ಟ್ ಕಾಣಿಸ್ತಾ ಇದೆ ನಿಮ್ ಸ್ಕ್ರೀನ್ ಮೇಲೆ. ಮೊದಲನೇದಾಗಿ ಗುಣಲಕ್ಷಣಗಳನ್ನ ತಗೊಳ್ಳೋಣ. ಅದರಲ್ಲಿ ಬಣ್ಣ, ಬಣ್ಣದಲ್ಲಿ ಮೊದಲು ಗಾಢ. ಈ ಗಾಢ ಬಣ್ಣ ಅಂತಂದ್ರೆ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಡಾರ್ಕ್ ಕಲರ್, ಅಂದ್ರೆ ಬೇಗನೆ ಪಕ್ಷಿಯು ಹದ್ದಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ಅರ್ಥ. ಆಗ ಆ ಗುಣ ಪಕ್ಷಿಗೆ ಡಿಸ್ಅಡ್ವಾಂಟೇಜ್, ಅಂದ್ರೆ ಅಡ್ವಾಂಟೇಜ್ ಅಲ್ಲ, ಅದು ಬೇಗನೆ ನೋಟಿಸ್ ಮಾಡುತ್ತೆ. ಸೊ ಅದಕ್ಕೆ 0 ಮಾರ್ಕ್ ಅನ್ನ ಕೊಡೋಣ. ನಂತರ ಇಲ್ಲಿ ತಿಳಿ ಬಣ್ಣ, ತಿಳಿ ಬಣ್ಣ ಇದ್ದಾಗ ಏನಾಗುತ್ತೆ, ಹದ್ದಿಗೆ ಅದು ಬೇಗನೆ ಕಾಣಿಸ್ಕೊಳ್ಳಲ್ಲ. ಸೊ ಅದಕ್ಕೆ ಏನ್ ಮಾಡೋದು, ಅದು ಬೇಗನೆ ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಳ್ಳಲು ಅವಕಾಶ ಇರುತ್ತೆ. ಸೊ ಅದಕ್ಕೆ 1 ಮಾರ್ಕ್ ಅನ್ನ ಕೊಟ್ಟಿದ್ದೀವಿ. ನಂತರದ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಗಾತ್ರ. ಇಲ್ಲಿ ಗಾತ್ರವನ್ನು ತಗೊಂಡಾಗ ಸಣ್ಣದು ಮತ್ತು ದೊಡ್ಡದು ಬರುತ್ತೆ. ಸಣ್ಣದಿದ್ದಾಗ ಏನಾಗುತ್ತೆ, ಪಕ್ಷಿ ಹದ್ದಿನ ದಾಳಿಯಿಂದ ಸುಲಭವಾಗಿ ತಪ್ಪಿಸ್ಕೊಳ್ಳಲು ಸಾಧ್ಯ ಆಗುತ್ತೆ. ಸೊ ಅದಕ್ಕೆ 1 ಮಾರ್ಕ್. ಅದೇ ಪಕ್ಷಿ ದೊಡ್ಡದಾಗಿದ್ರೆ ಹದ್ದು ಬೇಗನೆ ಅದನ್ನ ನೋಟಿಸ್ ಮಾಡುತ್ತೆ. ಸೊ ಅದರಿಂದ ಹದ್ದಿನ ದಾಳಿಗೆ ಪಕ್ಷಿ ಸಿಲುಕುವ ಅವಕಾಶ ಹೆಚ್ಚಿರೋದ್ರಿಂದ ಅದಕ್ಕೆ 0 ಅಂಕ. ನಂತರ ಮೂರನೇ ಒಂದು ಗುಣಲಕ್ಷಣ ನೋಡೋಣ, ವೇಗ. ವೇಗವನ್ನು ತಗೊಂಡಾಗ ಇಲ್ಲಿ ಹೆಚ್ಚು ಮತ್ತು ಕಡಿಮೆ ವೇಗ ಇರುತ್ತೆ. ಇಲ್ಲಿ
ಹದ್ದು ಯಾವಾಗ ಒಂದು ಪಕ್ಷಿ ಹೆಚ್ಚು ವೇಗವನ್ನ ಹೊಂದಿದ್ರೆ ಅದು ಹದ್ದಿನಿಂದ ಬೇಗನೆ ತಪ್ಪಿಸ್ಕೊಳ್ಬಹುದು. ಸೊ ವೇಗ ಹೆಚ್ಚಿದ್ರೆ ಅದಕ್ಕೆ 1 ಮಾರ್ಕ್, ಅದೇ ವೇಗ ಕಡಿಮೆ ಇದ್ದಾಗ ಅದು ಹದ್ದಿನ ದಾಳಿಗೆ ಸಿಲುಕುವ ಒಂದು ಅವಕಾಶ ಹೆಚ್ಚಿರೋದ್ರಿಂದ ಅದಕ್ಕೆ 0 ಅಂಕವನ್ನ ಕೊಡೋಣ. ನಂತರ ನಾಲ್ಕನೇ ಗುಣಲಕ್ಷಣ ಹಿಂಡು. ಇಲ್ಲಿ ಪಕ್ಷಿ ಹೇಗಿರುತ್ತೆ ಅಂತ ಅಂದ್ರೆ ಏಕಾಂಗಿಯಾಗಿರುತ್ತಾ ಅಥವಾ ಒಟ್ಟಾಗಿ ಹಿಂಡಾಗಿರುತ್ತಾ ಅಂತ. ಸೊ ಪಕ್ಷಿ ಹಿಂಡಾಗಿದ್ರೆ ಅದು ಹದ್ದಿನ ದಾಳಿಗೆ ಸಿಲುಕುವ ಅವಕಾಶ ಕಡಿಮೆ. ಸೊ ಅದಕ್ಕೆ 1 ಮಾರ್ಕ್ ಅನ್ನ ಕೊಡೋಣ. ಅದೇ ನಿಮ್ಮ ಪಕ್ಷಿ ಏಕಾಂಗಿಯಾಗಿದ್ರೆ ಅದು ಹದ್ದು ಬೇಗನೆ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅದಕ್ಕೆ 0 ಅಂಕ ಅಂತ ತಿಳ್ಕೊಳ್ಳಿ. ಸೊ ಈಗ ನಿಮ್ಮ ಒಂದು ಪಕ್ಷಿಯನ್ನ ಒಂದು ಗುಣಲಕ್ಷಣಗಳನ್ನು ಬರೆದಿಟ್ಕೊಂಡಿದ್ದೀರಾ. ಸೊ ಹಾಗೆ ನಾಣ್ಯವನ್ನ ಚುಮ್ಮೋದ್ರ ಮುಖಾಂತರ ನಿಮ್ಮ ಒಂದು ಏನ್ ಆನ್ಸರ್ ಬಂದಿದೆ ಅದನ್ನ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಈಗ ಅದಕ್ಕೆ ನಾವು ಸ್ಕೋರ್ ಅನ್ನ ಕೊಡ್ತಾ ಹೋಗೋಣ. ನಿಮ್ಮ ಸ್ಕೋರ್ ಏನಾದ್ರೂ 2 ಅಥವಾ 2ಕ್ಕಿಂತ ಜಾಸ್ತಿ ಇದ್ರೆ ಆಗ ನಿಮ್ಮ ಪಕ್ಷಿ ಗರಿಷ್ಠ ಅಂಕವನ್ನ ಪಡೆದು ಅದು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದೆ ಅಂತ ಅರ್ಥ. ಅದೇ ನಿಮಗ್ ಬಂದಿರೋಂತಹ ಸ್ಕೋರ್ 2ಕ್ಕಿಂತ ಕಡಿಮೆ, 2 ಅಥವಾ 2ಕ್ಕಿಂತ ಕಡಿಮೆ ಇದ್ರೆ ಅದು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಲ್ಲ ಅಂತ ಅರ್ಥ. ಸೊ ಈಗ ಎಲ್ರು ಕೂಡ ಒಂದು 5 ಸೆಕೆಂಡ್ಗಳ ಕಾಲ ಟೈಮ್ ಇರುತ್ತೆ. ಸೊ ನಿಮ್ ನಿಮ್ಮ ಒಂದು ಪಕ್ಷಿಯ ಒಂದು ಸ್ಕೋರ್ ಅನ್ನ ಬರೆದಿಟ್ಕೊಳ್ಳಿ. ಹಾಗೆ ಇಲ್ಲಿ ನಾವು ಸುಗಮಕಾರರು ಕೂಡ ಇಲ್ಲಿ ನಮ್ಮ ಒಂದು ಪಕ್ಷಿಯ ಸ್ಕೋರ್ ಅನ್ನ ಬರೆದಿಟ್ಕೊಳ್ತೀವಿ. ನೋಡೋಣ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕೋರ್ ಬಂದಿದೆ ಮತ್ತು ಅವರ ಪಕ್ಷಿ ಹದ್ದಿನ ದಾಳಿಗೆ ಸಿಲುಕುತ್ತಾ ಅಥವಾ ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಳ್ಳುತ್ತಾ ಅಂತ ಹೇಳಿ ನೋಡೋಣ. ಸೊ ರುದ್ರಸ್ವಾಮಿ ಸರ್, ನಿಮ್ಮ ಒಂದು ಪಕ್ಷಿಗೆ ಎಷ್ಟು ಸ್ಕೋರ್ ಬಂದಿದೆ? ವೆರಿ ಗುಡ್ ಸರ್ಗೆ 4 ಅಂಕಗಳು ಬಂದಿದೆ. ಸೊ ಅದು 2ಕ್ಕಿಂತ ಜಾಸ್ತಿ ಇರೋದ್ರಿಂದ ಅದು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿದೆ, ಅಂದ್ರೆ ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಅನುಷಾ ಮ್ಯಾಮ್, ನಿಮ್ಮ ಒಂದು ಪಕ್ಷಿಗೆ ಎಷ್ಟು ಸ್ಕೋರ್ ಬಂದಿದೆ? ನನ್ನ ಪಕ್ಷಿಗೆ 3 ಅಂಕಗಳು ಬಂದಿದೆ ಮೇಡಮ್. ಗುಡ್, 3 ಅಂಕಗಳು ಬಂದಿರೋದ್ರಿಂದ ಅದು ಕೂಡ 2ಕ್ಕಿಂತ ಜಾಸ್ತಿ ಇರೋದ್ರಿಂದ ಅದು ಕೂಡ ಒಂದು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿದೆ. ಹಾಗೆ ರಾಹುಲ್ ಸರ್, ನಿಮ್ಮ ಒಂದು ಪಕ್ಷಿಗೆ ಎಷ್ಟು ಅಂಕಗಳು ಬಂದಿದೆ? 2 ಅಂಕಗಳು ಬಂದಿದೆ. 2 ಅಂಕ ಬಂದಿದೆ. ಸೊ ಇಲ್ಲಿ 2 ಅಥವಾ 2ಕ್ಕಿಂತ ಕಡಿಮೆ ಇರೋದ್ರಿಂದ ನಿಮ್ಮ ಒಂದು ಪಕ್ಷಿ ಹದ್ದಿನ ದಾಳಿಗೆ ತುತ್ತಾಗುವ ಒಂದು ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಪಕ್ಷಿ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿಲ್ಲ. ಸೊ ಈಗ ಎಲ್ರು ಕೂಡ ತುಂಬಾ ಚೆನ್ನಾಗಿ, ವೀಕ್ಷಕರೇ ನೀವು ಕೂಡ ನಿಮ್ ನಿಮ್ ಪಕ್ಷಿಯ ಸ್ಕೋರ್ ಬರೆದಿಟ್ಕೊಂಡಿದ್ದೀರಲ್ವಾ? ಹಾಗಾದ್ರೆ ಈಗ ನೀವು ಒಂದು ಅವಲೋಕನ ಮಾಡಿ, ನಿಮ್ಮ ಒಂದು ಪಕ್ಷಿ ಈ ಒಂದು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿದೆ ಅಂದ್ರೆ ಆಗಿದೆಯಾ ಅಥವಾ ಇಲ್ವಾ ಅಂತ ನೋಡೋದ್ರ ಮುಖಾಂತರ ಈಗ ನಿಮ್ಗೆ ಒಂದು ಸ್ಕ್ರೀನ್ ಮೇಲೆ ಒಂದು ಸಮೀಕ್ಷಾ ಪ್ರಶ್ನೆ ಬಂದಿದೆ. ಸೊ ಆ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಎನ್ನುವ ಒಂದು ಉತ್ತರವನ್ನ ತಾವು ಕೊಡ್ಬೇಕು. ಏನಪ್ಪ ಪ್ರಶ್ನೆ ಅಂತಂದ್ರೆ, ನಿಮ್ಮ ಪಕ್ಷಿ ಹದ್ದಿನ ದಾಳಿಯಿಂದ ಪಾರಾಗಿ ಬದುಕುಳಿಯುತ್ತೆ? ಇದಕ್ಕೆ ನೀವು ಹೌದು ಅಥವಾ ಇಲ್ಲ ಎಂಬ ಒಂದು ಉತ್ತರವನ್ನ ನೀಡಬೇಕಾಗತ್ತೆ. ಓಕೆ, ನೋಡಿ ಸುಮಾರು ಜನ ಶಿಕ್ಷಕರು ತಮ್ಮ ಒಂದು ಪಕ್ಷಿ ಹದ್ದಿನ ದಾಳಿಯಿಂದ ಬದುಕುಳಿಯಿತು ಹೌದು ಎಂಬ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ತುಂಬಾನೇ ಖುಷಿ ಆಗ್ತಿದೆ. ಅಂದ್ರೆ ನಿಮ್ಮ ಒಂದು ಪಕ್ಷಿ ಏನಪ್ಪಾ ಅಂತಂದ್ರೆ ಕೆಲವೊಂದು ವಿಶಿಷ್ಟ ಪ್ರಬಲವಾದ ಗುಣಲಕ್ಷಣಗಳನ್ನ ಹೊಂದಿದ್ದು ಅದು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿದೆ. ಅಂದ್ರೆ ಅದು ತನ್ನ ಒಂದು ಹದ್ದಿನ ದಾಳಿಯಿಂದ ಪಾರಾಗಿ ಬದುಕುಳಿಯಿತು ಅಂತೇಳಿ ನಾವೀ ಒಂದು ಉತ್ತರಗಳ ಒಂದು ಸಮೀಕ್ಷೆಯಿಂದ ತಿಳ್ಕೊಬಹುದು. ಸರಿ, ಈ ಒಂದು ಪಕ್ಷಿ ಹದ್ದಿನ ದಾಳಿಯಿಂದ ಪಾರಾಗಿ ಬದುಕುಳಿಯಿತು, ಈ ರಿಸಲ್ಟ್ಸ್ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಈ ಒಂದು ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಂಡ ಮೇಲೆ ಈ ಒಂದು ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತ ಪಕ್ಷಿ, ಅಂದ್ರೆ ಅದೇ ಗುಣಲಕ್ಷಣಗಳು, ಕೆಲವೊಂದು ಪ್ರಬಲವಾಗಿರ್ತಕ್ಕಂತ ಗುಣಲಕ್ಷಣಗಳು ಇರುತ್ತೆ, ಕೆಲವೊಂದು ನಮಗೆ ದುರ್ಬಲ ಗುಣಲಕ್ಷಣಗಳು ಇರುತ್ತೆ. ಸೊ ಈ ಗುಣಲಕ್ಷಣಗಳು ಏನಾದ್ರೂ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತಾ? ಸೊ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜೀವಿಗಳು ಅಂತಂದ್ಮೇಲೆ ಮುಖ್ಯವಾಗಿ ಆಗ್ಲೇ ರಾಹುಲ್ ಸರ್ ಹೇಳಿದ್ರು, ಅಂದ್ರೆ ಆಶ್ರಯ, ಸಂತಾನೋತ್ಪತ್ತಿ, ಆವಾಸ ಇವೆಲ್ಲವೂ ಕೂಡ ತುಂಬಾ ಮೂಲಭೂತವಾಗಿ ಬೇಕಾಗಿರುವಂತವು. ಸೊ ಇಲ್ಲಿ ಈ ಒಂದು ಪಕ್ಷಿಯನ್ನ ಆರಿಸ್ಕೊಂಡು ಇದರ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತಾ? ಸೊ ಈ ಜೀವಕೋಶಗಳಲ್ಲಿ ಇರ್ತಕ್ಕಂತ DNA ಅಥವಾ ಜೀನ್ಸ್ ಗಳೇನಾಗುತ್ತೆ, ಇವು ಈ ಗುಣಲಕ್ಷಣಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ನಾವು 2 ಹಕ್ಕಿಗಳನ್ನು ತಗೊಂಡು ಯಾವ ರೀತಿ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಯಾಕೆ ಅಂತಂದ್ರೆ 2 ಹಕ್ಕಿ ತಗೊಂಡಿದೀವಿ ಅಂದ್ರೆ, ಸೊ ಇಲ್ಲಿ ಅನುವಂಶೀಯ ಒಂದು ಗುಣಗಳನ್ನ ಹೇಳೋದ್ರಿಂದ 2 ಹಕ್ಕಿಗಳು ಬೇಕಾಗುತ್ತೆ. ಹಾಗಾಗಿ ಇಲ್ಲಿ 2 ಪಕ್ಷಿಗಳನ್ನ ತಗೊಂಡಿದೀವಿ. ಒಂದೇದು ಇಲ್ಲಿ ಗುಣಲಕ್ಷಣ ಗಾತ್ರ. ಈಗ 2 ಪಕ್ಷಿಗಳ ಒಂದು ಲಕ್ಷಣಗಳು ಏನಿರುತ್ತೋ ಅದು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ಸೊ ಹಕ್ಕಿಯ ಒಂದರ ಗಾತ್ರ ಸಣ್ಣದಿದೆ, ಹಕ್ಕಿ 2ರ ಒಂದು ಗಾತ್ರ ಸಣ್ಣದಿದೆ. ಸೊ ಇಲ್ಲಿ ನಾವು ಯಾವುದೇ ಒಂದು ಡೌಟ್ ಇಲ್ದಿರಾ ಹಾಗೆ ಹೇಳ್ಬೋದು, ಮುಂದಿನ ಪೀಳಿಗೆಗೆ ಅದು ಸಣ್ಣದೇ ಅನ್ನೋ ಒಂದು ಗಾತ್ರ ಗುಣಲಕ್ಷಣ ವರ್ಗಾವಣೆ ಆಗುತ್ತೆ ಅಂತ. ಸೊ ಎರಡನೇದ್ ಬಂದಾಗ ಪಕ್ಷಿ 1ರದ್ದು ಹೆಚ್ಚಿದೆ, ಪಕ್ಷಿ 2ರದ್ದು ಕಡಿಮೆ ವೇಗವನ್ನ ಹೊಂದಿದೆ. ಸೊ ಇಲ್ಲಿ ನಾವು 2 ಬೇರೆ ಬೇರೆ ಇರೋದ್ರಿಂದ
ಹೇಗಪ್ಪ ನಿರ್ಧರಿಸೋದು ಅಂತಂದ್ರೆ ಸುಮ್ಮನೆ ಒಂದು ಜಸ್ಟ್ ಎಕ್ಸಾಂಪಲ್ ಇದು, ಇದನ್ನ ಕಾಯಿನ್ ಟಾಸ್ ಮಾಡೋದ್ರ ಮುಖಾಂತರ ನಿರ್ಧರಿಸೋಣ. ಸೊ ನಾನು ಇಲ್ಲಿ ಕಾಯಿನ್ ಟಾಸ್ ಮಾಡಿ ನೋಡಿದೆ, ಇಲ್ಲಿ ನನಗೆ ಹೆಚ್ಚು ವೇಗವನ್ನ ಹೊಂದಿರುವಂತ ಒಂದು ಗುಣಲಕ್ಷಣ ಬಂತು. ಸೊ ಅದು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ನಂತರ ಹಿಂಡು, ಹಿಂಡಾಗಿರೋದು ಇಲ್ಲಿ ಪಕ್ಷಿ ಒಂದರದ್ದು ಹಿಂಡಾಗಿರೋ ಗುಣ, ಪಕ್ಷಿ ಎರಡರದ್ದು ಕೂಡ ಹಿಂಡಾಗಿರೋ ಗುಣ. ಸೊ ಎರಡನ್ನು ಕಾಮನ್ ಆಗಿರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿ ಕಾಯಿನ್ ಟಾಸ್ ಮಾಡೋ ಅವಶ್ಯಕತೆ ಇಲ್ಲ, ಆ ಒಂದು ಗುಣಲಕ್ಷಣ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ನಂತರ ನಾಲ್ಕನೇ ಗುಣಲಕ್ಷಣ ಬಣ್ಣ, ಇಲ್ಲಿ ಹಕ್ಕಿಯ ಒಂದರದ್ದು ಬಣ್ಣ ತಿಳಿ, ಹಕ್ಕಿ ಎರಡರದ್ದು ಗಾಢ. ಸೊ ಇಲ್ಲಿ ನಾವು ಬೇರೆ ಬೇರೆ ಗುಣಲಕ್ಷಣ ಇರೋದ್ರಿಂದ ಒಂದು ಕಾಯಿನ್ ಟಾಸ್ ಮಾಡೋಣ. ಇಲ್ಲಿ ನನಗೆ ಟಾಸ್ ಮಾಡಿದ್ದಕ್ಕೆ ಒಂದು ಗುಣಲಕ್ಷಣ ಗಾಢ ಬಣ್ಣ ಬಂತು. ಸೊ ಈ ಒಂದು ಗುಣಲಕ್ಷಣ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನಂತರ ಕೊಕ್ಕು, ಇಲ್ಲಿ ಹಕ್ಕಿ ಒಂದರ ಒಂದು ಕೊಕ್ಕು ಸಸ್ಯಾಹಾರಿ ಅಂದ್ರೆ ಸಸ್ಯಗಳನ್ನ ಹಣ್ಣನ್ನ ತಿಂತಕ್ಕಂತ ಒಂದು ಕೊಕ್ಕು, ಹಕ್ಕಿ ಎರಡರದ್ದು ಕೀಟಹಾರಿ ಕೊಕ್ಕು ಕೀಟಗಳನ್ನ ತಿಂತಕ್ಕಂತ ಒಂದು ಕೊಕ್ಕು. ಸೊ ಇಲ್ಲಿ ಗುಣಲಕ್ಷಣ ಬೇರೆ ಬೇರೆ ಇರೋದ್ರಿಂದ ಕಾಯಿನ್ ಟಾಸ್ ಮಾಡಿ ನೋಡೋಣ. ನನಗಿಲ್ಲಿ ಕೀಟಹಾರಿ ತಿನ್ನುವಂತಹ ಒಂದು ಕೊಕ್ಕು ಬಂದಿದೆ. ಸೊ ಈಗ ಈ ಎಲ್ಲಾ ಗುಣಲಕ್ಷಣಗಳು ನಾನೇನೇನ ಈಗ ನನಗೆ ಬಂದಿದೆ ಗುಣಲಕ್ಷಣ, ಅವುಗಳನ್ನೆಲ್ಲ ಕೂಡ ಹೇಗೆ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ ಅಂತ ನೋಡೋಣ. ಈಗ ನಮ್ಮ ಪಕ್ಷಿಗೆ ಏನೇನ್ ಗುಣಲಕ್ಷಣ ಬಂದಿದೆ, ಸಣ್ಣದು, ಹೆಚ್ಚು, ಒಟ್ಟಾಗಿ ಜೀವನ ಮಾಡೋದು, ಗಾಢ ಒಂದು ಬಣ್ಣವನ್ನ ಹೊಂದಿರುವಂತಹ ಪಕ್ಷಿ, ಮತ್ತು ಕೀಟಹಾರಿ ಕೊಕ್ಕನ್ನ ಹೊಂದಿರತಕ್ಕಂಥ ಪಕ್ಷಿ. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಪರಿಸರದಲ್ಲಿ ಈ ಒಂದು ಅನುವಂಶೀಯ ಗುಣಗಳು ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಂದು ಜೀನ್ಸ್ ಪ್ರಬಲವಾಗಿರುವಂತಹ ಒಂದು ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ಸೊ ಅದು ಏನಕ್ಕಪ್ಪ ಬೇಕಂತಂದ್ರೆ ಮುಂದಿನ ಒಂದು ಪರಿಸರಕ್ಕೆ ಹೊಂದ್ಕೊಳ್ಳೋದಕ್ಕೋಸ್ಕರ. ಸೊ ಇಲ್ಲೂ ಹಾಗೆ ಒಂದು ಎಕ್ಸಾಂಪಲ್ ಮುಖಾಂತರ ತಗೊಂಡ್ರೆ ಈ ಒಂದು ಪಕ್ಷಿಯ ಗುಣಲಕ್ಷಣಗಳು ನಾನು ಇಲ್ಲಿ ಹೇಳದ ಹಾಗೆ ಎಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ಸೊ ಒಂದು ಜೀವಿ ಸರ್ವೈವ್ ಆಗ್ಬೇಕಾದ್ರೆ ಈ ಒಂದು ಗುಣಲಕ್ಷಣಗಳು ಎಷ್ಟರ ಮಟ್ಟಿಗೆ ಆ ಒಂದು ಜೀವಿಗೆ ಉಪಯುಕ್ತ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿನ್ನು ಮುಂದೆ ಚರ್ಚೆಯಲ್ಲಿ ನಾವಿನ್ನು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಆಯ್ತು, ಹಾಗಾದ್ರೆ ಈ ಒಂದು ಈಗ ಇಷ್ಟೊತ್ತು ಚರ್ಚೆ ಮಾಡಿದಂತ ಒಂದು ವಿಷಯಗಳ ಆಧಾರದ ಮೇಲೆ ನಾವು ಏನು ಸಮರೈಸೇಷನ್ ಕೊಡ್ಬೋದಪ್ಪ ಅಂತಂದ್ರೆ, ಮೊದಲಿಗೆ ಒಂದು ಪಕ್ಷಿ ಅಂತ ಭಾವಿಸ್ಕೊಂಡ್ರಿ. ಪಕ್ಷಿ ಅಂತ ಭಾವಿಸಿ ಯಾವ ಅದರ ಒಂದು ವಿಶೇಷವಾದ ಆಹಾರ ಅಭ್ಯಾಸಗಳಿಗೆ ಅನುಗುಣವಾಗಿ ಆವಾಸಗಳನ್ನ ಆಯ್ಕೆ ಮಾಡ್ಕೊಂಡ್ರಿ. ಅದು ಪರಿಸರದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ. ನಂತರ ಆ ಬದಲಾವಣೆಗೆ ತಕ್ಕಂತ ಒಂದು ಆಯ್ಕೆ ಮಾಡ್ಕೊಂಡ್ವಿ ನಾವು, ಅಂದ್ರೆ ನಮ್ಗೆ ಯಾವ ಆಹಾರ ತಿಂತೀವಿ, ನಾವು ಯಾವ ಆವಾಸದಲ್ಲಿ ಇರ್ಬೇಕು, ಈ ರೀತಿ ಆಯ್ಕೆಗಳನ್ನ ಮಾಡ್ಕೊಂಡ್ವಿ. ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಕೆಲವೊಂದು ವಿಶಿಷ್ಟ ಗುಣಲಕ್ಷಣಗಳನ್ನ ರೂಢಿಸ್ಕೊಂಡ್ವಿ, ಹೊಂದಿಸ್ಕೊಂಡ್ವಿ. ಸೊ ಆ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ಏನಾಯ್ತು, ಅನುವಂಶೀಯವಾಗಿ ವರ್ಗಾವಣೆಸಲ್ಪಡುತ್ತವೆ. ಹಾಗಾದ್ರೆ ಈ ಬದಲಾವಣೆ, ಆಯ್ಕೆ, ಅನುವಂಶೀಯತೆ ಇದು ಪರಿಸರದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಮುಂದುವರಿಯುತ್ತೆ. ಹಾಗಾದ್ರೆ ಈ ಒಂದು ಗುಣಲಕ್ಷಣಗಳು ಅಂದ್ರೆ ನೀವಿವಾಗ ಮೇಲೆ ನೋಡಿದಂತ ಒಂದು ಚಟುವಟಿಕೆ ಆಧಾರದ ಮೇಲೆ ಇಲ್ಲಿ ನಿಮಗೆ ಒಂದು ಸಮೀಕ್ಷಾ ಪ್ರಶ್ನೆ ಬರ್ತಾ ಇದೆ. ಸೊ ಆ ಸಮೀಕ್ಷಾ ಪ್ರಶ್ನೆಗೆ ಎಲ್ಲರೂ ಕೂಡ ಒಂದು ತಮ್ಮ ಒಂದು ಉತ್ತರವನ್ನ ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಏನಪ್ಪ ಪ್ರಶ್ನೆ ಅಂತಂದ್ರೆ, ಒಂದು ಜೀವಿಯ ಎಲ್ಲಾ ಗುಣಲಕ್ಷಣಗಳು ಮತ್ತು ವೈಶಿಷ್ಟ್ಯಗಳು ಆ ಜೀವಿಗೆ ಉಪಯುಕ್ತವೇ? ಇದಕ್ಕೂ ಕೂಡ ತುಂಬಾ ಸಿಂಪಲ್ ಆನ್ಸರ್ ಹೌದು ಅಥವಾ ಇಲ್ಲ ಎಂತಕ್ಕಂತ ಒಂದು ಉತ್ತರವನ್ನ ನೀವು ಕೊಡ್ಬೇಕಾಗುತ್ತೆ. ಸರಿ, ಈ ಒಂದು ಗುಣಲಕ್ಷಣಗಳು ಮತ್ತು ವೈಶಿಷ್ಟ್ಯಗಳು ಒಂದು ಜೀವಿಗೆ ಉಪಯುಕ್ತ ಅನ್ಸಿದ ಮೇಲೆ ಆ ಒಂದು ಗುಣಲಕ್ಷಣಗಳು ಅಥವಾ ವೈಶಿಷ್ಟ್ಯಗಳು ಮುಂದೆ ಆ ಒಂದು ಜೀವಿಗಳು ಸ್ವತಃ ಆಯ್ಕೆ ಮಾಡ್ಕೊಳ್ತಾವ ಅನ್ನೋದ್ರ ಬಗ್ಗೆ ಮುಂದೆ ಒಂದು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ಎರಡು ಚಿತ್ರಗಳು ಕಾಣಿಸ್ತಾ ಇದೆ. ಏನ್ ಈ ಚಿತ್ರ ಅಂತಂದ್ರೆ, ಮೊದಲನೇ ಚಿತ್ರ ಬಂದು ಗ್ಯಾಲಪಾಗೋಸ್ ಐಲ್ಯಾಂಡ್ ಅಂತ, ಅಂದ್ರೆ ಗ್ಯಾಲಪಾಗೋ ದ್ವೀಪ ಸಮೂಹ. ಇಲ್ಲಿ ಏನ್ ಈ ದ್ವೀಪ ಸಮೂಹದ ಬಗ್ಗೆ ಅಂತಂದ್ರೆ, ಇಲ್ಲಿ ಒಬ್ರು ಪರಿಸರ ತಜ್ಞರು ಇಲ್ಲಿ ಭೇಟಿಯನ್ನ ನೀಡ್ತಾರೆ. ಈ ಪರಿಸರ ತಜ್ಞರು ಭೇಟಿ ನೀಡಿ ಇಲ್ಲಿರ್ತಕ್ಕಂತ ಒಂದು ಪರಿಸರವನ್ನು ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂತ ಒಂದು ಸಂಶೋಧನೆಯನ್ನ ಕೈಗೊಳ್ತಾರೆ. ಏನು ಅಂತಂದ್ರೆ, ಅಲ್ಲಿ ಅವ್ರು ವೀಕ್ಷಣೆ ಮಾಡಿದಂತವ್ರು, ನಿಮ್ ಚಿತ್ರ ನೋಡ್ತಾ ಇದ್ದೀರಾ, ಈ ಚಿತ್ರದಲ್ಲಿ ಇರ್ತಕ್ಕಂಥ ಪರಿಸರ ತಜ್ಞರು ಯಾರು ಅಂತ ಆಗ್ಲಿ ಗುರುತಿಸಿದೀರಾ ಅನ್ಕೊಳ್ತೀನಿ, ಯಾರು, ಚಾರ್ಲ್ಸ್ ಡಾರ್ವಿನ್. ಇವರು ಏನಪ್ಪ ವೀಕ್ಷಣೆ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಒಂದೇ ಪ್ರಭೇದಕ್ಕೆ ಸೇರಿದಂತಹ ಹಲವಾರು ಪಕ್ಷಿಗಳು ಎಷ್ಟೊಂದು ವೈವಿಧ್ಯತೆಗಳನ್ನ ತೋರಿಸ್ತವೆ. ಅಂದ್ರೆ ಎಲ್ಲಾ ಒಂದೇ ಪ್ರಭೇದಕ್ಕೆ ಸೇರಿದಂತಹ ಪಕ್ಷಿಗಳಾದ್ರೂ ಕೂಡ ಅವುಗಳ ಕೊಕ್ಕುಗಳಲ್ಲಿ ತುಂಬಾನೇ ಭಿನ್ನತೆಯನ್ನ ನೋಡ್ತಾರೆ, ವಿಭಿನ್ನತೆಯನ್ನ ಕಾಣ್ತಾರೆ. ಸೊ ಆಗ ಡಾರ್ವಿನ್ ಅವ್ರಿಗೆ ಅನ್ಸುತ್ತೆ, ಏನು ಅಂತಂದ್ರೆ, ಈ ಒಂದು ಒಂದೇ ಪ್ರಭೇದಕ್ಕೆ ಸೇರಿದ್ರು ಕೂಡ ಇಷ್ಟೊಂದು ವೈವಿಧ್ಯತೆಗೆ ಅಥವಾ ವಿಭಿನ್ನತೆಗೆ ಕಾರಣ ಏನು ಅಂತೇಳಿ ಅವರು ಸುಮ್ಮನೆ ಕೂರಲ್ಲ. ಈ ಒಂದು ದ್ವೀಪ ಪ್ರದೇಶದಿಂದ ಹೊರಹೋದ್ಮೇಲೆ ಅವರು ಅಧ್ಯಯನವನ್ನ ಕೈಗೊಳ್ತಾರೆ. ಅಧ್ಯಯನವನ್ನ ಕೈಗೊಂಡು ಅವರು ಎಲ್ಲಾ ಒಂದು ಸಂಶೋಧನೆಯನ್ನ ಮಾಡ್ತಾರೆ. ಯಾಕೆ ಈ ರೀತಿ ಆಗಿರಬಹುದು ಅಂದ್ರೆ, ಈ ಒಂದು ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಒಂದು ಪಕ್ಷಿಗಳ ಒಂದು ಪ್ರಭೇದದ ಹೆಸರು ಫಿಂಚ್ ಅಂತ. ಸೊ
ಸೊ ಫಿಂಚ್ ಜಾತಿಗೆ ಸೇರಿದಂತ ಈ ಪಕ್ಷಿಗಳ ಪ್ರಭೇದದಲ್ಲಿ ಎಲ್ಲಾ ಪಕ್ಷಿಗಳು ಕೂಡ ಒಂದೇ ರೀತಿಯ ಕೊಕ್ಕಿರೋದಿಲ್ಲ ಸೊ ಅದಕ್ಕೆ ಇವರು ಇದರ ಬಗ್ಗೆ ಅಧ್ಯಯನ ಮಾಡಿದ್ರೋದ್ರಿಂದ ಇದನ್ನ ಡಾರ್ವಿನ್ ನ ಫಿಂಚ್ ಅಂತ ಕರಿತೀವಿ ಸೊ ಈ ಡಾರ್ವಿನ್ ನ ಫಿಂಚ್ ಏನಪ್ಪ ಹೇಳುತ್ತೆ ಅಂತಂದ್ರೆ ಇಲ್ಲಿ ಅವರು ನಾಲ್ಕು ವಿವಿಧ ರೀತಿಯಾದಂತಹ ಒಂದು ಕೊಕ್ಕುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪಕ್ಷಿಗಳನ್ನ ಗಮನಿಸ್ತಾರೆ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ಇಲ್ಲಿ ಒಂದೇ ಪಕ್ಷಿಗೆ ಒಂದೇ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಒಂದೇ ಪ್ರಭೇದದ ಪಕ್ಷಿಗಳಾದ್ರೂ ಕೂಡ ಕೊಕ್ಕುಗಳಲ್ಲಿ ವೈಶಿಷ್ಟ್ಯತೆ ಇದೆ ಒಂದೇದೇನಪ್ಪಾ ಅಂತಂದ್ರೆ ಪುಡಿ ಮಾಡುವ ಕೊಕ್ಕುಗಳನ್ನ ಒಳಗೊಂಡಿರ್ತಕ್ಕಂಥ ಪಕ್ಷಿಗಳು ಏನು ಪುಡಿ ಮಾಡುವ ಕೊಕ್ಕುಗಳು ಯಾಕೆ ಇದೆ ಆ ಪಕ್ಷಿಗಳಿಗೆ ಅಂತಂದ್ರೆ ಆ ದ್ವೀಪ ಸಮೂಹದಲ್ಲಿ ಬೀಜಗಳು ಹೆಚ್ಚಾಗಿ ಸಿಗೋದ್ರಿಂದ ಆ ಬೀಜಗಳನ್ನು ತಿನ್ನುವಂತಹ ಒಂದು ಸಲುವಾಗಿ ಆ ಪಕ್ಷಿಗಳಿಗೆ ಪುಡಿ ಮಾಡುವ ಕೊಕ್ಕುಗಳಿದೆ ಅಂತ ಅವರು ಅಬ್ಸರ್ವ್ ಮಾಡ್ತಾರೆ ನಂತರ ಎರಡನೇ ಚಿತ್ರನ ನೋಡ್ತಾ ಇದ್ದೀರಾ ಇಲ್ಲಿ ಗ್ರಹಿಸುವ ಕೊಕ್ಕುಗಳು ಅಂದ್ರೆ ಆ ದ್ವೀಪ ಸಮೂಹದಲ್ಲಿ ಅಂದ್ರೆ ದ್ವೀಪ ಸಮೂಹದ ಸುತ್ತಲೂ ಕೂಡ ಓಡಾಡಿ ಅವರು ಒಂದು ವೀಕ್ಷಣೆ ಮಾಡಿರ್ತದ್ದು ಅಲ್ಲಿ ಏನಪ್ಪಾ ಅಂತಂದ್ರೆ ಕೀಟಗಳು ಹೆಚ್ಚಾಗಿ ಸಿಗೋದ್ರಿಂದ ಆ ಕೀಟಗಳನ್ನ ತಿಂತಕ್ಕಂತ ಒಂದು ಗ್ರಹಿಸುವ ಕೊಕ್ಕುಗಳನ್ನ ಒಳಗೊಂಡಿರ್ತಕ್ಕಂಥ ಪಕ್ಷಿಗಳಿರುತ್ತೆ ನಂತರ ಮೂರನೇ ಚಿತ್ರ ಗಮನಿಸ್ತಾ ಇದ್ದೀರಾ ಉಟ್ಪೆಕರ್ ಫಿಂಚ್ ಅಥವಾ ಗೂಢಾಚಾರಿ ಕೊಕ್ಕುಗಳು ಅಂತ ಸೊ ಇಲ್ಲಿ ನಿಮಗ್ ಗೊತ್ತು ಈ ಒಂದು ಮರಕುಟಿಕ ಏನ್ ಮಾಡುತ್ತೆ ಅಂತಂದ್ರೆ ತೊಗಟೆಯಲ್ಲಿ ಒಂದು ಕುಟ್ಟಿ ಕುಟ್ಟಿ ಒಂದು ನೆಸ್ಟ್ ಅನ್ನ ಮಾಡ್ಕೊಳ್ಳುತ್ತೆ ಸೊ ಅಂದ್ರೆ ಕೀಟ ಮತ್ತು ಕಳ್ಳಿಗಳನ್ನ ತಿನ್ನುವಂತಹ ಗೂಢಾಚಾರಿ ಕೊಕ್ಕುಗಳು ಕೂಡ ಈ ಒಂದು ಪಕ್ಷಿಗೆ ಇರುತ್ತೆ ನೆಕ್ಸ್ಟ್ ಚಿತ್ರನ ನೋಡ್ತಾ ಇದ್ದೀರಾ ಗಿಳಿಯಂತಹ ಕೊಕ್ಕುಗಳು ಯಾಕೆ ಗಿಳಿಯಂತಹ ಕೊಕ್ಕು ಅಂದ್ರೆ ಅಲ್ಲಿ ಹೆಚ್ಚಾಗಿ ಹಣ್ಣುಗಳು ಸಿಗೋದ್ರಿಂದ ಆ ಹಣ್ಣುಗಳನ್ನು ತಿನ್ನುವ ಸಲುವಾಗಿ ಅವು ಗಿಳಿಯಂತಹ ಕೊಕ್ಕುಗಳನ್ನ ಒಳಗೊಂಡಿದ್ದಾವೆ ಸೊ ಈ ರೀತಿ ಏನ್ ಮಾಡ್ತಾರೆ ಡಾರ್ವಿನ್ ಅವರು ಇದೆಲ್ಲದನ್ನು ಕೂಡ ಒಂದು ಅಧ್ಯಯನ ನಡೆಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಹಾಗಾದ್ರೆ ಯಾಕೆ ಈ ಒಂದು ಪಕ್ಷಿಗಳ ವಿಭಿನ್ನತೆಯನ್ನ ಕಾಣ್ತಾ ಇದೀವಿ ನಾವು ಅಂತಂದ್ರೆ ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾದ ನಿರ್ದಿಷ್ಟ ಲಕ್ಷಣಗಳನ್ನ ಅಥವಾ ಅಭ್ಯಾಸಗಳನ್ನ ನಾವೇನಪ್ಪ ಕರಿತೀವಿ ಅಂತಂದ್ರೆ ಹೊಂದಾಣಿಕೆ ಸೊ ಅಲ್ಲೂ ಕೂಡ ಪಕ್ಷಿಗಳು ಅದೇ ಮಾಡಿದ್ದು ಅವುಗಳ ಒಂದು ಆಹಾರ ಅಭ್ಯಾಸಗಳ ಅನುಗುಣವಾಗಿ ವಿಶಿಷ್ಟವಾದಂತಹ ಒಂದು ಕೊಕ್ಕುಗಳನ್ನ ಒಳಗೊಂಡಿದ್ದಾವೆ ಸೊ ಇದನ್ನ ನಾವು ಹೊಂದಾಣಿಕೆ ಅಂತ ಕರಿತೀವಿ ಹಾಗಾದ್ರೆ ಇಂತಹ ನಿರ್ದಿಷ್ಟ ಗುಣಲಕ್ಷಣಗಳು ಅಭ್ಯಾಸಗಳು ಮುಂದಿನ ಪೀಳಿಗೆಗೆ ರವಾನಿಸಲ್ಪಡ್ತಾವ ಹೌದು ಖಂಡಿತ ಈ ಒಂದು ಗುಣಲಕ್ಷಣಗಳು ಅಥವಾ ಅಭ್ಯಾಸಗಳು ಮುಂದಿನ ಪೀಳಿಗೆಗೆ ರವಾನಿಸಲ್ಪಡುತ್ತೆ ಹಾಗಾದ್ರೆ ಈ ಒಂದು ಚರ್ಚೆಯ ನಂತರ ನಿಮಗೆ ಇಲ್ಲೂ ಕೂಡ ಒಂದು ಸಮೀಕ್ಷಾ ಪ್ರಶ್ನೆ ಬರ್ತಾ ಇದೆ ಹಾಗಾದ್ರೆ ಆ ಸಮೀಕ್ಷಾ ಪ್ರಶ್ನೆಯನ್ನ ಏನು ಅಂತ ನೋಡೋಣ ಜೀವಿಗಳು ಸುತ್ತಮುತ್ತಲಿನ ಪರಿಸರಕ್ಕೆ ಹೊಂದಿಕೊಳ್ಳಲು ಸ್ವತಃ ಆಯ್ಕೆ ಮಾಡಿಕೊಳ್ಳುತ್ತವೆಯೇ ಸೊ ಇದಕ್ಕೆ ನೀವು ಹೌದು ಅಥವಾ ಇಲ್ಲ ಒಂದು ಸಿಂಪಲ್ ಉತ್ತರವನ್ನ ನೀವು ಕೊಡ್ಬೇಕಾಗತ್ತೆ ಹಾಗಾದ್ರೆ ಈ ಜೀವಿಗಳು ಮಾಡ್ಕೊಂಡಂತಹ ಹೊಂದಾಣಿಕೆಗಳ ಬಗ್ಗೆ ಅಂದ್ರೆ ಹೊಂದಾಣಿಕೆಗಳು ಏನಾದ್ರೂ ಯಾವುದೇ ರೀತಿಯಾದಂತಹ ಹೊಂದಾಣಿಕೆಗಳನ್ನ ಮಾಡ್ಕೊಳ್ತವೆ ಹೊಂದಾಣಿಕೆಗಳೇನೇನಾದ್ರೂ ವಿಧಗಳಿದ್ಯಾ ವರ್ಗೀಕರಣ ಇದೆಯಾ ಅಂತ ಹೇಳಿ ನಮ್ಮ ಸುಗಮಕಾರರಾದ ಅನುಷಾ ಮೇಡಮ್ ಅವರು ತಿಳಿಸ್ಕೊಡ್ತಾರೆ ಥ್ಯಾಂಕ್ ಯು ಇಲ್ಲಿವರೆಗೆ ನಾವು ನೋಡಿದ್ವಿ ಹೇಗೆ ಒಂದೇ ಜಾತಿಯ ಪಕ್ಷಿಗಳು ವಿವಿಧ ರೀತಿಯ ಕೊಕ್ಕುಗಳನ್ನ ಹೊಂದಿದೆ ಅಂತ ಅಂದ್ರೆ ತನ್ನ ಆಹಾರಕ್ಕೆ ಅನುಗುಣವಾಗಿ ಸಮಯದೊಂದಿಗೆ ತನ್ನ ಕೊಕ್ಕನ್ನ ಬದಲಾಯಿಸ್ಕೊಂಡಿದೆ ಅಂತ ನೋಡಿದ್ವಿ ಅದೇ ರೀತಿ ಈ ಒಂದು ಜಗತ್ತಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿ ಸಸ್ಯ ಮನುಷ್ಯನು ತನ್ನ ಪರಿಸರಕ್ಕೆ ಅನುಗುಣವಾಗಿಯೇ ಹೊಂದಾಣಿಕೆ ಮಾಡ್ಕೊಂತಾನೆ ಸರಿ ಈ ಹೊಂದಾಣಿಕೆಯಲ್ಲಿ ಯಾವ ತರ ವರ್ಗೀಕರಣ ಇರ್ಬೋದು ಇವಾಗ ಎಲ್ಲಾ ಪ್ರಾಣಿ ಪಕ್ಷಿ ಮನುಷ್ಯನು ಬೇರೆ ಬೇರೆ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂತಾನೆ ಆ ಬೇರೆ ಬೇರೆ ರೀತಿಯ ಹೊಂದಾಣಿಕೆ ಏನು ಅಂತ ಬನ್ನಿ ನೋಡೋಣ ಇಲ್ಲಿ ನಿಮ್ಮ ಮುಂದೆ ಮೂರು ವಿಡಿಯೋಗಳು ಪ್ಲೇ ಆಗುತ್ತೆ ಅಲ್ಲಿ ನಾವು ನೋಡ್ಬೋದು ಇಲ್ಲಿ ನೋಡಿ ಮೂರು ಮುಂಗುಸಿಗಳು ಆಟ ಆಡ್ತಾ ಇದೆ ಇಲ್ಲಿ ಒಂದು ಪಕ್ಷಿನ ನೋಡ್ತಾ ಇದ್ದೀರಾ ಅಲ್ವಾ ಆ ಪಕ್ಷಿಯ ಹೆಸರು ಹಾರ್ನ್ಬಿಲ್ ಅಂತ ಈ ಮುಂಗುಸಿಗಳು ಆ ಹಾರ್ನ್ಬಿಲ್ ಅನ್ನೋ ಪಕ್ಷಿನ ತನ್ನ ಪರಭಕ್ಷ ಅಂತ ಅಂದ್ಕೊಂಡು ಸತ್ತಂತೆ ನಾಟಕ ಆಡ್ತಿದೆ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ ಅದು ಹೇಗೆ ಸತ್ತಂತೆ ನಾಟಕ ಆಡ್ತಿದೆ ಅಂತ ಅಂದರೆ ತನ್ನ ವರ್ತನೆಯಲ್ಲಿ ಬದಲಾವಣೆ ಮಾಡ್ಕೊತಾ ಇದೆ ಇಲ್ಲಿ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವ್ನ್ ನಡ್ಕೊಂಡು ಹೋಗ್ತಾ ಇದ್ದಂಗೆ ಇಲ್ಲಿ ಒಂದು ಹಾವು ಏನಿದೆ ಇದರ ಹೆಸರು ರ್ಯಾಟಲ್ ಸ್ನೇಕ್ ಅಂತ ಅದು ಯಾವ ರೀತಿ ತನ್ನ ಬಾಲದಿಂದ ಶಬ್ದ ಮಾಡ್ತಿದೆ ಅಂತ ಕೇಳಿಸ್ಕೊಂಡ್ವಿ ಅಲ್ವಾ ಸರಿ ಇವಾಗ ಮುಂದಿನ ಒಂದು ವಿಡಿಯೋಗೆ ಹೋಗೋಣ ಬನ್ನಿ
ಸರಿ, ನಮ್ಮೆಲ್ಲರಿಗೆ ಗೊತ್ತು ರಣಹದ್ದು. ರಣಹದ್ದು ಅನ್ನೋದು ಸತ್ತು ಕೊಳ್ತೋಗಿರೋ ಅಂತ ಪ್ರಾಣಿ ಪಕ್ಷಿಗಳನ್ನ ತಿನ್ನತ್ತೆ ಅಂತ ನಮಗ್ ಗೊತ್ತು. ಸತ್ತು ಕೊಳ್ತೋಗಿರೋ ಅಂತ ಪ್ರಾಣಿನಲ್ಲಿ ಎಷ್ಟು ಕ್ರಿಮಿಕೀಟಗಳಿರತ್ತೆ ಅಲ್ವಾ? ಅದನ್ನ ತಿಂದು ಜೀರ್ಣ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಎಷ್ಟು ಶಕ್ತಿ ಇರ್ಬೇಕಲ್ಲ? ಹೌದು, ಈ ರಣಹದ್ದಿಗೆ ಏನಂದ್ರೆ ತನ್ನ ಹೊಟ್ಟೆಯಲ್ಲಿ ಪ್ರಬಲವಾದ ಜಠರಾಮ್ಲ ಇರುತ್ತೆ, ಅಂದ್ರೆ ಪಿ ಹೆಚ್ ವ್ಯಾಲ್ಯೂ ಆಫ್ ದ ಸ್ಟಮಕ್ ಆಸಿಡ್ ವಿಲ್ ಬಿ ವೆರಿ ಹೈ. ಆದ್ರಿಂದಾನೇ ಅದು ಸತ್ತು ಕೊಳ್ತಂತಹ ಪ್ರಾಣಿಗಳನ್ನ ತಿಂದು ಅದರಿಂದ ಬ್ಯಾಕ್ಟೀರಿಯಾಗಳನ್ನ ಎಲ್ಲ ತಿಂದು ಅರುಗಿಸ್ಕೊಳ್ಳಕ್ಕೆ ತನ್ನ ಶರೀರವನ್ನ ಹೊಂದಾಣಿಕೆ ಮಾಡ್ಕೊಂತ ಇದೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರಂಗೆ ಅದು ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ತಿಂದು ಅರುಗಿಸ್ಕೊಳ್ಳೋ ಶಕ್ತಿ ಅದಕ್ಕೆ ಇದೆ. ಈಗ ನಾವು ಮೂರು ವಿಡಿಯೋಗಳನ್ನ ನೋಡಿದ್ವಿ, ಹೇಗೆ ಪ್ರಾಣಿ ಮತ್ತು ಪಕ್ಷಿಗಳು ತನ್ನ ಪರಿಸರಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಮಾಡ್ಕೊಂತು ಅಂತ ನಾವು ನೋಡಿದ್ವಿ. ಈಗ ಆ ಮೂರೂ ವಿಡಿಯೋಗಳನ್ನ ಸಾರಾಂಶಿಸೋಣ. ಮೊದಲನೇದೇನಂದರೆ, ಮುಂಗುಸಿ ಪರಭಕ್ಷವನ್ನು ನೋಡಿದಾಗ ತನ್ನ ನಡವಳಿಕೆಯಲ್ಲಿ ಬದಲಾವಣೆ ಮಾಡ್ಕೊಂತು, ಅಂದರೆ ಸತ್ತಂತೆ ನಾಟಕ ಆಡ್ತು. ಎರಡನೇ ವಿಡಿಯೋದಲ್ಲಿ ನಾವೇನ್ ನೋಡಿದ್ವಿ, ಹಾವು ತನ್ನ ಬಾಲವನ್ನು ಉಪಯೋಗಿಸ್ಕೊಂಡು ಸದ್ದನ್ನ ಮಾಡ್ತು, ಅಂದ್ರೆ ತನ್ನ ದೇಹವನ್ನು ಉಪಯೋಗಿಸ್ಕೊಂಡು ಶಬ್ದ ಮಾಡ್ತು. ಆದ್ರೆ ಮೂರನೇ ಇದ್ರಲ್ಲಿ ಏನ್ ನೋಡಿದ್ವಿ, ಹದ್ದುಗಳು ಹಾನಿಕಾರಕ ಕಿಮಿಕೀಟಗಳನ್ನ ತಿನ್ಕೊಂಡು ಅದನ್ನ ಜೀರ್ಣ ಮಾಡ್ಕೊಳ್ಳಕ್ಕೆ ತನ್ನ ಹೊಟ್ಟೆಯಲ್ಲಿ ಪ್ರಬಲವಾದ ಜಠರಾಮ್ಲ ಇರೋದ್ರಿಂದ ಅದು ತಿಂದು ಅರಗಿಸ್ಕೊಳ್ಳೋ ಶಕ್ತಿ ಮಾಡ್ಕೊಂಡಿದೆ ಅಲ್ವಾ? ಸರಿ, ಇವಾಗ ಹೇಗೆ ಈ ಹೊಂದಾಣಿಕೆಯನ್ನ ವರ್ಗೀಕರಣ ಮಾಡೋದು, ಯಾವುದು ಈ ಮೂರು ರೀತಿಯ ಹೊಂದಾಣಿಕೆಗಳು ಅಂತ ಬನ್ನಿ ನೋಡೋಣ. ಓಕೆ, ಮೊದಲನೇದು ನಡವಳಿಕೆಯ ಹೊಂದಾಣಿಕೆ ಅಂದ್ರೆ ಏನು ಅಂತ ನೋಡೋಣ. ಬದುಕುಳಿಯ ಸಾಧ್ಯತೆಗಳನ್ನು ಸುಧಾರಿಸುವ ಸಹಜ ಅಥವಾ ಕಲಿತ ನಡವಳಿಕೆಯನ್ನು ನಡವಳಿಕೆ ಹೊಂದಾಣಿಕೆ ಅಂತ ಕರೀತಾರೆ, ಅಂದ್ರೆ ಬಿಹೇವಿಯರಲ್ ಅಡಾಪ್ಟೇಷನ್. ಇದಕ್ಕೆ ಉದಾಹರಣೆ ಕೊಡೋದಿದ್ರೆ, ಕೆಲವು ಪ್ರಾಣಿಗಳು ಬೇಟೆಯಾಡಕ್ಕೆ ಗುಂಪಲ್ಲಿ ಹೋಗತ್ತೆ. ಅದಕ್ಕೆ ಉದಾಹರಣೆ ಕೊಡ್ಬೇಕಂದ್ರೆ ತೋಳಗಳು, ಅಂದ್ರೆ ವುಲ್ಫ್ ಯಾವಾಗ್ಲೂ ಗುಂಪಿನಲ್ಲಿ ಬೇಟೆಯಾಡತ್ತೆ. ಇದು ನಡವಳಿಕೆಯ ಹೊಂದಾಣಿಕೆಗೆ ಒಂದು ಉದಾಹರಣೆ. ಸರಿ, ಎರಡನೇ ಹೊಂದಾಣಿಕೆ ಯಾವುದು ಅಂತ ಬನ್ನಿ ನೋಡೋಣ. ಎರಡನೇದು ಯಾವ್ದಂದ್ರೆ ರಚನಾತ್ಮಕ ಹೊಂದಾಣಿಕೆ, ಅಂದ್ರೆ ಭೌತಿಕ ದೇಹದ ವಿಭಾಗಗಳು ಅಥವಾ ಭಾಗಗಳ ವ್ಯತ್ಯಾಸಗಳಲ್ಲಿ ಬದಲಾವಣೆ ಗಳನ್ನು ರಚನಾತ್ಮಕ ಹೊಂದಾಣಿಕೆ ಅಂತ ಕರೀತಾರೆ, ಅಂದ್ರೆ ಸ್ಟ್ರಕ್ಚರಲ್ ಅಡಾಪ್ಟೇಷನ್. ಇದಕ್ಕೆ ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ಪೆಂಗ್ವಿನ್. ನಮ್ಮೆಲ್ಲರಿಗೂ ಗೊತ್ತು, ಪೆಂಗ್ವಿನ್ದು ಬೆನ್ನು ಭಾಗ ಏನಿದೆ ಅದು ಕಪ್ಪಾಗಿರತ್ತೆ, ಅಥವಾ ಮತ್ತೆ ಹೊಟ್ಟೆ ಭಾಗ ಏನಿರತ್ತೆ ಅದು ಬಿಳಿಯಾಗಿರತ್ತೆ. ಇದು ನೀರಿಗೆ ಹಾರದಾಗ ಏನಾಗತ್ತೆ ಅಂದ್ರೆ ಬೆನ್ನಿನ ಭಾಗ ಮೇಲಿರತ್ತೆ ಅಲ್ವಾ? ಅವಾಗ ಎಲ್ಲಾ ಪಕ್ಷಿಗಳಿಗೆ ಅದು ಕಾಣಿಸದೇ ಇಲ್ಲ, ಯಾಕಂದ್ರೆ ಅದು ಸಮುದ್ರದಲ್ಲಿ ಮರೆಮಾಚೋಗಿರೋ ತರ ಕಾಣಿಸುತ್ತೆ. ಆದ್ರೆ ಕೆಳಗಡೆ ಇರುವ ನೀರಿನಲ್ಲಿರುವ ಪ್ರಾಣಿಗಳು ಅಂದ್ರೆ ತಿಮಿಂಗ್ಲಗಳಿಗೆ ಅದು ಸೂರ್ಯನ ರಿಫ್ಲೆಕ್ಷನ್ ಅಂತ ಕಾಣಿಸುತ್ತೆ, ಯಾಕಂದ್ರೆ ಅದು ಹೊಟ್ಟೆಯ ಭಾಗ ಬೆಳ್ಳಗಿರೋದ್ರಿಂದ. ಇದು ರಚನಾತ್ಮಕ ಹೊಂದಾಣಿಕೆಗೆ ಒಂದು ಉದಾಹರಣೆ. ಸರಿ, ಮುಂದೆ ಹೋಗೋಣ. ಮುಂದೆ ಕೊನೆಯ ಹೊಂದಾಣಿಕೆ ಯಾವ್ದಂದ್ರೆ ಶಾರೀರಿಕ ಹೊಂದಾಣಿಕೆ. ಶಾರೀರಿಕ ಹೊಂದಾಣಿಕೆ ಅಂದ್ರೆ ಏನು ಅಂದ್ರೆ, ಒಂದು ಜೀವಿ ತನ್ನ ನೈಸರ್ಗಿಕ ಆವಾಸದಲ್ಲಿ ಬದುಕಲು ಸಹಾಯ ಮಾಡುವ ತನ್ನ ದೇಹದ ಒಳಗೆ ಆಗುವ ಬದಲಾವಣೆ ಅಥವಾ ಹೊಂದಾಣಿಕೆಯನ್ನ ಶಾರೀರಿಕ ಹೊಂದಾಣಿಕೆ ಅಂತ ಕರೀತಾರೆ, ಅಂದ್ರೆ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ, ಬಾಹುಲಿಗಳು ಸಂಚಾರ ಮಾಡಕ್ಕೆ ಅಥವಾ ಬೇಟೆ ಆಡಕ್ಕೆ ಅಲ್ಟ್ರಾಸಾನಿಕ್ ವೇವ್ಸ್ ನ ಯೂಸ್ ಮಾಡಿಕೊಂಡು ಸಂಚಾರ ಮಾಡತ್ತೆ. ಇದು ಶಾರೀರಿಕ ಹೊಂದಾಣಿಕೆಗೆ ಒಂದು ಉದಾಹರಣೆ. ಸರಿ, ಇವಾಗ ಮಾನವನಲ್ಲಿ ಆಗುವಂತಹ ರಚನಾತ್ಮಕ ಶಾರೀರಿಕ ಮತ್ತು ನಡವಳಿಕೆ ಹೊಂದಾಣಿಕೆಗೆ ನೀವು ಒಂದು ಉದಾಹರಣೆ ಕೊಡಬಹುದಾ ವೀಕ್ಷಕರೇ? ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಕೊಡ್ಬೇಕಂತ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ. ಇಲ್ಲಿವರೆಗೆ ನಾವು ಹೊಂದಾಣಿಕೆಯ ವರ್ಗೀಕರಣವನ್ನ ನೋಡಿದ್ವಿ ಅಲ್ವಾ? ಸರಿ, ಇವಾಗ ಭೂಮಿಯ ಮೇಲೆ ಆಗುವಂತಹ ಅತ್ಯುತ್ತಮ ಪ್ರದರ್ಶನವನ್ನ ನೋಡೋಣ. ಇದು ಒಂದು ಪತಂಗದ ಕತೆ. ಇದು ಇಂಗ್ಲೆಂಡಿನಲ್ಲಿ ನಡೆದಿರುವ ಕತೆ. ಇಂಗ್ಲೆಂಡಿನಲ್ಲಿ ಎರಡು ರೀತಿಯ ಪತಂಗಗಳಿದ್ದವು, ಒಂದು ಬಿಳಿ ಪತಂಗ, ಒಂದು ಕಪ್ಪು ಪತಂಗ. ಇದು ಒಂದೇ ಜಾತಿಯ ಪತಂಗ, ಆದ್ರೆ ಬೇರೆ ಬೇರೆ ಬಣ್ಣಗಳಷ್ಟೇ.
ಆದ್ರೆ ಬಿಳಿಯ ಪತಂಗದ ಸಂಖ್ಯೆ ಏನಿತ್ತು ಅದು 98% ಇತ್ತು, ಆದ್ರೆ ಕಪ್ಪು ಪತಂಗದ ಸಂಖ್ಯೆ ಕೇವಲ 2% ಇತ್ತು. ನೀವೆಲ್ಲ ಯೋಚಿಸ್ತಾ ಇರ್ಬೋದು, ಏನಕ್ಕೆ ಒಂದೇ ಜಾತಿಯ ಪತಂಗ ಬೇರೆ ಬೇರೆ ಬಣ್ಣಗಳಷ್ಟೇ, ಏನಕ್ಕೆ ಬಿಳಿ ಪತಂಗ ಮಾತ್ರ 98% ಮತ್ತು ಕಪ್ಪು ಪತಂಗದ ಸಂಖ್ಯೆ ಬರೀ 2% ಅಂತ ನೀವು ಯೋಚಿಸ್ತಾ ಇರ್ಬೋದು. ಏನಕ್ಕಂದ್ರೆ ಇಂಗ್ಲೆಂಡಿನಲ್ಲಿ ಮರದ ತೊಗಟೇನಿದೆ ಅದು ತಿಳಿ ಬಣ್ಣದಾಗಿರ್ತಾ ಇತ್ತು, ಅಂದ್ರೆ ಲೈಟ್ ಗ್ರೇ ಕಲರ್ ಇರ್ತಾ ಇತ್ತು. ಅವಾಗ ಈ ಬಿಳಿ ಪತಂಗ ತೊಗಟಿಗೆ ಮರೆ ಮಾಚೋಗ್ತಾ ಇತ್ತು, ಮತ್ತೆ ಕಪ್ಪು ಪತಂಗ ಎದ್ದು ಕಾಣಿಸ್ತಾ ಇತ್ತು. ಪರಭಕ್ಷಗಳಿಗೆ ಕಪ್ಪು ಪತಂಗ ಎದ್ದು ಕಾಣಿಸ್ತಾ ಇತ್ತು. ಇವಾಗ ನಾವೇ ನೋಡ್ತಾ ಇರ್ಬೋದು ಚಿತ್ರದಲ್ಲಿ ನಮ್ಗೆ ಬಿಳಿ ಪತಂಗ ಅಷ್ಟು ಸರಿ ಕಾಣಿಸ್ತಿಲ್ಲ, ಆದ್ರೆ ಕಪ್ಪು ಪತಂಗ ಎಷ್ಟು ಎದ್ದು ಕಾಣಿಸ್ತಿದೆ ಅಲ್ವಾ. ಅದೇ ರೀತಿ ಪರಭಕ್ಷಗಳಿಗೂ ಕೂಡ ಬರೀ ಕಪ್ಪು ಪತಂಗ ಮಾತ್ರನೇ ಕಾಣಿಸ್ತಾ ಇತ್ತು. ಸರಿ, ಈ ತರ ಆಗ್ತಿರ್ಬೇಕಾದ್ರೆ ಸುಮಾರು ವರ್ಷ, ಒಂದು 50-60 ವರ್ಷಗಳಾದ್ಮೇಲೆ ಏನಾಯ್ತು, ಇಂಗ್ಲೆಂಡಿನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು. ನಮ್ಮೆಲ್ರಿಗೂ ಗೊತ್ತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಏನಾಯ್ತು, ಸ್ಟೀಮ್ ಇಂಜಿನ್ ನ ಕಂಡಿಡ್ತು. ಈ ತರ ಆದಾಗ ಇಂಗ್ಲೆಂಡಿನಲ್ಲಿ ಪ್ರತಿ ಗಲ್ಲಿ ಗಲ್ಲಿಗೂ ಒಂದು ಫ್ಯಾಕ್ಟ್ರಿ ಶುರು ಆಯ್ತು. ಫ್ಯಾಕ್ಟ್ರಿಗಳು ಶುರು ಆದಾಗ ಇಡೀ ಇಂಗ್ಲೆಂಡ್ ಒಂದು ಸಮಯದಲ್ಲಿ ಇಜ್ಜಿಲಿನ ಹೊಗೆಯಿಂದ ತುಂಬಿಕೊಂಡ್ಬಿಟ್ಟಿತ್ತು. ಅವಾಗ ಏನಾಯ್ತು ಅಂದ್ರೆ ಮರದ ತೊಗಟೆಲ್ಲ ಕಪ್ಪು ಬಣ್ಣ ಆಗಿ ಶುರು ಆಗಿ ಈ ರೀತಿ ಇವಾಗ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು, ಈ ರೀತಿ ಕಪ್ಪಾಗಿ ಆಗಕ್ಕೆ ಶುರು ಆಯ್ತು. ಸರಿ, ಈ ತರ ಆದಾಗ ಪತಂಗಗಳ ಸಂಖ್ಯೆಗೆ ಏನಾಗಿರ್ಬಹುದು, ನಿಮಗೆ ಏನ್ ಅನ್ಸತ್ತೆ? ಬನ್ನಿ, ಇಲ್ಲಿ ನಿಮ್ಗೆ ಒಂದು ಸಮೀಕ್ಷೆ ಪ್ರಶ್ನೆ ಇದೆ, ಅದ್ರ ಮೂಲಕ ನಮ್ಗೆ ಉತ್ತರಿಸಿ. ಕಪ್ಪು ಮತ್ತು ಬಿಳಿಯ ಪತಂಗಗಳ ಸಂಖ್ಯೆಗೆ ಏನಾಗಿರ್ಬಹುದು? ಕಪ್ಪು ಪತಂಗದ ಸಂಖ್ಯೆ ಹೆಚ್ಚಾಯ್ತು, ಬಿಳಿಯ ಪತಂಗದ ಸಂಖ್ಯೆ ಬದಲಾಗ್ಲಿಲ್ಲ. ಆಪ್ಷನ್ ಬಿ, ಕಪ್ಪು ಹಾಗೂ ಬಿಳಿಯ ಪತಂಗದ ಸಂಖ್ಯೆ ಕಡಿಮೆ ಆಯ್ತು. ಆಪ್ಷನ್ ಸಿ, ಬಿಳಿಯ ಪತಂಗದ ಸಂಖ್ಯೆ ಕಡಿಮೆ ಆಯ್ತು ಮತ್ತು ಕಪ್ಪು ಪತಂಗದ ಸಂಖ್ಯೆ ಹೆಚ್ಚಾಯ್ತು. ಆಪ್ಷನ್ ಡಿ, ಕಪ್ಪು ಪತಂಗದ ಸಂಖ್ಯೆ ಬದಲಾಗ್ಲಿಲ್ಲ ಮತ್ತು ಬಿಳಿಯ ಪತಂಗದ ಸಂಖ್ಯೆ ಹೆಚ್ಚಾಯ್ತು. ಇಲ್ಲಿ ಸಮೀಕ್ಷೆ ಪ್ರಶ್ನೆ ಮೂಲಕ ನೀವು ಏನ್ ಭಾವಿಸ್ತೀರಾ ಅಂತ ಉತ್ತರಿಸ್ಬೇಕಂತ ಕೇಳ್ಕೊಂತಾ ಇದ್ದೀನಿ. ಓಕೆ, ಬಹಳಷ್ಟು ಜನ ಹೇಳ್ದಂಗೆ ಆಪ್ಷನ್ ಸಿ. ಇಲ್ಲಿ ಏನಾಗತ್ತೆ ಅಂದ್ರೆ ಬಿಳಿಯ ಪತಂಗದ ಸಂಖ್ಯೆ ಕಡಿಮೆ ಆಗತ್ತೆ ಮತ್ತು ಕಪ್ಪು ಪತಂಗದ ಸಂಖ್ಯೆ ಹೆಚ್ಚಾಗತ್ತೆ, ಅಂದ್ರೆ ಕೆಲವೇ ಸಮಯದಲ್ಲಿ ಸಂದರ್ಭ ಬದಲಾಗತ್ತೆ. ಕಪ್ಪು ಪತಂಗದ ಸಂಖ್ಯೆ ಏನಾಗತ್ತೆ, 95% ಆಗತ್ತೆ, ಬಿಳಿಯ ಪತಂಗದ ಸಂಖ್ಯೆ ಕೇವಲ 5% ಆಗತ್ತೆ. ಅಂದ್ರೆ ಪರಭಕ್ಷನಿಗೆ ಇವಾಗ ಬರೀ ಬಿಳಿಯ ಪತಂಗ ಕಾಣಿಸತ್ತೆ, ಕಪ್ಪು ಪತಂಗ ಕಾಣಿಸದೇ ಇಲ್ಲ. ಇದರಿಂದ ನಾವ್ ಏನ್ ಅರ್ಥಕೊಳ್ಬಹುದು ಅಂದ್ರೆ, ಯಾವುದೇ ಪ್ರಾಣಿ ಪಕ್ಷಿಯ ಸಂಖ್ಯೆ ತನ್ನ ಪರಿಸರದಲ್ಲಿ ಇರುವ ಪರಭಕ್ಷಣ ಮೇಲೆ ಆಧಾರಿತವಾಗಿದೆ ಅಂತ ಹೇಳಬಹುದು. ಈ ರೀತಿ ಬದಲಾವಣೆಗಳು ಮಾನವನಿಂದ ಆಗಿರುವಂತಹ ಬದಲಾವಣೆ. ಇದೇ ರೀತಿ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾನೇ ಇರತ್ತೆ. ಅದು ಯಾವ ರೀತಿ ಅಂತ ಬನ್ನಿ, ನಮ್ಮ ರುದ್ರಸ್ವಾಮಿ ಸರ್ ಹೇಳ್ತಾರೆ, ಬನ್ನಿ ನಾವು ಕೇಳೋಣ. ನಾವು ನಮ್ಮ ಅನುಷಾ ಮೇಡಮ್ ಅವರು ಹೇಳಿದ ಕಪ್ಪು ಪತಂಗ ಮತ್ತು ಬಿಳಿಯ ಪತಂಗದ ಸ್ಟೋರಿಯನ್ನು ನೋಡಿದ್ವಿ. ಇದರಲ್ಲಿ ನಾವು ನೋಡಿದ್ದೇನಪ್ಪ ಅಂತಂದ್ರೆ, ಆ ಒಂದು ಪತಂಗ ಆ ಒಂದು ಪರಿಸರಕ್ಕೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬದಲಾವಣೆಗಳಾಗ್ತು, ಅವುಗಳಿಂದ ಅದರ ಪೀಳಿಗೆ ಏನೆಲ್ಲ ಪರಿಣಾಮ ಬೀರ್ತು ಅಂತ ನಾವೀಗ ನೋಡಿದ್ವಿ. ಸೊ ಇದೇ ರೀತಿ ಮನುಷ್ಯ ಎಷ್ಟೇ ಬುದ್ಧಿವಂತ ಪ್ರಾಣಿ ಆದರೂ ಕೂಡ ಭೂಮಿ ಮೇಲೆ ಇರತಕ್ಕಂತ ಎಲ್ಲಾ ಜೀವಿಗಳ ಹಾಗೆ ತಾನು ಕೂಡ ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಈಗ ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಪ್ರಶ್ನೆಗಳಿಗೆ ನೀವು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಮೂರು ಪ್ರಶ್ನೆಗಳಿರ್ತವೆ. ಮೊದಲನೇ ಪ್ರಶ್ನೆ, ಎಲ್ಲಾ ಜೀವಿಗಳು ಪರಸ್ಪರ ಸಂಬಂಧವನ್ನ ಹೊಂದಿದೆಯೇ, ನಮ್ಮ ಮೊದಲನೇ ಪ್ರಶ್ನೆ ಅದು. ಎರಡನೇ ಪ್ರಶ್ನೆ, ನೀವು ಮಾನವರಾಗಿ ಉಳಿಸಿಕೊಂಡಿರುವ ವಿಕಸನದ ಗುಣಗಳಿಗೆ ಉದಾಹರಣೆಯನ್ನ ನೀಡಬಲ್ಲಿರಾ, ಇದು ನಮ್ಮ ಎರಡನೇ ಪ್ರಶ್ನೆ. ಅಂದ್ರೆ ಮಾನವರು ತನ್ನ ಪೂರ್ವಜರ ಗುಣಲಕ್ಷಣಗಳನ್ನು ಉಳಿಸಿಕೊಂಡಿದ್ದಾರೆಯೇ ಅಂತ. ನೆಕ್ಸ್ಟ್, ನಮ್ಮ ಮೂರನೇ ಪ್ರಶ್ನೆ, ಮಾನವರು ತನ್ನ ಗುಣಲಕ್ಷಣಗಳನ್ನು ಇನ್ನಿತರ ಪ್ರಾಣಿಗಳ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆಯೇ, ಅಂದ್ರೆ ಅವರ ಪೂರ್ವಜರ ಗುಣಲಕ್ಷಣಗಳನ್ನು ಹೊರತುಪಡಿಸಿ ಬೇರೆ ಪ್ರಾಣಿಗಳ ಗುಣಲಕ್ಷಣಗಳನ್ನು ಹಂಚಿಕೊಂಡಿದ್ದಾರೆಯೇ ಅದಂತ ನಿಮ್ಗೆ ಅನಿಸ್ತಾ ಇದೆಯಾ? ನಿಮ್ಮ ಉತ್ತರಗಳನ್ನ ನಮ್ಮ ಚಾಟ್ ಬಾಕ್ಸ್ ನಲ್ಲಿ ತಿಳಿಸಿ.
ಎಸ್, ಈ ಮೂರು ಪ್ರಶ್ನೆಗಳಿಗೆ ಒಂದು ಸ್ಪಷ್ಟವಾದ ಉತ್ತರವನ್ನ ಕಂಡುಕೊಳ್ಬೇಕು ಅಂತಂದ್ರೆ ನಾವು ಮತ್ತಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಶಿಕ್ಷಕರೇ, ಇಲ್ಲಿ ನಿಮಗೆ ಒಂದು ಚಿತ್ರ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನಾವು ನಿಮಗೆ ಕೆಲವೊಂದು ಪ್ರಾಣಿಗಳ ಮೂಳೆಗಳ ಮಾದರಿಗಳ ಚಿತ್ರಗಳನ್ನ ತೋರಿಸ್ತಾ ಇದ್ದೀವಿ. ಆ ಪ್ರಾಣಿಗಳು ಯಾವ್ದಪ್ಪ ಅಂತಂದ್ರೆ ಹ್ಯೂಮನ್, ಹಾರ್ಸ್, ಕ್ಯಾಟ್, ಬ್ಯಾಟ್, ಬರ್ಡ್, ವೇಲ್. ಈ ಪ್ರಾಣಿಗಳ ಮೂಳೆಗಳ ಮಾದರಿಗಳನ್ನ ತೋರಿಸ್ತಾ ಇದ್ದೀವಿ. ಓಕೆ, ಈ ಚಿತ್ರಗಳನ್ನ ನೀವು ಸ್ವಲ್ಪ ಗಮನವಿಟ್ಟು ನೋಡಿ. ಈ ಎಲ್ಲಾ ಮೂಳೆಗಳು ನಿಮಗೆ ಒಂದೇ ರೀತಿಯಾಗಿ ಕಾಣಿಸ್ತಾ ಇದೆಯಾ? ಓಕೆ, ಮೇಲ್ನೋಟಕ್ಕೆ ನೋಡಿದರೆ ಇವು ಬೇರೆ ಬೇರೆ ತರ ಕಾಣಿಸ್ತಾ ಇದೆ ಅಲ್ವಾ? ಆದ್ರೆ ಸೂಕ್ಷ್ಮವಾಗಿ ನೀವು ಗಮನ ಇಟ್ಟು ನೋಡಿದ್ರೆ ಇವು ಒಂದೇ ತರಹ ಇದೆ ಅಂತ ನಾವು ಅನ್ಕೊಳ್ಬಹುದು. ಹೌದಲ್ವೇ? ಅದು ಹೇಗೆ ಅಂತ ನೋಡೋಣ. ನಿಮಗೆ ಈ ಚಿತ್ರವನ್ನ ಸ್ಟಡಿ ಮಾಡೋಕ್ಕೋಸ್ಕರ ಈ ಮೂಳೆಗಳ ಕೆಲವು ಭಾಗಗಳಿಗೆ ನಾವು ಕಲರ್ಸ್ ಅನ್ನ ಮಾಡಿದೀವಿ. ಆ ಕಲರ್ಸ್ ಒಂದೊಂದು ಕಲರ್ಸ್ ನ ಹೇಳ್ತಾ ಹೋಗ್ತೀವಿ, ನೀವು ನೋಡ್ತಾ ಹೋಗಿ ಶಿಕ್ಷಕರೇ. ಮೊದಲಿಗೆ ಡಾರ್ಕ್ ಬ್ರೌನ್ ಕಲರ್ ನ ನೋಡಿ, ಎಲ್ಲಾ ಮೂಳೆಗಳ ಮಾದರಿಗಳ ಭಾಗಗಳನ್ನ ನಾವು ಅದನ್ನ ಕಾಣ್ತಾ ಇದೀವಿ. ಹೌದಲ್ವಾ? ಹಾಗೇನೆ ಲೈಟ್ ಬ್ರೌನ್ ಕಲರ್ ನ ನೋಡಿ, ಅದು ಕೂಡ ಎಲ್ಲಾ ಭಾಗಗಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಹಾಗೇನೆ ನೆಕ್ಸ್ಟ್ ವೈಟ್ ಕಲರ್ ನ ನೋಡಿ, ವೈಟ್ ಕಲರ್ ಕೂಡ ಎಲ್ಲಾ ಭಾಗಗಳಲ್ಲೂ ಕೂಡ ಅದು ಕಂಡು ಬರ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಯೆಲ್ಲೋ ಕಲರ್ಸ್ ನ ನೋಡಿ, ಯೆಲ್ಲೋ ಕಲರ್ ನ ಭಾಗವನ್ನ ನೋಡಿ, ಎಸ್, ಅದು ಕೂಡ ಎಲ್ಲಾ ಮೂಳೆಗಳ ಚಿತ್ರಗಳಲ್ಲೂ ಕೂಡ ಅದು ಕಾಣ್ತಾ ಇದೆ. ಸೊ ಇವಾಗ ನಾವು ಈ ಎಲ್ಲಾ ಅಂಶಗಳನ್ನ ನಾವು ನೋಡಿದ್ರೆ ಒಂದು ನಿರ್ಧಾರಕ್ಕೆ ಬರಬಹುದು, ಈ ಎಲ್ಲಾ ಮೂಳೆಗಳಲ್ಲೂ ಕೂಡ ಒಂದು ಸಾಮ್ಯತೆ ಕಾಣಿಸ್ತಾ ಇದೆ. ಹೌದಲ್ವೇ? ಸೊ ಈ ಸಾಮ್ಯತೆಯನ್ನ ನಾವು ನೋಡ್ತಾ ಇದ್ರೆ ಈ ಎಲ್ಲಾ ಮೂಳೆಗಳ ಮೂಲ ಒಂದೇ ಇರಬಹುದು ಅಂತ ಅನಿಸ್ತದೆ. ಹೌದಲ್ವೇ? ನನಗಂತೂ ಅನಿಸ್ತಾ ಇದೆ. ಸೊ ಈ ಮೂಳೆಗಳ ಮೂಲ ಆರಿಜನ್ ಏನಿದೆ ಇದು ಸೇಮ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದೇನು ಅಂತ ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. 66 ದಶಲಕ್ಷ ವರ್ಷಗಳ ಹಿಂದೆ ನಾವು ನೋಡ್ತಾ ಹೋದ್ರೆ ಒಂದು ದೊಡ್ಡ ಆಸ್ಟ್ರಾಯ್ಡ್ ಉಲ್ಕೆ ಬಂದು ನಮ್ಮ ಭೂಮಿಗೆ ಅಪ್ಪಳಿಸ್ತದೆ. ಆ ಚಿತ್ರವನ್ನ ನೀವೀಗ ಅಲ್ಲಿ ನೋಡ್ತಾ ಇದ್ದೀರಾ. ನಂತರದ ಚಿತ್ರದಲ್ಲಿ ನೀವು ಆ ಪೀರಿಯಡ್ ನಲ್ಲಿ ಡೈನೋಸಾರಸ್ಗಳ ಸಂಖ್ಯೆ ಜಾಸ್ತಿ ಇದ್ವು. ಉಲ್ಕೆ ಬಂದು ಭೂಮಿಗೆ ಅಪ್ಪಳಿಸಿದಾಗ ಅದರ ಪರಿಣಾಮವಾಗಿ ಉಲ್ಕಾಪಾತ ಆಗುತ್ತೆ. ಆ ಒಂದು ಪೀರಿಯಡ್ ನಲ್ಲಿ ಎಲ್ಲಾ ಡೈನೋಸಾರಸ್ಗಳು ನಾಶ ಆಗ್ತವೆ. ಆ ಒಂದು ಚಿತ್ರವನ್ನ ನೀವೀಗ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ. ಆ ಒಂದು ಟೈಮ್ ಪೀರಿಯಡ್ ಅನ್ನ ನಾವು ಸ್ಟಡಿ ಮಾಡೋದಕ್ಕೋಸ್ಕರ ಸ್ಟಡಿ ಮಾಡೋದರ ಮೂಲಕ ನಾವು ಇವಾಗ ಏನ್ ಹೇಳಿದ್ವಿ, ಈ ಎಲ್ಲಾ ಮೂಳೆಗಳ ಸಾಮ್ಯತೆಯನ್ನ ನಾವು ನೋಡಿ ಎಲ್ಲಾ ಮೂಳೆಗಳ ಅವುಗಳ ಮೂಲ ಒಂದೇ ಅಂತ ನಾವು ಹೇಳಿದ್ವಿ. ಅದಕ್ಕೆ ನಾವು ಒಂದು ಸ್ಪಷ್ಟವಾದ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಈ ಘಟನೆ ನಡೆದದ್ದು ಯಾವ ಕಾಲಘಟ್ಟದಲ್ಲಿ ಅಂತಂದ್ರೆ ಆಧುನಿಕ ಮಾನವ ಅಂತ ನಾವು ಏನಿದ್ದೀವಿ ಹೋಮೋಸಿಪಿಯನ್ಸ್ ಅಂತ, ನಾವು ಉಗಮವಾಗುವುದಕ್ಕಿಂತ ಮಿಲಿಯನ್ಸ್ ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆ ಇದು. ಜಿಯಾಲಜಿಕಲ್ ಹೆರಾಸ್ ಆಫ್ ಅರ್ತ್ ಅನ್ನ ನಾವು ನೋಡ್ತಾ ಹೋದಾಗ ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂತೀವಿ. ಮೊದಲನೇದು ಪೆಲಿಯೋಜೋಯಿಕ್, ಮೀಸೋಜೋಯಿಕ್ ಮತ್ತು ಸೆನೋಜೋಯಿಕ್ ಎರಾಸ್ ಅಂತ ನಾವು ಮೂರು ಭಾಗಗಳನ್ನಾಗಿ ಮಾಡ್ಕೊಂತೀವಿ. ನಮ್ಮ ಅಧ್ಯಯನಕ್ಕೋಸ್ಕರ ನಾವು ಮಾಡ್ಕೊಳ್ತಕ್ಕಂತ ಭಾಗಗಳಿವು. ಅದರಲ್ಲಿ ಈ ಮೀಸೋಜೋಯಿಕ್ ಎರಾ ಅಂತ ಏನ್ ಬರುತ್ತೆ, ಆ ಪೀರಿಯಡ್ ನಲ್ಲಿ ಡೈನೋಸಾರ್ಸ್ಗಳ ಸಂಖ್ಯೆ ತುಂಬಾನೇ ಜಾಸ್ತಿ ಇದ್ವು. ಆ ಪೀರಿಯಡ್ ಏನಿದೆ ಅದನ್ನ ನಾವು ರೂಲರ್ಸ್ ಆಫ್ ಅರ್ತ್ ಅಂತ ಹೇಳ್ತಾರೆ. ಅಂದ್ರೆ ಡೈನೋಸಾರಸ್ಗಳ ಯುಗ ಅಂತಾನೆ ಕರಿತಾ ಇದ್ರು. ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೈನೋಸಾರಸ್ಗಳು ಇದ್ವು. ನಂತರ ಈ ಮೀಸೋಜೋಯಿಕ್ ಎರಾ ಅಂತ ಏನ್ ಬರುತ್ತೆ ಅದನ್ನು ಕೂಡ ನಾವು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡು ಸ್ಟಡಿ ಮಾಡ್ತೀವಿ. ಅದು ಯಾವ್ದು ಅಂತಂದ್ರೆ ಟ್ರಿಯಾಸಿಕ್, ಜುರಾಸಿಕ್ ಮತ್ತು ಕ್ರಿಟೇಸಿಯಸ್ ಅಂತ ಮೂರು ಭಾಗಗಳಾಗಿ ಮಾಡ್ಕೊಂತೀವಿ. ಈ ಒಂದು ಜುರಾಸಿಕ್ ಎರಾ ಅಂತ ಏನಿದೆ ಆ ಒಂದು ಪೀರಿಯಡ್ ನಲ್ಲಿ ನಡೆದಂತಹ ಈ ಘಟನೆಯ ಚಿತ್ರವನ್ನ ನೀವೀಗ ನೋಡ್ತಾ ಇದ್ದೀರಾ. ಎಸ್, ಜುರಾಸಿಕ್ ಎರಾ ಅನ್ನುವಂತ ಪೀರಿಯಡ್ ನಲ್ಲಿ ನಡೆದಂತಹ ಒಂದು ಘಟನೆ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಆಸ್ಟ್ರಾಯ್ಡ್ ಉಲ್ಕೆ ಬಂದು ಭೂಮಿಗೆ ಅಪ್ಪಳಿಸ್ತದೆ. ಸೊ ಅದಾದ ನಂತರದಲ್ಲಿ ಅದರಿಂದ ಏನಾಗುತ್ತೆ, ಉಲ್ಕಾಪಾತ ಆಗುತ್ತೆ. ಅದರ ಪರಿಣಾಮವಾಗಿ ಭೂಮಿಯ ಮೇಲೆ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನಂತರ ಏನಾಗುತ್ತಪ್ಪ ಅಂತಂದ್ರೆ ಕಾಲಕ್ರಮೇಣದಲ್ಲಿ ಎಲ್ಲಾ ಡೈನೋಸಾರಸ್ಗಳು ಅವನತಿಯನ್ನ ಹೊಂದುತ್ತವೆ. ದೈತ್ಯಾಕಾರವಾಗಿರ್ತಕ್ಕಂಥ ಡೈನೋಸಾರಸ್ಗಳೆಲ್ಲವೂ ಕೂಡ ನಾಶ ಆಗ್ತವೆ. ನಂತರದಲ್ಲಿ ಏನಾಗ್ತಪ್ಪ ಅಂತಂದ್ರೆ
ನಂತರದ ವರ್ಷಗಳಲ್ಲಿ ಈ ಭೂಮಿಯ ಮೇಲೆ ಭೂಖಂಡಗಳ ಅಲೆತ ಪ್ರಾರಂಭ ಆಗುತ್ತೆ. ಸೊ ಅದಾದ ಸಹಸ್ರ ವರ್ಷಗಳ ನಂತರ ಭೂಮಿಯ ಪರಿಸರದಲ್ಲಿ ಒಂದು ಸ್ಥಿರತೆ ಕಾಣೋದಕ್ಕೆ ಶುರು ಆಗುತ್ತೆ. ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಅಳಿದುಳಿದ ಸಣ್ಣ ಪುಟ್ಟ ಸಸ್ತನಿಗಳು ಏನಿದ್ವು ಆ ಎಲ್ಲಾ ಸಸ್ತನಿಗಳು ಆಹಾರ ಮತ್ತು ಸಂತಾನೋತ್ಪತ್ತಿಗಾಗಿ ಭೂಮಿಯ ಸುತ್ತ ಪಸರಿಸ್ಕೊಂತವೆ. ಅದಾದ ನಂತರ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ನೀವು ಒಂದು ಇಲಿ ಚಿತ್ರ ನೋಡ್ತಾ ಇದ್ದೀರಾ, ಹೌದಾ? ಎಸ್. ಇಲ್ಲಿ ಇಲಿ ಅಂತಕ್ಕಂಥ ಸಸ್ತನಿ ಏನಿದೆಯೋ ಈ ಒಂದು ಪುಟ್ಟ ಸಸ್ತನಿಯಿಂದ ಹಿಡಿದು ದೊಡ್ಡ ದೊಡ್ಡ ಜೀವಿಗಳೆಲ್ಲ ವಿಕಾಸ ಹೊಂದುತ್ತ ಹೋಗ್ತವೆ. ಇಲ್ಲಿ ನೀವು ಚಿತ್ರ ನೋಡ್ತಾ ಇದ್ದೀರಾ, ಮೊದಲನೇ ಚಿತ್ರ ಆಫ್ರಿಕನ್ ಎಲಿಫೆಂಟ್, ಎರಡನೇ ಚಿತ್ರ ಸ್ನೋ ಲೆಪರ್ಡ್, ಮತ್ತು ಮೂರನೇ ಚಿತ್ರ ಗೊರಿಲ್ಲಾ. ಹೀಗೆ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ಜೀವಿಗಳು ಈ ಒಂದು ಚಿಕ್ಕ ಸಸ್ತನಿಯಿಂದ ವಿಕಾಸ ಹೊಂದುತ್ತ ಹೋಗ್ತವೆ. ಇದು ಒಂದಿನ ಅಥವಾ ಎರಡು ದಿನ ಅಥವಾ ಒಂದು ವರ್ಷ ಎರಡು ವರ್ಷದಲ್ಲಿ ನಡೆದಂತ ಪ್ರಕ್ರಿಯೆ ಖಂಡಿತ ಅಲ್ಲ. ಈ ಒಂದು ಪ್ರಕ್ರಿಯೆ ನಡೆಯೋದಕ್ಕೆ ಸಹಸ್ರಮಾನ ವರ್ಷಗಳನ್ನ ಇದು ತೆಗೆದುಕೊಳ್ತದೆ. ಸೊ ಈ ಒಂದು ವಿಕಸನದ ಹಾದಿ ಈ ಒಂದು ಚಿಕ್ಕ ಜೀವಿಯಿಂದ ಹಿಡಿದು ದೊಡ್ಡ ದೊಡ್ಡ ಜೀವಿಗಳ ವಿಕಾಸ ಹೊಂದೋದಕ್ಕೆ ನಾಂದಿ ಆಗುತ್ತೆ, ವಿಕಾಸ ಹೊಂದಿತ್ತು ಅಂತ ನಾವು ನಮ್ಮ ಅಧ್ಯಯನಗಳಿಂದ ತಿಳಿದು ಬರುತ್ತೆ. ಇದೊಂದು ದೊಡ್ಡ ಆಶ್ಚರ್ಯ ಅಂತ ಅನ್ಸುತ್ತೆ ಅಲ್ವಾ? ಓಕೆ, ಈ ಎಲ್ಲಾ ಜೀವಿಗಳ ವಿಕಾಸ ಅಂತಕ್ಕಂಥದ್ದು ಒಂದು ಜೀವಿಗಳ ವಿಕಾಸ ಅಂತಕ್ಕಂಥದ್ದು ಒಂದು ದೊಡ್ಡ ಕಾನ್ಸೆಪ್ಟ್. ಇದನ್ನ ನಾವು ಎಷ್ಟು ತಿಳ್ಕೊಂಡ್ರು ಕೂಡ ತುಂಬಾ ಕಡಿಮೆನೆ. ಹಾಗಾದ್ರೆ ವಿಕಾಸ ಅಂದ್ರೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಒಂದು ಗುಂಪಿನೊಳಗೆ ತಲೆಮಾರಿನಾದ್ಯಂತ ಅನುವಂಶಿಕ ಗುಣಲಕ್ಷಣಗಳ ಬದಲಾವಣೆ ಆಗುತ್ತೆ. ಸೊ ಆದ ಕಾರಣದಿಂದಾಗಿ ನಂತರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನ ಸೃಷ್ಟಿಸಲು ಪೀಳಿಗೆಯಿಂದ ಪೀಳಿಗೆಗೆ ಸಣ್ಣ ಸಣ್ಣ ಬದಲಾವಣೆಗಳು ಸೇರಿಕೊಳ್ತವೆ. ಈ ಎಲ್ಲಾ ಬದಲಾವಣೆಗಳು ಸೇರಿಕೊಂಡು ನಂತರದಲ್ಲಿ ಒಂದು ಜೀವಿಯಿಂದ ಮತ್ತೊಂದು ಹೊಸ ಜೀವಿ ವಿಕಾಸವನ್ನ ಹೊಂದುತ್ತೆ. ಈ ರೀತಿ ವಿಕಸನದ ಹಾದಿ ನಡೆದು ಬರುತ್ತೆ. ನೀವು ಪಕ್ಕ ಚಿತ್ರದಲ್ಲಿ ಒಂದು ಚಿತ್ರ ನೋಡ್ತಾ ಇದ್ದೀರಾ. ಎಸ್. ನಿಮ್ಗೆ ಮೊದಲಿಗೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಭೂಮಿಯಲ್ಲಿರ್ತಕ್ಕಂಥ ಸಹಸ್ರ ಜೀವಿಗಳು ಏನಿದವೋ ಅವುಗಳ ಮೂಲ ಒಂದೇನಾ ಅಂತ ನಿಮಗೆ ಒಂದು ಪ್ರಶ್ನೆ ಕೇಳಿದ್ದೆ. ಸೊ ಈ ಚಿತ್ರವನ್ನ ನೋಡ್ತಾ ಇದ್ರೆ ನಿಮಗೆ ಆ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಈ ಚಿತ್ರವನ್ನ ಬಯಾಲಜಿಸ್ಟ್ಗಳು ಏನ್ ಮಾಡಿದ್ದಾರೆ, ಆ ವಿಕಾಸದ ಹಂತಗಳನ್ನು ಅಧ್ಯಯನ ಮಾಡಿ ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಕ್ಷಿ ಮತ್ತು ಪುರಾವೆಗಳ ಆಧಾರದ ಮೇಲೆ ಈ ಒಂದು ಚಿತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಈ ಚಿತ್ರ ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಏಕಕೋಶ ಜೀವಿಯಾದ ಅಮೀಬಾದಿಂದ ಹಿಡಿದು ಸಸ್ಯಗಳು, ಸರೀಸೃಪಗಳು, ಸಸ್ತನಿಗಳು ವಿಕಾಸ ಹೊಂದುತ್ತಾ ಹೋಗ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಈ ವಿಕಸನದ ಹಾದಿಯನ್ನ ನಾವು ತಿಳಿಸ್ತಕ್ಕಂತ ಒಂದು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚಿತ್ರವನ್ನ ನಾವೀಗ ಇಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ವಿಕಸದ ಹಾದಿ ಎಷ್ಟೊಂದು ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಎಸ್ ವೀಕ್ಷಕರೇ, ಈ ವಿಕಸನದ ಹಾದಿ ಶತಶತಮಾನಗಳಿಂದ ನಾವು ವಿಕಾಸದ ಹಾದಿಯಲ್ಲಿ ಸಾಗ್ತಾ ಬಂದಿದ್ದೇವೆ. ಈಗಿರುವಂತಹ ಜೀವರಾಶಿಗಳು ಚಿಕ್ಕ ಜೀವಿಯಿಂದ ಹಿಡಿದು ಇಷ್ಟೊಂದು ಜೀವ ಸಂಕುಲವೇ ಆಗಿ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ವಿಕಾಸ ಅನ್ನೋದು ನಾನು ಮತ್ತೆ ಹೇಳಿದಾಗೆ ಒಂದು ದೊಡ್ಡ ಕಾನ್ಸೆಪ್ಟ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಾಹುಲ್ ಸರ್ ಅವರು ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವಾಗ ನಾವು ವಿಕಸನ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ನೋಡೋಣ. ಇಲ್ಲಿ ನೀವು ಜ್ಞಾಪಿಸ್ಕೊಂಡ್ರೆ ಫಸ್ಟ್ ನಾವು ಒಂದು ಉಳಿವಿನ ಆಟ ಅಂತ ಒಂದು ಗೇಮ್ ಆಡಿದ್ವಿ. ಆ ಗೇಮ್ ಅಲ್ಲಿ ಮೂರು ಸುತ್ತುಗಳಿತ್ತು. ಸೊ ಫಸ್ಟ್ ರೌಂಡ್ ಅಲ್ಲಿ ನಾವೇನ್ ಮಾಡಿದ್ವಿ, ಒಂದೇ ಜಾತಿಗೆ ಸೇರಿರುವಂತಹ ಒಂದು ಪಕ್ಷಿ ಅಂತ ನಾವೆಲ್ಲ ಭಾವಿಸ್ಕೊಂಡು ಒಂದು ಗೇಮ್ ಅನ್ನ ಶುರು ಮಾಡಿದ್ವಿ. ಒಂದೇ ಜಾತಿಗೆ ಸೇರಿದ್ರು ಒಬ್ಬೊಬ್ಬರ ಗುಣಲಕ್ಷಣಗಳು ಬೇರೆ ಬೇರೆ ಆಗಿತ್ತು. ಇವಾಗ ರಿಯಾಲಿಟಿನಲ್ಲೂ ಹಿಂಗೆ ಇರುತ್ತೆ. ಮನುಷ್ಯರು ಇಷ್ಟು ಸಾವಿರಾರು ಅಥವಾ ಬಿಲಿಯನ್ ಸಂಖ್ಯೆನಲ್ಲಿದ್ರು ಒಬ್ಬೊಬ್ಬರ ಗುಣಲಕ್ಷಣಗಳು ಮತ್ತೆ ವೈಶಿಷ್ಟ್ಯಗಳು ಇನ್ನೊಬ್ಬರಿಗಿಂತ ಬೇರೆ ಆಗಿರುತ್ತೆ. ಟ್ವಿನ್ಸ್ ಇದ್ರು ಕೂಡ ಎಷ್ಟೊಂದು ಗುಣಲಕ್ಷಣಗಳು ಬೇರೆ ಇರುತ್ತೆ. ಸೊ ಇದರಿಂದ ನಮಗೇನ್ ಗೊತ್ತಾಗತ್ತೆ, ಒಂದು ಬದಲಾವಣೆ ಅಥವಾ ಒಂದು ವೈಶಿಷ್ಟ್ಯತೆ ಇರುತ್ತೆ ಜೀವಿಗಳಲ್ಲಿ ಅಂತ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಏನಾಯ್ತು, ಒಂದು ಹದ್ದಿನ ದಾಳಿ ಆಯ್ತು. ಸೊ ಇಲ್ಲಿ ಏನ್ ಮಾಡತ್ತೆ ಅಂದ್ರೆ ಪರಿಸರ ಯಾವಾಗ್ಲೂ ಒಂದು ಕಷ್ಟಕರವಾದ ಕೆಲವೊಂದು ಸಂಗತಿಗಳನ್ನ ಅಥವಾ ಸನ್ನಿವೇಶಗಳನ್ನ ಅದು ಆಗ್ತಾ ಇರುತ್ತೆ ನಮ್ಮ ಮುಂದೆ. ಸೊ ಇದನ್ನ ಎದುರಿಸಿ ಯಾರು ಪಾರಾಗಿ ಬರ್ತಾರೋ, ಸಕ್ಸಸ್ಫುಲ್ ಆಗಿ ಯಾರು ಬರ್ತಾರೋ, ಅವರ ಒಂದು ಗುಣಲಕ್ಷಣಗಳೇನಿದೆ ಅದನ್ನ ಅವರು ಮುಂದಿನ ಪೀಳಿಗೆಗೆ ರವಾನಿಸ್ಬಹುದು. ಆ ಒಂದು
ಸಿಚುವೇಶನ್ ಅನ್ನ ಅವರು ಎದುರಿಸ್ಕೊಂಡು ಬಂದಿರೋದ್ರಿಂದ ಏನಾಗತ್ತೆ ಆ ಒಂದು ಗುಣಲಕ್ಷಣ ಇನ್ನಷ್ಟು ಸ್ಟ್ರಾಂಗ್ ಆಗತ್ತೆ ಅಥವಾ ತುಂಬಾ ಒಂದು ಅಡ್ವಾಂಟೇಜ್ ಆಗತ್ತೆ. ಸೊ ಇದೇ ಈ ಮೂರು ಪ್ರೋಸೆಸ್ ಅಥವಾ ಈ ಮೂರು ಸುತ್ತುಗಳು ನಾವೇನ್ ಆಟಾಡಿದ್ವಿ ಇದು ಪರಿಸರದಲ್ಲಿ ಯಾವಾಗ್ಲೂ ನಡೀತಾನೆ ಇರತ್ತೆ. ಸೊ ಇದು ಕಾಲಕ್ರಮೇಣ ಇದು ನಡೀತಾ ಹೋಗೋದನ್ನ ನಾವು ವಿಕಸನ ಅಥವಾ ಎವಲ್ಯೂಷನ್ ಅಂತ ನಾವು ಕರಿಬಹುದು. ಇದನ್ನ ಮಕ್ಕಳಿಗೆ ನಾವು ಹೇಗೆ ತರ್ಬೋದು, ಇಂತಹ ಒಂದು ಕಾನ್ಸೆಪ್ಟ್ ಅನ್ನ ನಾವು ಹೇಗೆ ತರ್ಬೋದು ಅಂತ ಅಂದ್ರೆ ಮಕ್ಕಳಿಗೆ ಇಂತಹ ಒಂದು ವಿಷಯನ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೋದು. ಏನ್ ಹೇಳ್ಬೋದು ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಯಾರಾದ್ರೂ ಅವ್ರ ಗೆಸ್ಟ್ ನ ಕರೀತಾರೆ ಅಥವಾ ಫ್ರೆಂಡ್ಸ್ ನ ಕರೀತಾರೆ ಅಂದ್ರೆ ಈ ಒಂದು ಮಾತೇನಿದೆ ಅಂದ್ರೆ ನಾವ್ ಎಲ್ಲಾ ಜೀವಿಗಳನ್ನು ಒಂದೇ ಜೀವಿಯಿಂದ ಬಂದಿದೀವಿ, ಹಾಗಾಗಿ ನಾವೆಲ್ಲರೂ ಒಂದು ದೊಡ್ಡ ಕುಟುಂಬಕ್ಕೆ ಸೇರಿದವರು ಅಂತ ನಾವು ಹೇಳ್ಬೋದು. ಮತ್ತೆ ಈ ಒಂದು ಪರಿಸರದ ಮೇಲೆ ಮತ್ತೆ ಇತರ ಜೀವಿಗಳ ಮೇಲೆ ಒಂದು ಎಂಪತಿ ಅನ್ನೋ ಒಂದು ಭಾವನೆ ಏನಿದೆ ಇದನ್ನ ನಾವು ಮಕ್ಕಳಲ್ಲಿ ಮೂಡಿಸ್ಬೋದು. ನಮ್ಮ ಭಾರತೀಯ ಕಲಾಚಾರದಲ್ಲಿ ವಸುದೈವ ಕುಟುಂಬಕಂ ಅಂತ ಒಂದು ಹೇಳಿಕೆ ಇದೆ. ಆ ಒಂದು ಹೇಳಿಕೆಗೆ ಒಂದು ಸೈಂಟಿಫಿಕ್ ಪ್ರೂಫ್ ಸಿಕ್ಕಂಗಾಯ್ತಲ್ವಾ. ಸರಿ, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು, ಸರಿ ನೀವು ಇಷ್ಟೊತ್ತೆಲ್ಲ ಹೇಳಿದ್ರಿ, ಒಂದೂವರೆ ಗಂಟೆಯಿಂದ ನೀವು ಹೇಳ್ತಾ ಇದ್ದೀರಾ, ಈ ಒಂದು ಕಾನ್ಸೆಪ್ಟ್ ಅಥವಾ ಈ ಒಂದು ಎವಲ್ಯೂಷನ್ ಅನ್ನೋದು ಎಲ್ಲಿ ಯೂಸ್ಫುಲ್, ಏನಕ್ಕೆ ಯೂಸ್ ಆಗ್ತಿದೆ ಇದನ್ನ, ಇದು ತುಂಬಾ ಹೈ ಲೆವೆಲ್ ಅಲ್ವಾ ಅಂತ ನೋಡಿದ್ರೆ ಇಲ್ಲ. ಈ ಒಂದು ಎವಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಸೈನ್ಸ್ ಅಥವಾ ಬಯಾಲಜಿನಲ್ಲಿ ಒಂದು ಅಂಟಾಗಿ ವರ್ತನೆ ಮಾಡತ್ತೆ ಅಥವಾ ಒಂದು ಫೆವಿಕಾಲ್ ಆಗಿ. ಫೆವಿಕಾಲ್ ಏನ್ ಮಾಡತ್ತೆ, ಎರಡು ವಸ್ತುಗಳನ್ನ ಜೋಡಿಸುತ್ತೆ. ಅದೇ ರೀತಿ ಈ ಒಂದು ಕಾನ್ಸೆಪ್ಟ್ ಅಥವಾ ಚಾರ್ಲ್ಸ್ ಡಾರ್ವಿನ್ನ ಒಂದು ಈ ಒಂದು ಥಿಯರಿ ಆಫ್ ಎವಲ್ಯೂಷನ್ ಬರೋ ಮುಂಚೆ ಸಾಕಷ್ಟು ಡೌಟ್ಗಳಿತ್ತು. ಮತ್ತೆ ಬೇರೆ ಬೇರೆ ಧರ್ಮಗಳಲ್ಲಿ ಈ ಒಂದು ಭೂಮಿಯ ಮೇಲೆ ಜೀವನ ಹೇಗ್ ಬಂತು ಅಂತ ಅವ್ರವ್ರದೇ ಆದಂತಹ ಕೆಲವೊಂದು ಥಿಯರೀಸ್ ಇತ್ತು. ಬಟ್ ಆದ್ರೆ ಸೈನ್ಸ್ ಕಡೆಯಿಂದ ಅಥವಾ ವಿಜ್ಞಾನದ ಕಡೆಯಿಂದ ಯಾವುದೇ ಒಂದು ಆನ್ಸರ್ ಇರಲಿಲ್ಲ. ಸೊ ಜನ ಏನ್ ಮಾಡ್ತಿದ್ರು, ವಿಜ್ಞಾನ ಅಷ್ಟು ನಂಬ್ತಿರ್ಲಿಲ್ಲ. ಇವಾಗ ಡಾರ್ವಿನ್ ಅವರು ಬಂದು ಈ ಒಂದು ಥಿಯರಿ ಆಫ್ ಎವಲ್ಯೂಷನ್ ಕೊಟ್ಟಾಗ ಏನಾಯ್ತು, ಸಾಕಷ್ಟು ಕಾನ್ಸೆಪ್ಟ್ಸ್ ಸಾಕಷ್ಟು ಡೌಟ್ಗಳಿಗೆ ಒಂದು ಆನ್ಸರ್ ಸಿಕ್ಕಿದೆ. ಅವರು ಸುಮ್ಮನೆ ಒಂದು ಥಿಯರಿನ ಮುಂದೆ ಇಟ್ಟಿಲ್ಲ, ಅವರು ಸಾಕಷ್ಟು ಪ್ರೂಫ್ಗಳನ್ನ ಇಟ್ಟು ಸಾಕಷ್ಟು ಅಧ್ಯಯನವನ್ನ ಮಾಡಿ ಇನ್ನಷ್ಟು ಜನರ ಜೊತೆ ಸೇರಿ ಮಾತಾಡಿ ಅವರು ಕಾಂಕ್ರೀಟ್ ಪ್ರೂಫ್ ಜೊತೆಗೆ ಅವ್ರು ಏನ್ ಮಾಡಿದ್ದಾರೆ, ಈ ಒಂದು ಎವಲ್ಯೂಷನ್ ಅನ್ನ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಪ್ಲಸ್ ಅವ್ರು ಇನ್ನೊಂದೇನ್ ಹೇಳಿದ್ದು, ಈ ಒಂದು ಕಾನ್ಸೆಪ್ಟ್ ಮುಂಚೆ ಯಾವಾಗ್ಲೂ ಆಗಿದ್ದಲ್ಲ, ಕಂಟಿನ್ಯೂಸ್ ಆಗಿ ನಡೀತಾನೆ ಇರತ್ತೆ ಯಾವಾಗ್ಲೂ. ಸೊ ಇದರಿಂದ ನಾವು ಈ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ ಇದು ಹೇಗ್ ನಮಗೆ ಅನ್ವಯ ಆಗತ್ತೆ ಅಂತ ನೋಡ್ಬೋದು. ಇಲ್ಲಿ ಹೇಗ್ ಸಹಾಯಕ ಅಥವಾ ಹೇಗ್ ಅನ್ವಯ ಆಗತ್ತೆ ಅಂದ್ರೆ, ಇಲ್ಲಿ ನೀವು ಪಿಕ್ಚರ್ ಅಲ್ಲಿ ಒಂದು ವೈರಸ್ ನ ನೋಡ್ತಿದ್ದೀರಾ. ಈ ವೈರಸ್ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಈ ವೈರಸ್ ಬಂದಾಗಿಂದ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಆಗಿದೆ, ಎಷ್ಟು ಜನ ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ ಅಂತ ನಾವು ನೋಡಿದ್ವಿ. ಈ ಒಂದು ವೈರಸ್ ಯಾಕೆ ಬಂತು, ಮತ್ತೆ ಈ ಒಂದು ವೈರಸ್ ನಿಂದ ಒಂದು ಪರಿಹಾರ ಏನ್ ಪಡಿಬಹುದು, ಇದೆಲ್ಲದಕ್ಕೂ ಉತ್ತರ ನಮಗೆ ಎವಲ್ಯೂಷನ್ ಅಥವಾ ವಿಕಸನದಿಂದ ನಮಗೆ ಸಿಗತ್ತೆ. ಹೇಗ್ ಸಿಗತ್ತೆ ಅಂತ ಹೋದ್ರೆ, ಇವಾಗ ಸೈಂಟಿಸ್ಟ್ ಗಳು ಏನ್ ಮಾಡ್ತಾರೆ, ಈ ತರ ಒಂದು ಹೊಸ ಡಿಸೀಸ್ ಅಥವಾ ಒಂದು ವೈರಸ್ ನ ಕಂಡಿಡಿದಾಗ ಅವ್ರು ಏನ್ ಮಾಡ್ತಾರೆ, ಈ ಒಂದು ವೈರಸ್ ಎಲ್ಲಿಂದ ಬಂತು ಅಂತ ಅವರು ಸಂಶೋಧನೆಯನ್ನ ಮಾಡ್ತಾರೆ. ನಾವಿಲ್ಲಿ ತುಂಬಾ ಸೈಂಟಿಫಿಕ್ ಆಗಿ ನೋಡ್ಬೇಕು ಅಂದ್ರೆ, ಈ ಒಂದು ವೈರಸ್ಗೆ ನಾವೆಲ್ಲರೂ ಕೂಡ ಒಂದು ಆವಾಸ. ಫಸ್ಟ್ ಏನಾಗಿರುತ್ತೆ, ಈ ಒಂದು ವೈರಸ್ ಬಂದ್ಬಿಟ್ಟು ಯಾವುದೋ ಒಬ್ಬ ಮಾನವನಲ್ಲಿ ಹೋಗಿರುತ್ತೆ, ಅವನಲ್ಲಿ ಅದು ಹೊಂದಾಣಿಕೆ ಮಾಡ್ಕೊಳಕ್ ಆಗಿರಲ್ಲ. ಬಟ್ ಇದೇ ತರ ಅಥವಾ ಇದೇ ವೈರಸ್ ಹಲವಾರು ಕಾಪೀಸ್ ಅಂತ ನಾವೇನ್ ಕರಿತೀವಿ ಅಥವಾ ಹಲವಾರು ಸಂಖ್ಯೆನಲ್ಲಿ ಇದ್ರೆ ಏನಾಗತ್ತೆ, ಜಾಸ್ತಿ ಜನದೊಳಗೋಗತ್ತೆ. ಎಷ್ಟು ಆವಾಸಗಳು ಅದಕ್ಕೆ ಸಿಗತ್ತೋ, ಅದು ಬದುಕಿ ಅದರಿಂದ ಹೊಂದಾಣಿಕೆ ಆಗಕ್ಕೆ ಅಷ್ಟೇ ಅದಕ್ಕೆ ಅವಕಾಶ ಸಿಗತ್ತೆ. ಇದು ಹೆಂಗ್ ಬಂತು ಅಂತ ಇವಾಗ ಇದು ಸೈಂಟಿಸ್ಟ್ ಟ್ರೇಸ್ ಮಾಡಿ ನೋಡಿದಾಗ ಅವ್ರಿಗೆ ಏನ್ ಗೊತ್ತಾಯ್ತು, ಬಾವಲಿಗಳಿಂದ ಬಂತು. ಚೈನಾದಲ್ಲಿ ಕೆಲವೊಂದು ಬಾವಲಿಗಳಿಂದ ಇದು ಬಂದಿದೆ. ನಾವೇನ್ ಮಾಡ್ತೀವಿ ಮನುಷ್ಯರು, ಇವಾಗ ಒಂದು ಪರಿಸರವನ್ನ ನಾವು ನಾಶ ಮಾಡ್ತಾ ಮಾಡ್ತಾ ನಾವೇನ್ ಮಾಡ್ತಿದೀವಿ, ಈ ಒಂದು ಫಾರೆಸ್ಟ್ ಮತ್ತೆ ಕಾಡುಗಳೇನಿದೆ ಇದನ್ನು ಕೂಡ ನಾವು ಆಕ್ರಮಿಸ್ಕೊಂಡಿದೀವಿ. ಅಲ್ಲಿ ವಾಸಿಸುವಂತಹ ಕೆಲವೊಂದು ಜೀವಿಗಳಲ್ಲಿ ಇಂತಹ ವೈರಸ್ ಇರುತ್ತೆ, ಆ ಜೀವಿಗೆ ಏನು ಆಗದೆ ಇರ್ಬೋದು ಈ ಒಂದು ವೈರಸ್ ಇಂದ. ಬಟ್ ನಾವೇನ್ ಮಾಡ್ತೀವಿ, ಇಂತಹ ಪ್ರಾಣಿಗಳನ್ನ ನಾವು ತಿಂತೀವಿ. ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ, ಬಟ್ ಆದ್ರೆ ಒಂದು ಹೈಜೀನ್ ಅನ್ನ ನಾವು ಮೇಂಟೈನ್ ಮಾಡಬೇಕು. ಅದನ್ನ ಸರಿಯಾಗಿ ಕುಕ್ ಮಾಡದೆ ಅಥವಾ ಅದನ್ನ ತಿಂದು ನಾವು ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಏನಾಗತ್ತೆ, ಆ ಜೀವಿನಲ್ಲಿ ಏನೇನು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಇರುತ್ತೋ ಅದು ನಮಗೂ ಬರುತ್ತೆ. ಪ್ಲಸ್ ಆ ಒಂದು ವ್ಯಕ್ತಿ ಏನ್ ಮಾಡ್ತಾನೆ, ಎಲ್ಲಾ ಕಡೆ ಓಡಾಡ್ಕೊಂಡು ಹೋದ್ರೆ ಏನಾಗತ್ತೆ, ಆ ಒಂದು ವೈರಸ್ ಟ್ರಾನ್ಸ್ಮಿಟ್ ಆಗಕ್ಕೆ ತುಂಬಾ ಈಸಿ ಆಗತ್ತೆ. ಸೊ ಇಂತಹ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ನಮ್ಮ ಸೈಂಟಿಸ್ಟ್ ಅವ್ರು ಏನ್ ಮಾಡಿದ್ದಾರೆ, ಈ ವೈರಸ್ ಹಿಂಗ್ ಬಂದಿದೆ. ಸೊ ಈ ರೀತಿ ಬಂದಿರೋದ್ರಿಂದ ಇದರ ಒಂದು ಗುಣಲಕ್ಷಣಗಳೇನಿದೆ ಹಿಂಗಿಂಗ್ ಇರ್ಬೋದು ಅಂತ ಅವರು ಲಿಸ್ಟ್ ಡೌನ್ ಮಾಡ್ತಾರೆ. ಆ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರೆ, ವ್ಯಾಕ್ಸಿನ್ ಅಥವಾ ಲಸಿಕೆನ ಅವರು ತಯಾರಿಸ್ತಾರೆ. ಇವಾಗ ಈ ಒಂದು ಈ 1 ಇಯರ್ ಅಲ್ಲಿ ನಾವು ನೋಡಿರೋ ಹಾಗೆ ಇವಾಗ ಒಂದು ಆಲ್ರೆಡಿ ಒಂದು ವಿಧವಾದ ಲಸಿಕೆ ಆಲ್ರೆಡಿ ಬಂದಿದೆ. ಬಟ್ ಲಸಿಕೆ ಬಂದಿದ್ರು ಇವಾಗ ನ್ಯೂಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ಬ್ರಿಟನ್ ನಿಂದ ಒಂದು ಹೊಸ ವೈರಸ್ ಬಂದಿದೆ. ಅದು ಹೇಗಪ್ಪ ಬಂತು ಅಂತ ನೋಡಿದ್ರೆ,
ಈ ಒಂದು ಕೊರೋನಾ ವೈರಸ್ ಏನಿತ್ತು ಹೋದ ವರ್ಷದಲ್ಲಿ ಇವಾಗ ಲಕ್ಷಾಂತರ ಜನರಲ್ಲಿ ಬಂದು ಅದಕ್ಕೆ ಒಂದು ಹೊಂದಾಣಿಕೆ ಆಗುವಂತಹ ಒಂದು ಅವಕಾಶ ಸಿಕ್ಕಿದೆ. ಹೊಂದಾಣಿಕೆ ಆದ್ಮೇಲೆ ಅದೇನಾಗಿದೆ, ಅದ್ರ ನೆಕ್ಸ್ಟ್ ವರ್ಷನ್ ಬಂದಿದೆ. ಅಂದ್ರೆ ಪ್ರೀವಿಯಸ್ ವರ್ಷನ್ ಗಿಂತ ಸ್ಟ್ರಾಂಗ್ ಆಗಿರುವಂತಹ ಇನ್ನೊಂದು ವರ್ಷನ್ ಇವಾಗ ಅದು ಹುಟ್ಕೊಂಡಿದೆ. ನಮ್ಮ ಸೈಂಟಿಸ್ಟ್ ಮತ್ತೆ ಏನ್ ಮಾಡ್ತಿದ್ದಾರೆ, ಆಲ್ರೆಡಿ ಬಿಟ್ಟಿರುವಂತಹ ಲಸಿಕೆನಲ್ಲೂ ಇದನ್ನ ಕೊಲ್ಲುವಂತಹ ಒಂದು ಶಕ್ತಿ ಇದೆಯಾ ಅಂತ ಅವ್ರು ಅದನ್ನ ಅನಲೈಸ್ ಮಾಡಿ ಅವರು ಮುಂದೆ ರಿಸರ್ಚ್ ಅನ್ನ ಅವ್ರು ಮಾಡ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಒಂದು ಎವಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಇದನ್ನ ನಾವು ಮಕ್ಕಳಲ್ಲಿ ಆದಷ್ಟು ಬೇಗ ನಾವು ಹೇಳ್ಕೊಟ್ರೆ ಏನಾಗತ್ತೆ, ತುಂಬಾ ಯೂಸ್ ಆಗತ್ತೆ. ಪ್ಲಸ್ ಈ ಒಂದು ಕಾನ್ಸೆಪ್ಟ್ನ ನಾವು ಯಾವಾಗ್ಲೂ ನೋಡ್ತಾ ಇರ್ಬೋದು, ಮತ್ತೆ ಈ ಒಂದು ಪ್ರೋಸೆಸ್ ನಿಂದ ಯಾರು ಎಸ್ಕೇಪ್ ಆಗಕ್ ಆಗಲ್ಲ. ಸೊ ಡಾರ್ವಿನ್ ಅವ್ರು ಹೇಳ್ದಂಗೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳ್ತಾರೆ. ಯಾರು ಒಂದು ಸಿಚುವೇಶನ್ ಗೆ ಅಡಾಪ್ಟ್ ಆಗ್ತಾರೋ ಅವ್ರು ಮಾತ್ರ ಸರ್ವೈವ್ ಆಗೋದು. ಇದನ್ನ ಹೇಳ್ತಾ ಈ ಒಂದು ವೆಬಿನಾರ್ ಏನಿದೆ ಇಲ್ಲಿಗೆ ಮುಗಿಯುತ್ತೆ. ಇವಾಗ ನಮ್ಮ ರಂಗಲಕ್ಷ್ಮಿ ಮೇಡಮ್ ಅವರು ಕ್ಲಾಸ್ ರೂಮ್ ಅಲ್ಲಿ ಮಾಡಬಹುದಾದಂತಹ ಕೆಲವೊಂದು ಚಟುವಟಿಕೆಗಳನ್ನ ತಿಳಿಸ್ಕೊಡ್ತಾರೆ, ಬನ್ನಿ ನೋಡೋಣ. ಸ್ನೇಹಿತರೆ, ಈಗ ಒಂದು ಸುದೀರ್ಘವಾದ ಒಂದು 1.5 ಗಂಟೆಯಿಂದ ನಾವು ತಿಳ್ಕೊಂಡ್ವಿ ಆವಾಸ ಮತ್ತು ಹೊಂದಾಣಿಕೆಗೆ ಸಂಬಂಧಿಸಿದಂತಹ ವಿಶೇಷವಾದಂತಹ ಒಂದು ಚರ್ಚೆಗಳ ಚಟುವಟಿಕೆಗಳ ಮುಖಾಂತರ ಚರ್ಚಿಸಿದ್ವಿ. ಹಾಗಾದ್ರೆ ಈ ಒಂದು ನಾವ್ ಏನೇ ತಿಳ್ಕೊಂಡಿರ್ತಕ್ಕಂಥ ವಿಷಯ ಅದು ಫಲಪ್ರದವಾಗ್ಬೇಕಾದ್ರೆ ಅದು ತರಗತಿಯ ಕೋಣೆಯಲ್ಲಿ ಅದು ಪ್ರದರ್ಶಿಸಬೇಕಾಗತ್ತೆ. ಸೊ ಹಾಗಾದ್ರೆ ಈ ಆವಾಸ ಹೊಂದಾಣಿಕೆಗೆ ಸಂಬಂಧಪಟ್ಟ ಹಾಗೆ ತರಗತಿ ಕೋಣೆಯಲ್ಲಿ ಯಾವ ರೀತಿ ಇದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಅಂತ. ಸೊ ತರಗತಿಯಲ್ಲಿ ಬೋಧಿಸಬೇಕಾದ್ರೆ ಈಗಾಗಲೇ ನಮಗ್ ಗೊತ್ತಿದೆ, ಈ ಒಂದು 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ಲವೂ ಕೂಡ ಪಠ್ಯಪುಸ್ತಕದಲ್ಲಿ ಯೋಜನಾ ಕಾರ್ಯಗಳಿದೆ, ಆ ಒಂದು ಕೋಷ್ಟಕಗಳಿದೆ. ಸೊ ಇವುಗಳನ್ನೆಲ್ಲ ನಾವೇನ್ ಮಾಡ್ತೀವಿ, ಕೋಷ್ಟಕಗಳನ್ನ ತುಂಬಿಸೋದ್ರಿಂದ ಮತ್ತೆ ಯೋಜನೆಗಳನ್ನ ಮಾಡಿಸೋದ್ರಿಂದ ಈ ರೀತಿಯಾದಂತಹ ಒಂದು ಚಟುವಟಿಕೆಗಳನ್ನ ಮಾಡಿಸ್ತೀವಿ. ಸೊ ಇದನ್ನ ಬಿಟ್ಟು, ಪಠ್ಯಪುಸ್ತಕವನ್ನ ಬಿಟ್ಟು, ಪಠ್ಯಪುಸ್ತಕಕ್ಕೆ ಪೂರಕವಾಗಿ ನಾವೇನಾದ್ರೂ ಬೇರೆ ಚಟುವಟಿಕೆಗಳನ್ನ ಮಾಡಬಹುದಾ? ಹೌದು, ಆಶುಭಾಷಣ ಸ್ಪರ್ಧೆ ಮಾಡಬಹುದು, ಆಮೇಲೆ ಚರ್ಚಾ ಸ್ಪರ್ಧೆ ಮಾಡಬಹುದು, ಆಮೇಲೆ ಆವಾಸಗಳನ್ನ ವಿವಿಧ ರೀತಿಯಾದಂತಹ ಒಂದು ಆವಾಸಗಳನ್ನ ಕೊಟ್ಟು ಅವರಿಗೆ ಪ್ರಬಂಧ ಸ್ಪರ್ಧೆಯನ್ನ ಕೊಡಬಹುದು. ಸೊ ಇದನ್ನೆಲ್ಲ ಬಿಟ್ಟು, ಇದೆಲ್ಲ ನಮಗೆ ಗೊತ್ತಿರುವಂತ ವಿಷಯಗಳು, ಇದನ್ನೆಲ್ಲ ಬಿಟ್ಟು ಮಕ್ಕಳ ಒಂದು ಸೃಜನಶೀಲತೆಯನ್ನ ಕೆದಕುವಂತಹ ಏನಾದ್ರೂ ಚಟುವಟಿಕೆಗಳಿದೆಯಾ ಅಂದ್ರೆ, ಇಲ್ಲಿ ನಾವು ಒಂದು ವಿಶೇಷವಾದ ಒಂದು ವಿನೂತನ 2 ಚಟುವಟಿಕೆಗಳನ್ನ ರೂಪಿಸಿದ್ದೀವಿ. ಏನಪ್ಪಾ ಅದು ಅಂತಂದ್ರೆ, ಈ ಒಂದು ವೆಬಿನಾರ್ಗೆ ಸಂಬಂಧಪಟ್ಟಂಗೆ ಮೊದಲನೇದು ಆವಾಸಗಳನ್ನ ಅನ್ವೇಷಿಸೋದು. ಸೊ ಇದಕ್ಕೆ ಮಕ್ಕಳನ್ನ ಏನ್ ಮಾಡ್ಬೇಕು, ಆವಾಸದ ಪ್ರಯಾಣದ ಏಜೆನ್ಸಿಯನ್ನ ರೂಪಿಸ್ಕೋಬೇಕು. ಇದಕ್ಕೆ ವಿದ್ಯಾರ್ಥಿಗಳನ್ನ ಏನ್ ಮಾಡ್ಬೇಕು, ಗುಂಪುಗಳಾಗಿ ವಿಭಾಗಿಸ್ಬೇಕು. ಸೊ ಪ್ರತಿಯೊಂದು ಗುಂಪಿಗೆ, ಈಗ ಉದಾಹರಣೆಗೆ ಏನೇನು ಆವಾಸ ಇದೆ, ಮರುಭೂಮಿ ಆವಾಸ, ಉಷ್ಣವಲಯದ ಆವಾಸ, ಮಳೆಕಾಡು ಆವಾಸ, ಧ್ರುವ ಪ್ರದೇಶ, ಈ ರೀತಿ ವಿವಿಧ ಒಂದು ಆವಾಸಗಳನ್ನ ಏನ್ ಮಾಡ್ಬೇಕು, ಒಂದೊಂದು ಗುಂಪಿಗೆ ಒಂದು ಕೊಟ್ಬಿಡ್ಬೇಕು. ಕೆಲಸವನ್ನ ಕೊಟ್ಟು ಅವರನ್ನ ಒಂದೊಂದು ಸ್ಟೂಡೆಂಟ್ನ ಒಂದು ನಾಯಕನನ್ನಾಗಿ ಮಾಡಿ ಅವರನ್ನ ಏನ್ ಮಾಡ್ಬೇಕು, ಟ್ರಾವೆಲ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸ್ಬೇಕು ಅಂತ ಹೇಳ್ಬೇಕು. ಆಗ ಒಬ್ಬ ವಿದ್ಯಾರ್ಥಿಗೆ ಒಂದು ವಿಷಯ ಜ್ಞಾನವನ್ನ ಬೆಳೆಸ್ಬೇಕು, ಏನು ತಮ್ಮ ಆವಾಸದ ಬಗ್ಗೆ ಅವನು ಉತ್ಸುಕ ಮಾತುಗಳನ್ನ ಹೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಅವನು ತನ್ನ ಕಡೆಗೆ ಸೆಳಿಬೇಕು. ಅಂದ್ರೆ ಈಗ ಉದಾಹರಣೆಗೆ ಜಲ ಆವಾಸ ಅಂತ ತಗೊಳ್ಳೋಣ. ಜಲ ಆವಾಸ ಅಂದ್ರೆ ಆ ವಿದ್ಯಾರ್ಥಿ ಏನ್ ಹೇಳ್ಬೇಕು, ಸೊ ನಮ್ಮ ಆವಾಸದಲ್ಲಿ ಇಂತಿಂತ ಪ್ರಾಣಿಗಳು, ಮೀನು ತಿಮಿಂಗಲ, ಈ ರೀತಿ ಪ್ರಾಣಿಗಳು ವಾಸಿಸ್ತಾ ಇದೆ. ಈ ಪ್ರಾಣಿಗಳನ್ನ ವಾಸಿಸೋದಕ್ಕೆ ಏನು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಇದೆಯಾ, ಈ ರೀತಿಯಾದಂತ ಒಂದು ಮಾತುಗಳನ್ನ ವಿದ್ಯಾರ್ಥಿ ಕಲ್ತು ಆ ಒಂದು ಟ್ರಾವೆಲ್ ಏಜೆಂಟ್ ಆಗಿ ಅಲ್ಲಿ ವರ್ತಿಸ್ಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಏನಾಗುತ್ತೆ, ಓ ಆವಾಸಗಳ ಒಂದು ಕಲ್ಪನೆ ಮೂಡುತ್ತೆ. ಸೊ ಆವಾಸಗಳಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳ ಬಗ್ಗೆ ತಿಳಿಯುತ್ತೆ. ಆ ಆವಾಸದಲ್ಲಿ ಪ್ರಾಣಿಗಳು ವಾಸಿಸ್ಬೇಕಾದ್ರೆ ಏನೇನು ಅವಶ್ಯಕವಾದಂತಹ ಸೌಲಭ್ಯಗಳು ಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಇದರಿಂದ ನಾವೇನ್ ಮಾಡ್ಬೋದು, ಆವಾಸದ ಸಂಪೂರ್ಣ ಕಲ್ಪನೆಯನ್ನ ರೂಢಿಸ್ಬೋದು. ನೆಕ್ಸ್ಟ್ 2ನೇ ಚಟುವಟಿಕೆಯನ್ನ ತಗೊಳ್ಳೋದಾದ್ರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಪಕ್ಷಿಯ ಕೊಕ್ಕುಗಳನ್ನ ಅನ್ವೇಷಿಸೋದು. ಯಾಕೆ ಅಂತಂದ್ರೆ, ಇಲ್ಲಿ ನಾವು ಪಕ್ಷಿಯನ್ನ ಉದಾಹರಣೆಯಾಗಿ ತಗೊಂಡಿದೀವಿ ಈ ಒಂದು ವೆಬಿನಾರ್ ಅಲ್ಲಿ. ಸೊ ಪಕ್ಷಿಯ ಕೊಕ್ಕುಗಳು ಇದು ಆಹಾರ ಅಭ್ಯಾಸಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನೇನ್ ಚಟುವಟಿಕೆ ಮಾಡಿಸ್ಬಹುದು ಅಂತಂದ್ರೆ, ಮೊದಲು ಈ ಚಟುವಟಿಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಇಲ್ಲಿ ಕೊಕ್ಕನ್ನ ರೆಪ್ರೆಸೆಂಟ್ ಮಾಡಕ್ಕೆ, ಕೊಕ್ಕುಗಳನ್ನ ರೆಪ್ರೆಸೆಂಟ್ ಮಾಡಕ್ಕೆ ಕತ್ತರಿ, ಪ್ಲಾಸ್ಟಿಕ್ ಚಮಚಗಳು, ಕಪ್ಗಳು, ಚಿಮುಟಗಳು, ದೊಡ್ಡ ಬೈಂಡರ್ ಕ್ಲಿಪ್ಗಳು, ಬಟ್ಟೆ ಪಿಕ್ಗಳನ್ನ ಬಳಸ್ಬಹುದು. ಈ ಸಾಧನಗಳನ್ನ ಬಳಸಿ ಕೊಕ್ಕಾಗಿ ಅವರು ಆಹಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಎರಡನೇದು, ಆಹಾರವನ್ನ ರೆಪ್ರೆಸೆಂಟ್ ಮಾಡಕ್ಕೆ ಅಂದ್ರೆ ಆಹಾರ ಒಂದು ಕಲ್ಪನೆಯನ್ನು ಮೂಡಿಸೋದಿಕ್ಕೆ ಒಂದು ಟ್ರೇ ಅಲ್ಲಿ ರಬ್ಬರ್ ಬ್ಯಾಂಡ್ಸ್, ಟೂತ್ ಪಿಕ್ಗಳು, ಶಾವಿಗೆ ಅಥವಾ ಕೊರಕೆ ಕಡ್ಡಿಗಳು, ಬೇಳೆಗಳು ಅಥವಾ ಸಣ್ಣ ಬೀನ್ಸ್ ಅನ್ನ ಆಹಾರವಾಗಿ ಬಳಸಬಹುದು. ನಂತರ ಹೊಟ್ಟೆ ಕಲ್ಪನೆಯನ್ನ ಮೂಡಿಸೋದಕ್ಕೋಸ್ಕರ ಪ್ಲಾಸ್ಟಿಕ್ ಕಪ್ಗಳು, ರಟ್ಟಿನ ಪೆಟ್ಟಿಗೆ ಮುಚ್ಚಳಗಳು, ಟ್ರೇಗಳನ್ನ ಬಳಸ್ಬೋದು. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು ಅಂತಂದ್ರೆ, ಈ ಸಾಮಗ್ರಿಗಳನ್ನ ಬಳಸ್ಕೊಂಡು ಅವರಿಗೆ ಕೆಲವು ವಿಶೇಷ ಸೂಚನೆಗಳನ್ನ ನಾವು ನೀಡಬೇಕು. ಏನಪ್ಪಾ ಅಂತಂದ್ರೆ,
ಭಾಗವಹಿಸುವವರು ತಮ್ಮನ್ನ ಹಸಿದ ಹಕ್ಕಿ ಎಂದು ಭಾವಿಸಬೇಕು. ಈಗ ಒಂದು ಒಂದು ಕೈಯಲ್ಲಿ ಒಂದು ಕಪ್ ಅಥವಾ ಇನ್ನೊಂದು ಕೈಯಲ್ಲಿ ಒಂದು ಕೊಕ್ಕನ್ನ ಇಟ್ಕೋಬೇಕು ಅವರು. ಈಗ ಒಂದು ಆಹಾರವನ್ನು ತೆಗೆದುಕೋಬೇಕಂದ್ರೆ ಯಾವ ಒಂದು ಸೂಕ್ತ ಕೊಕ್ಕನ್ನ ಅವರು ಆರಿಸ್ಕೋಬೇಕು ಅಂತ ಮಕ್ಕಳನ್ನ ಪ್ರಶ್ನಿಸ್ಬೇಕು, ಆಟ ಆಡಿಸ್ಬೇಕು. ಸೊ ಹಾಗೇನ್ ಮಾಡ್ತಾರೆ ಮಕ್ಕಳು, ಸೂಕ್ತವಾದ ಕೊಕ್ಕಿನಿಂದ ಆಹಾರವನ್ನು ತೆಗೆದುಕೊಂಡು ಆ ಒಂದು ಆಹಾರವನ್ನ ಯಾವ ರೀತಿಯ ತೆಗೆದುಕೊಳ್ಳಕ್ಕೆ ಯಾವ ರೀತಿಯ ಕೊಕ್ಕು ಸೂಕ್ತವಾಗಿದೆ ಅಂತ ಹೇಳಿ ಕಂಡಿಡಿತಾರೆ. ಅಂದ್ರೆ ಒಂದ್ ಕೈಯಲ್ಲಿ ಕಪ್ ಇರುತ್ತೆ, ಇನ್ನೊಂದ್ ಕೈಯಲ್ಲಿ ಒಂದು ಕೊಕ್ಕನ್ನ ತೆಗೆದು ಆಹಾರವನ್ನ ತೆಗೆದು ಅದಕ್ಕೆ ಹಾಕ್ಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ, ಈಗ ಉದಾಹರಣೆಗೆ ನಾವು ಮ್ಯಾಗಿ ನೂಡಲ್ಸ್ ಅನ್ನ ಮಾಮೂಲಿ ಸ್ಪೂನ್ ಅಲ್ಲಿ ತಿನ್ನೋದಕ್ಕಿಂತ ಫೋರ್ಕ್ ಸ್ಪೂನ್ ಅಲ್ಲಿ ತಿನ್ನೋದು ಉತ್ತಮ ಅಂತ ಅನ್ಸುತ್ತಲ್ವಾ. ಸೊ ಹಾಗೆ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಯಾವ ಆಹಾರವನ್ನ ತೆಗೆದುಕೊಳ್ಳೋದಕ್ಕೆ ಯಾವ ಕೊಕ್ಕು ಸೂಕ್ತ ಅಂತ ಒಂದು ಈ ಚಟುವಟಿಕೆಯನ್ನ ರೂಢಿಸ್ಬೋದು. ಇದು ಏನ್ ಹೇಳುತ್ತೆ ಅಂತಂದ್ರೆ ಯಾವ ಆವಾಸದಲ್ಲಿ ನಾವ್ ಇದೀವಿ ಅಲ್ಲಿರ್ತಕ್ಕಂಥ ಆಹಾರಕ್ಕೆ ನಾವ್ ಹೇಗೆ ಹೊಂದ್ಕೋಬೇಕು ಅನ್ನೋದನ್ನ ಸೂಚಿಸುತ್ತೆ. ಹಾಗಾದ್ರೆ ಬನ್ನಿ, ಈ ಎಲ್ಲಾ ರೀತಿಯಾದ ಚಟುವಟಿಕೆಗಳನ್ನ ಮಾಡಿದ್ಮೇಲೆ ಮಗುನ ಯಾವ ರೀತಿ ನಾವು ಮೌಲ್ಯಮಾಪನ ಮಾಡಬಹುದು ಅಂತಂದ್ರೆ ಎಲ್ಲಾ ರೀತಿಯ ಆಹಾರವನ್ನ ಆಯ್ದುಕೊಳ್ಳೋದಿಕ್ಕೆ ಯಾವ ಕೊಕ್ಕು ಉತ್ತಮವಾಗಿ ಹೊಂದ್ಕೊಳ್ತು ಅಂತ ಪ್ರಶ್ನೆ ಮಾಡ್ಬೋದು. ಮತ್ತೆ ಎಲ್ಲಾ ರೀತಿಯ ಆಹಾರಕ್ಕೆ ಕನಿಷ್ಠ ಹೊಂದ್ಕೊಂಡಿರೋ ಕೊಕ್ಕು ಯಾವುದು ಅಂತ, ಅಂದ್ರೆ ಒಂದು ಕೊಕ್ಕಿನಿಂದ ಎಲ್ಲಾ ರೀತಿಯ ಆಹಾರ ತೆಗಿಬಹುದಾ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮಕ್ಕಳಿಗೆ ಕೇಳ್ಬಹುದು. ನಂತರ ಎಲ್ಲಾ ಪಕ್ಷಿಗಳು ಕೂಡ ಒಂದೇ ರೀತಿ ಕೊಕ್ಕುಗಳನ್ನ ಹೊಂದಿದ್ರೆ ಏನಾಗ್ತಾ ಇತ್ತು, ಈ ರೀತಿ ಮಕ್ಕಳನ್ನ ಏನ್ ಮಾಡ್ಬೇಕು ಕುತೂಹಲಕಾರಿ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ಈ ಒಂದು ನಮ್ಮ ಒಂದು ಪಾಠವನ್ನ ಅಥವಾ ಕಲಿಕಾಂಶಗಳನ್ನ ನಾವು ಮೌಲ್ಯಮಾಪನವನ್ನ ಮಾಡಬಹುದು. ಹಾಗಾದ್ರೆ ಸ್ನೇಹಿತರೆ, ಇವತ್ತು ಬೆಳಗಿಂದ ಒಂದು ಸುದೀರ್ಘ ಚರ್ಚೆಯಿಂದ ನಾವು ಈ ಒಂದು ಆವಾಸ ಮತ್ತು ಹೊಂದಾಣಿಕೆಯನ್ನ ಕಲ್ತಿವಿ, ಜೊತೆಗೆ ಆವಾಸ ಹೊಂದಾಣಿಕೆಗೆ ಪೂರಕವಾದಂತ ಒಂದು ಒಂದು ಪರಿಕಲ್ಪನೆಗಳನ್ನ ಕಲ್ತಿವಿ. ಹಾಗಾದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಪರಿಕಲ್ಪನಾ ನಕ್ಷೆ ಬರ್ತಾ ಇದೆ. ಸೊ ಈ ಇಡೀ ವೆಬಿನಾರ್ ನ ಒಂದು ಸಾರಾಂಶ ಈ ಪರಿಕಲ್ಪನಾ ನಕ್ಷೆ ಮೂಲಕ ನಾವು ಕಲಿಬಹುದು. ಏನಪ್ಪಾ ಅಂತಂದ್ರೆ, ಈಗ ಸರ್ ಮೊದಲೇ ಹೇಳಿದ ಹಾಗೆ ಎಷ್ಟೊಂದು ಬಿಲಿಯನ್ ವರ್ಷಗಳ ಹಿಂದಿನಿಂದ ಏನಾಯ್ತು, ವಿಕಾಸ ಹೊಂದಿತು. ಅಂದ್ರೆ ಒಂದು ಕೆಲವೊಂದು ಪರಿಸರದಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳಿಂದ ಜೀವಿಗಳು ವಿಕಸನವನ್ನ ಹೊಂದಿತು. ಹಾಗಾದ್ರೆ ವಿಕಾಸನ ಹೊಂದು ಮೇಲೆ ಆ ಜೀವಿಯ ಮತ್ತೆ ಲಕ್ಷಣ ಏನು, ಅದಕ್ಕೆ ಸೂಕ್ತವಾದಂತ ಒಂದು ಆವಾಸವನ್ನ ಅದು ಕಂಡಿಡ್ಕೋಬೇಕು. ಸೊ ಆವಾಸವನ್ನ ಕಂಡಿಡ್ಕೊಂಡ್ಮೇಲೆ ಮತ್ತೆ ಏನ್ ಮಾಡ್ಬೇಕು, ಆ ಆವಾಸದಲ್ಲಿ ಜೀವಿಸ್ಬೇಕಾದ್ರೆ ಅದು ಬೇಕಾಗಿರ್ತಕ್ಕಂಥ ಕೆಲವು ಅಭ್ಯಾಸಗಳು ಮತ್ತು ನಿರ್ದಿಷ್ಟವಾದಂತಹ ಒಂದು ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಸೊ ಅದನ್ನ ನಾವು ಜೀವಿಗಳ ಹೊಂದಾಣಿಕೆ ಅಂತ ಕರಿತೀವಿ. ಆ ಜೀವಿಗಳ ಹೊಂದಾಣಿಕೆ ಮೂರು ರೀತಿಯಲ್ಲಾಗ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಾದ್ರೂ ಕೂಡ ಆಗ್ಬೋದು. ಒಂದು ರಚನಾತ್ಮಕ ವರ್ತನೆ ಅಥವಾ ನಡವಳಿಕೆ ಅಥವಾ ಶಾರೀರಿಕ. ಸೊ ಹೀಗೆ ವಿಕಾಸ ಹೊಂದಿದಂತ ಜೀವಿ ಆವಾಸದಲ್ಲಿ ಬದುಕಬೇಕಾದ್ರೆ ಏನೇನು ಹೊಂದಾಣಿಕೆಗಳು ಬೇಕು ಅದನ್ನೆಲ್ಲವೂ ಕೂಡ ಒಂದು ಬೆಳೆಸ್ಕೊಂಡು ಒಂದು ಅದು ಹೊಂದಾಣಿಕೆ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ಇದ್ದಕ್ಕಂತ ಒಂದು ನಿರ್ದಿಷ್ಟ ಆವಾಸದಲ್ಲಿ ಬದುಕೋದಿಕ್ಕೆ ಸಾಧ್ಯ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ಬೆಳಗಿನ ಅವಧಿಯಿಂದ ನಾವು ಇದುವರೆಗೂ ನಮ್ಮ ಪ್ರಯಾಣ ಹೇಗಿತ್ತು ಅನ್ನೋದನ್ನ ಈ ಒಂದು ಒಂದು ಚಿಕ್ಕ ಒಂದು ಸಾರಾಂಶದ ಮುಖಾಂತರ ನೋಡೋಣ. ಸೊ ಡಾರ್ವಿನ್ ಅವರು ಅನ್ವೇಷಿಸಿದ ಒಂದು ಡಾರ್ವಿನ್ ಫಿಂಚ್ ಅಂತಕ್ಕಂಥ ಒಂದು ಪಕ್ಷಿಗಳ ಕೊಕ್ಕುಗಳಿಂದ ಹಿಡಿದು ಅಂದ್ರೆ ಅಲ್ಲಿ ಅವುಗಳ ಒಂದು ಆವಾಸಕ್ಕೆ ತಕ್ಕನಾದ ಕೊಕ್ಕುಗಳನ್ನ ಮಾರ್ಪಾಡು ಮಾಡಿಕೊಂಡಂತಹ ಪಕ್ಷಿಗಳಿಂದ ಹಿಡಿದು ನಾವು ಯಾವ ರೀತಿ ಒಂದು ಅನುವಂಶೀಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರಬಲ ಗುಣಲಕ್ಷಣಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ಆ ಒಂದು ಬದಲಾವಣೆ ಆಯ್ಕೆ ಅನುವಂಶೀಯತೆಯ ಒಂದು ಸುದೀರ್ಘವಾದಂತ ಒಂದು ಚರ್ಚೆಯ ಮೂಲಕ ನಂತರ ಒಂದು ಸಣ್ಣ ಏಕಕೋಶ ಜೀವಿಯಿಂದ ಹಿಡಿದು ಒಂದು ದೊಡ್ಡ ತಿಮಿಂಗಲ, ಮನುಷ್ಯ, ಆನೆ, ಈ ರೀತಿ ಸಸ್ತನಿಗಳು, ಸರೀಸೃಪಗಳು, ಈ ರೀತಿ ವಿವಿಧ ರೀತಿಯಾದಂತಹ ಒಂದು ಜೀವ ವೈವಿಧ್ಯತೆಗೆ ಕಾರಣವಾಗಿರ್ತಕ್ಕಂಥ ಒಂದು ಆವಾಸ ಒಂದು ಹೊಂದಾಣಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಚರ್ಚೆಯನ್ನ ಮಾಡಿದ್ವಿ. ಸೊ ಇಲ್ಲಿವರೆಗೂ ನಮ್ಮ ಒಂದು ಪಯಣ ಈ ರೀತಿಯಾದಂತಹ ಒಂದು ಏಕಕೋಶ ಸಣ್ಣ ಏಕಕೋಶ ಜೀವಿಯಿಂದ ಹಿಡಿದು ಬಹುಕೋಶ ಜೀವಿಯವರೆಗೂ ಕೂಡ ಸಾಕು ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನೀವು ಕೂಡ ಅಷ್ಟೇ ನಮ್ಮ ಒಂದು ತರಗತಿ ಸನ್ನಿವೇಶಗಳಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಕ್ಕಳಿಗೆ ವಿನೂತನವಾದಂತಹ ಹೊಸದಾದಂತಹ ಆಕ್ಟಿವಿಟಿ ಬೇಸ್ಡ್ ಚಟುವಟಿಕೆಗಳನ್ನ ಮತ್ತೆ ಅವರಿಗೆ ಒಂದು ಸೃಜನಶೀಲತೆ, ಮಕ್ಕಳಲ್ಲಿ ತುಂಬಾ ಕ್ರಿಯೇಟಿವಿಟಿ ಇರುತ್ತೆ, ಸೊ ಆ ಕ್ರಿಯೇಟಿವಿಟಿಗೆ ತಕ್ಕನಾದಂತಹ ಒಂದು ಚಟುವಟಿಕೆಗಳನ್ನ ನಾವು ಏನ್ ಮಾಡ್ಬೇಕು ಮಕ್ಕಳಿಗೆ ಮಾಡಿಸೋದ್ರಿಂದ ನಮ್ಮ ಒಂದು ಪಾಠ ಫಲಪ್ರದವಾಗುತ್ತೆ ಅಂತ ಹೇಳ್ತಾ ಈ ಒಂದು ವೆಬಿನಾರ್ ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ ಮ್ಯಾಮ್, ತುಂಬಾ ಥ್ಯಾಂಕ್ಸ್. ಈ ದಿನದ ಎಲ್ಲಾ ರಿಸೋರ್ಸ್ ಪರ್ಸನ್ಸ್ಗೆ ತುಂಬಾ ಧನ್ಯವಾದ. ಈ ದಿನದ ರಿಸೋರ್ಸ್ ಪರ್ಸನ್ಸ್ ಶ್ರೀಮತಿ ರಂಗಲಕ್ಷ್ಮಿ ಮೇಡಮ್ ಅವರು, ರುದ್ರಸ್ವಾಮಿ ಸರ್ ಅವರು, ಕುಮಾರಿ ಅನುಷಾ ಅವರು, ರಾಹುಲ್ ಅವರು, ಇವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಈಗ ಟೀಚೋಪಿಯಾ ರಿಸೋರ್ಸಸ್ ನ ನೋಡ್ಕೊಳ್ಳೋಣ. ಇದು ಒಂದು ಸಂಪನ್ಮೂಲಗಳನ್ನ ನಾವು
ಟೀಚೋಪಿ ಅನ್ನೋ ಪ್ಲಾಟ್ಫಾರ್ಮ್ ಇಂದ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕ್ಲಾಸ್ ರೂಮ್ಗೆ ಬಳಸ್ಕೋಬಹುದು. ಈಗಾಗಲೇ ನಾವು ವೆಬಿನಾರ್ ಅಲ್ಲಿ ಹಲವಾರು ಚಟುವಟಿಕೆಗಳನ್ನ ನೋಡಿದ್ವಿ, ಅದೇ ರೀತಿಯಾಗಿ ಟೀಚೋಪಿಯ ಪ್ಲಾಟ್ಫಾರ್ಮ್ ಅಲ್ಲಿ ಸಹ ಈ ತರದ ನಮ್ಮ ಆಕ್ಟಿವಿಟೀಸ್ ನ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಟೀಚೋಪಿಯಾ ಅನ್ನೋದು ಒಂದು ಕೇರಿಂಗ್ ವಿತ್ ಕಲರ್ ಸಂಸ್ಥೆ ಕ್ರಿಯೇಟ್ ಮಾಡಿರುವಂತಹ ರಿಸೋರ್ಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಶಿಯಲ್ ಲೆಸನ್ ಪ್ಲಾನ್ಸ್, ಆರ್ಟ್ ಇಂಟಿಗ್ರೇಟೆಡ್ ಲೆಸನ್ ಪ್ಲಾನ್ಸ್, 5E ಸ್ಟ್ರಕ್ಚರ್ ಅಲ್ಲಿ ನಾವು ಎಲ್ಲ ಲೆಸನ್ ಪ್ಲಾನ್ಸ್ ನ ನೋಡ್ಕೋಬಹುದು. ಎಲ್ಲ ಅಂತಂದ್ರೆ ಇಂಗ್ಲಿಷ್, ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ತರಗತಿ 4, 5, 6, 7 ಸಂಬಂಧಪಟ್ಟ ಹಾಗೆ ಎಲ್ಲ ಲೆಸನ್ಸ್ಗೂ ಲೆಸನ್ ಪ್ಲಾನ್ಸ್, ವರ್ಕ್ಶೀಟ್, ಸಿಮ್ಯುಲೇಷನ್ಸ್, ವಿಡಿಯೋಸ್, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮಾಡ್ಯೂಲ್ಸ್ ಇವೆಲ್ಲ ಸಹ ಅಲ್ಲಿರುತ್ತೆ. ಸೊ ಅದನ್ನ ನಮ್ಮ ಕ್ಲಾಸ್ ರೂಮ್ಗೆ ಬೇಕಾದಲ್ಲಿ ನಾವು ಅದನ್ನ ಬಳಸ್ಕೋಬಹುದು. ಈ ರಿಸೋರ್ಸಸ್ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ವರ್ಷನ್ಸ್ ಅಲ್ಲಿ ಇರುತ್ತೆ. ಇದು ಟೀಚೋಪಿಯಾ ಡಾಟ್ ಓ ಆರ್ ಜಿ ಅದ್ರಲ್ಲಿ ಅಲ್ಲದೇನೆ, ಟೀಚೋಪಿಯಾ ಆಪ್ ಅಲ್ಲಿ ಅಲ್ಲದೇನೆ, ಇದು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ನಾವೇನು ದೀಕ್ಷಾ ಪ್ಲಾಟ್ಫಾರ್ಮ್ ಅಂತೀವಲ್ಲ ಅಲ್ಲೂ ಸಹ ಅಪ್ಲೋಡ್ ಆಗ್ತಿದೆ. ಅಲ್ಲಿ ಸಹ ನಾವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದು. ಒಂದು ಎಕ್ಸಾಂಪಲ್ ಇಲ್ಲಿ ನೋಡಿದಾಗಾದ್ರೆ ಈ ದಿನದ ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ 6ನೇ ತರಗತಿ 7ನೇ ತರಗತಿ ಎರಡು ತರಗತಿಯಲ್ಲಿ ಆ ಆಕ್ಟಿವಿಟೀಸ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಎರಡು ಇಂಗ್ಲಿಷ್ ಅಥವಾ ಕನ್ನಡ ಎರಡರಲ್ಲೂ ಸಹ ಇರುತ್ತೆ. ಸೊ ಆ ಲೆಸನ್ ಪ್ಲಾನ್ಸ್ ಜೊತೆಲ್ಲೇನೆ ಆಕ್ಟಿವಿಟೀಸ್, ವರ್ಕ್ಶೀಟ್, ಸಿಮ್ಯುಲೇಷನ್ ಸಹ ಅಟ್ಯಾಚ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ನೋಡಿದಾಗ 6ನೇ ತರಗತಿಯಲ್ಲಿ ಅಧ್ಯಾಯ 9 ಇದೆ, ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ 5 ಲೆಸನ್ ಪ್ಲಾನ್ಸ್ ಇರುತ್ತೆ. ಆ 5 ಲೆಸನ್ ಪ್ಲಾನ್ಸ್ ಅಲ್ಲಿ ಆಕ್ಟಿವಿಟಿ ಬೇಸ್ಡ್ ಮತ್ತೆ ಆರ್ಟ್ ಇಂಟಿಗ್ರೇಟೆಡ್ ಆಕ್ಟಿವಿಟೀಸ್ ನ ನಾವು ನೋಡ್ಬೋದು. ಹಲವಾರು ಆಟಗಳು, ಒಗಟುಗಳು, ಅಡ್ಡಪದಗಳು, ಅದಲ್ದೇನೆ 7ನೇ ತರಗತಿಯಲ್ಲೂ ಸಹ ನಮ್ಗೆ ಗೊತ್ತಿದೆ ಎಲ್ಲ ಲೆಸನ್ಸ್ ಸ್ಪೈರಲ್ ಅಪ್ರೋಚ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಒಂದ್ ಚಾಪ್ಟರ್ ಇಂದ ಇನ್ನೊಂದ್ ತರಗತಿಗೆ ಹೋಗ್ತಾ ಇರುತ್ತೆ. ಅದೇ ತರ 7ನೇ ತರಗತಿಯಲ್ಲೂ ಸಹ ನಾವು ಈ ಚಾಪ್ಟರ್ ದ ಆಕ್ಟಿವಿಟೀಸ್ ನ ನೋಡ್ಕೋಬಹುದು. ಅಲ್ಲಿ ಸಹ ವಿವಿಧ ಅವಲೋಕನ ಚಟುವಟಿಕೆ ಮತ್ತೆ ಸರಳ ಮಾಪಕದ ರಚನೆ ಆಗಿರುತ್ತೆ. ಸೊ ಅಲ್ಲಿ ಸಹ ನಾವು ಆಕ್ಟಿವಿಟೀಸ್ ಅನ್ನ ನಾವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಮ್ಮ ತರಗತಿಗೆ ಅದನ್ನ ಬಳಸ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ವೆಬಿನಾರ್ ಮುಕ್ತಾಯವಾಗುತ್ತೆ. ಎಲ್ಲರಿಗೂ ಧನ್ಯವಾದ.